ಪರವಾಗಿ ನಾನಿಲ್ಲಿ ನಿಂತಿದ್ದೇನೆ. ಈ 48 ದಿವಸಗಳಷ್ಟು ದೀರ್ಘಕಾಲದ ಜ್ಞಾನಸತ್ರಕ್ಕೆ ಕಾರಣರಾದವರನ್ನು ಕೃತಜ್ಞತೆಯಿಂದ ಸ್ಮರಿಸುವುದು ಕರ್ತವ್ಯ ಇದೆ. ಅವರಲ್ಲಿ ಕಾಮತ್ ಬ್ಯೂಗಲ್ ರಾಕ್ ಸಂಸ್ಥೆಯ AS ಕಾಮತ್ ಅವರ ಶ್ರೀಮತಿಯವರು, ಶ್ರೀಮತಿ ಲಲಿತಮ್ಮ ಮತ್ತು ವೆಂಕಟಾಚಲಪತಿಯವರ ಸ್ಮರಣೆಯಲ್ಲಿ ಅವರ ಮಕ್ಕಳು ಸರಸವಲ್ಲಿ ಶ್ರೀನಿವಾಸ್ ಗೋವಿಂದ ರಮೇಶ್, ಶ್ರೀಮತಿ ಮುದ್ದಮ್ಮ ಮತ್ತು ಶ್ರೀ ಸುಬ್ಬಣ್ಣ ಅವರ ಸ್ಮರಣೆಯಲ್ಲಿ ಹೊಸಕೋಟೆ ಸುಬ್ಬಣ್ಣನವರ ಮಕ್ಕಳು ಶ್ರೀ ನಾರಾಯಣ್ ಮತ್ತು ಶ್ರೀಮತಿ ಸೀತಾ ನಾರಾಯಣ್, ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ಕುಟುಂಬ, ಶ್ರೀ ಕಾಶಿ ರಾಮಸ್ವಾಮಿ ಅವರ ಮಕ್ಕಳು, ಸರ್ಎಂ ವಿಶ್ವೇಶ್ವರ್ಯ ಕೋಆಪರೇಟಿವ್ ಬ್ಯಾಂಕ್, ಈ ಇಷ್ಟು ವ್ಯಕ್ತಿಗಳು ಸಂಸ್ಥೆಗಳು ನಮಗೆ ನೆರವಿತ್ತು ಈ 48 ದಿವಸಗಳ ಸತ್ರವನ್ನು ಸಾಧ್ಯವಾಗಿಸಿದ್ದಾರೆ. ಅವರಿಗೆಲ್ಲ ತಮ್ಮ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈ 48 ದಿವಸಗಳು ಇಲ್ಲಿ ಬೇರೆ ಬೇರೆ ಕಾಂಡಗಳ ಬಗ್ಗೆ ಪ್ರವಚನ ನೀಡಿದ ವಿದ್ವಾಂಸರುಗಳಿಗೆ, ವಿದ್ವಾನ್ ಗಣೇಶ್ ಭಟ್ ಹೋಬಳಿ, ಶತಾವಧಾನಿ ಡಾಕ್ಟರ್ ರಾ ಗಣೇಶ್, ವಿದ್ವಾನ್ ಅನಂತ ಶರ್ಮಾ ಭುವನಗಿರಿ ಮತ್ತು ಶ್ರೀ ಪಾವಗಡ ಪ್ರಕಾಶರಾವ್, ಇವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ 48 ದಿವಸ ಪ್ರವಚನಕ್ಕೆ ಮೊದಲು ಇಲ್ಲಿ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶಾರದಾ ಗುರುಕುಲದ ಶ್ರೀ HV ವಿಶ್ವನಾಥ್ ಮತ್ತು ಸಂಗಡಿಗರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತಿನ ಮಂಗಳದ ನಿಮಿತ್ತ ಪ್ರಸಾದ ವಿತರಣೆಗೋಸ್ಕರ ಅನೇಕ ಜನ ಹಿತೈಷಿಗಳು ಕಾಣಿಕೆಯನ್ನು ಕೊಟ್ಟಿದ್ದೀರಿ, ಅದನ್ನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ನಾಳೆಯ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಬೇಕಾಗಿದೆ. ನಾಳೆ DVG ಅವರ ಜನ್ಮದಿನ, ಅದರ ನಿಮಿತ್ತ ವಿಶೇಷ ಕಾರ್ಯಕ್ರಮ ಇರುತ್ತೆ. ಪತ್ರಕರ್ತರಾಗಿ DVG ಅನ್ನುವ ವಿಷಯದ ಬಗ್ಗೆ ಹಿರಿಯ ಪತ್ರಕರ್ತರಾದ SV ಜಯಶೀಲರಾವ್ ಅವರು ನಾಳೆ ಉಪನ್ಯಾಸ ಮಾಡೋರಿದ್ದಾರೆ. 18 ತಾರೀಕು ಯೂನಿಯನ್ ಬಜೆಟ್, ಈ ವರ್ಷದ ಕೇಂದ್ರ ಬಜೆಟ್ಟಿನ ಬಗ್ಗೆ ಅರ್ಥಶಾಸ್ತ್ರ ತಜ್ಞರಾದ ಡಾಕ್ಟರ್ ಜಿ ತಿಮ್ಮಯ್ಯ ಅವರು ಉಪನ್ಯಾಸ ಮಾಡೋರಿದ್ದಾರೆ 18 ತಾರೀಕು. 19 ಮಾರ್ಚ್ನಿಂದ ಮುಂದಿನ ತಿಂಗಳು ಅಂದರೆ 9 ಏಪ್ರಿಲ್ವರೆಗೆ ವಿದ್ವಾನ್ KS ನಾರಾಯಣಾಚಾರ್ಯ ಅವರಿಂದ ಭಗವದ್ಗೀತೆಯ ಬಗ್ಗೆ ಪ್ರವಚನ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ತಾವು ತಮ್ಮ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಇವತ್ತಿನ ಪ್ರವಚನದ ನಂತರ ಪ್ರಸಾದ ವಿತರಣೆ ಇರುತ್ತೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥಿಸ್ತೇನೆ. ಇದೀಗ ಕಳೆದ 8 ದಿವಸಗಳಿಂದ ಯುದ್ಧಕಾಂಡದ ಬಗ್ಗೆ ಪ್ರವಚನ ನೀಡಿದ ವಿದ್ವಾನ್ ಪಾವಗಡ ಪ್ರಕಾಶರಾವ್ ಅವರಿಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಇನ್ನೂ ಒಂದು ತಮ್ಮಲ್ಲಿ ಭಿನ್ನಹ ಮಾಡಬೇಕಾದಿದೆ. ಈ 48 ದಿವಸಗಳಷ್ಟು ದೀರ್ಘದ ಜ್ಞಾನಸತ್ರ ಆಡಬೇಕು ಅಂತ ನಮಗೆ ಸೂಚನೆ ಕೊಟ್ಟವರೇ ಪ್ರಕಾಶ್ ರಾಯರು. ಹೀಗೆ ಈ ದೊಡ್ಡ ಕಾರ್ಯಕ್ರಮ ಆಗೋದಕ್ಕೆ ನಿಮಿತ್ತ ಅಂದರೆ ಪ್ರಕಾಶ್ ರಾಯರೇ. ಈ ಕಾರಣದಿಂದ ಕೂಡ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಅವರು ಸಲಹೆ ಮಾಡಿದಾಗ ನಮಗೆ ಅಷ್ಟು ಧೈರ್ಯ ಇರಲಿಲ್ಲ, ಏನು ಇಷ್ಟನ್ನು ನಾವು ನಿರ್ವಾಹ ಮಾಡಬಲ್ವಾ ಅಂತ. ಆದರೆ ತಾವೆಲ್ಲ ನೋಡಿದ್ದೀರಿ, ಇದು ಒಮ್ಮೆ ಆ ಪ್ರಯತ್ನ ಶುರುವಾದ ಕೂಡಲೇ ಅನೇಕ ಹಿತೈಷಿಗಳು ಮುಂದೆ ಬಂದರು. ಹಿಂದೆ ಎಂದೂ ಬರದೇ ಇದ್ದಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬರ್ತಾ ಇದ್ದೀರಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಹೀಗಾಗಿ ಇದು ಒಂದು ರೀತಿ ದೈವಿಕ ಅಂತಲೇ ಹೇಳಬಹುದು. ಇದೀಗ ನಮಗೆ ಪ್ರಾರಂಭ ಆಗೋದಕ್ಕೆ ಮೊದಲು ಇಷ್ಟು ದೀರ್ಘಕಾಲದ ಜ್ಞಾನಸತ್ರವನ್ನು ಹೇಗೆ ನಡೆಸ್ತೀವಿ ಅನ್ನುವ ಅಳುಕು ಇತ್ತು. ಮತ್ತು ಸಾಮಾನ್ಯವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಸರಣಿ ಮುಗಿದಾಗ ಸದ್ಯ ಮುಗೀತಲ್ಲಪ್ಪ ಅಂತ ನಿರಾಳವಾಗಿ ಇರುವ ಮನೋಧರ್ಮ ಬರುತ್ತೆ.
ಆದರೆ ಈಗ ಏನಿದೆ ಅಂದರೆ ಮುಗಿದೋಯ್ತಲ್ಲ ಅನ್ನಿಸ್ತಾ ಇದೆ. ಹೀಗೆ ಇದು ಕಾರ್ಯಕ್ರಮ ಮುಗಿಯಿತು ಅಂತ ನಿರಾಳವಾಗಿ ಇರೋದಕ್ಕೆ ಬದಲಾಗಿ ಇಷ್ಟು ಬೇಗ ಮುಗಿದು ಹೋಯ್ತಲ್ಲ ಅನ್ನುವ ಭಾವನೆ ನಮಗೂ ಇದೆ, ತಮಗೆಲ್ಲ ಅದೇ ಭಾವನೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೇವಲ ರಾಮಾಯಣದ ಬಗ್ಗೆ ಪ್ರವಚನ ಅಷ್ಟೇ ಇಲ್ಲಿ ನಡೆದಿಲ್ಲ. ಈ 48 ದಿವಸಗಳಲ್ಲಿ ಅದಕ್ಕೆ ಉಪಸ್ತಂಭಕವಾಗಿ ಹೇಗೆ ನಮ್ಮ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಪ್ರಕಾಶ್ ರಾಯರಿಂದ ಮತ್ತು ಇತರೆ ವಿದ್ವಾಂಸರಿಂದ ನಮಗೆ ಸಾಕಷ್ಟು ಪಥದರ್ಶನ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈ ಇಲ್ಲಿ ಬರೆಯ ಕಥೆಯ ಆವರ್ತನೆ ಮಾತ್ರ ನಡೆದಿಲ್ಲ. ಹೀಗೆ ಇದಕ್ಕೆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಒಂದು ಸಾಹಿತ್ಯ ಪಾಠ, ಸಾಹಿತ್ಯವನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನುವ ಮಾರ್ಗದರ್ಶನ ಕೂಡ ನಮಗೆ ಯಥೇಷ್ಟವಾಗಿ ಸಿಕ್ಕಿದೆ. ಮತ್ತು ಈಗಿನ ಪರಿಸರ ಏನಿದೆ, ನಮ್ಮ ಕರ್ತವ್ಯ ಏನಿದೆ, ಹೊಣೆಗಾರಿಕೆ ಏನಿದೆ, ಅದನ್ನು ಕೂಡ ವಿದ್ವಾನ್ ಪಾವಗಡ ಪ್ರಕಾಶ್ ರಾಯರು ನಮ್ಮನ್ನೆಲ್ಲ ಆ ಬಗ್ಗೆ ಕೂಡ ನಮಗೆಲ್ಲ ತಿಳುವಳಿಕೆ ಕೊಟ್ಟು ಎಚ್ಚರಿಸಿದ್ದಾರೆ. ಎಷ್ಟೇ ಹಿರಿಯ ಸಂಪತ್ತನ್ನು ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋಗಿರಬಹುದು, ಆದರೆ ಹೇಗೆ ಆಸ್ತಿ ಪಾಸ್ತಿಯನ್ನು ಮುಂದಿನವರು ಕಾಪಾಡಿಕೊಂಡು ಬೆಳೆಸಬೇಕಾಗತ್ತೆ, ಅದೇ ರೀತಿ ಈ ಸಾರಸ್ವತಿಕ ಆಸ್ತಿಯನ್ನು ಉಳಿಸುವ ಮತ್ತು ಅದನ್ನು ಪ್ರವರ್ಧಮಾನವಾಗಿ ಮಾಡುವ ಹೊಣೆಗಾರಿಕೆ ಕೂಡ ಈ ಪೀಳಿಗೆಯ ಮೇಲೆ ಇದೆ ಅನ್ನುವ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲನೂ ವಿಶೇಷವಾಗಿ ಮನಸ್ಸಿನಲ್ಲಿ ಧರಿಸಿರಬೇಕು. ಈಗ ಯುದ್ಧಕಾಂಡದ ಕೊನೆಯ ಪ್ರವಚನ ನಡೆಯೋದಿದೆ, ಅದನ್ನು ಕೇಳಿ. ಮತ್ತು ಮುಂದೆಯೂ ರಾಮಾಯಣ ಆಗೋದಿದೆ, ರಾಮಾಯಣ ಇವತ್ತು ಮುಗಿಯೋದಿಲ್ಲ, ಮುಂದೆಯೂ ಇಂಥ ಸಂದರ್ಭಗಳು ಬಂದಿತ್ತು. ಪಾವಗಡ ಪ್ರಕಾಶ್ ರಾಯರು ಇತರ ವಿದ್ವಾಂಸರು ಎಂದಿನಂತೆ ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ ನಿಶ್ಚಿತವಾಗಿ. ಯಾಕೆಂದರೆ ಇದನ್ನು ಅವರು ನಾವು ಕರೆದುವು ಅವರು ಬಂದರು ಅಂತ ಅವರು ಭಾವಿಸಿಯೇ ಇಲ್ಲ, ತಮ್ಮ ಕೆಲಸ ಅಂತಲೇ ಭಾವಿಸಿಕೊಂಡು ಅವರು ಬಂದಿದ್ದಾರೆ. ಹೀಗಾಗಿ ಮುಂದೆಯೂ ಅವರ ಸಹಕಾರ ನಮಗೆ ಇದ್ದೇ ಇರ್ತದೆ. ತುಂಬ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ತಮಗೆಲ್ಲ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈಗ ವಿದ್ವಾನ್ ಪಾವಗಡ ಪ್ರಕಾಶ್ ರಾಯರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವ ಅರ್ಪಣೆ ಮಾಡಬೇಕು ಅಂತ ಈ ಸಂಸ್ಥೆಯ ಕಾರ್ಯಕಾರಿಣಿಯ ಹಿರಿಯ ಸದಸ್ಯರಾದ ಸನ್ಮಾನ್ಯ ವೆಂಕಟಸ್ವಾಮಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ಪ್ರವಚನವನ್ನು ಉಪಕ್ರಮಿಸಬೇಕು ಅಂತ ವಿದ್ವಾನ್ ಪಾವಗಡ ಪ್ರಕಾಶ್ ರಾಯರನ್ನು ಪ್ರಾರ್ಥನೆ ಮಾಡ್ತೀನಿ. ಅಷ್ಟಕ್ಕೆ ಮೊದಲು ಈ ಕಳೆದ 48 ದಿವಸಗಳಿಂದ ಇಲ್ಲಿ ಭಜನೆಯ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಟ್ಟ ನಮ್ಮ ಬಂಧುಗಳು ಶಾರದಾ ಗುರುಕುಲದ ಪ್ರಮುಖರಾದ ಶ್ರೀ ವಿಶ್ವನಾಥ್ ಅವರ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅವರು 48 ದಿವಸವೂ ಇಲ್ಲಿ ಭಜನೆ ನಡೆಸಿಕೊಟ್ಟಿದ್ದಾರೆ, ಸಾಂಕೇತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವ ಅರ್ಪಣೆ ಮಾಡ್ತೇವೆ. ಇವತ್ತಿನ ಪ್ರವಚನ ಪ್ರಾರಂಭ ಮಾಡಬೇಕು ಅಂತ ವಿದ್ವಾನ್ ಪಾವಗಡ ಪ್ರಕಾಶ್ ರಾಯ್ ಅವರನ್ನು ಪ್ರಾರ್ಥನೆ ಮಾಡ್ತೀವಿ. ಈ ಚೆಂಡಾಟವನ್ನು ಆಡಿದಾಗ ಮೊದಲನೆಯ ಆಟಗಾರ ಆ ಚೆಂಡನ್ನು ಜೋರಾಗಿ ಒದ್ದೆ ಬಿಡಬಹುದು, ಆಮೇಲೆ ಅದನ್ನು ಉರುಳಿಸಿಕೊಂಡು ಹೋಗೋದು ಭಾಳ ಕಷ್ಟ ಇದೆ, ಉರುಳಿಸಿಕೊಂಡು ಹೋಗಿ ಗುರಿಗೆ ತಲುಪೋದು ಮತ್ತೂ ಕಷ್ಟ ಇದೆ. ಪ್ರಕಾಶ್ ರಾವ್ ಸಲಹೆ ಕೊಟ್ಟ ಅಷ್ಟೇ, ಮಾಡಿಬಿಡಿ ರಾಮಾಯಣ ಅಂತ ಹೇಳೋದು ಬಹಳ ಸುಲಭ. ಅದು ನಾನು ಬಹಳಷ್ಟು ಕಡೆ ಹೇಳಿದ್ದೇನೆ ಹೀಗೆ ರಾಮಾಯಣವನ್ನು ಮಾಡಿ 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 ಅಂತ. ಯಾಕೆಂದರೆ ರಾಮಾಯಣ ಒಂದೇ ನಮಗೆ
ಮಾರ್ಗದರ್ಶಿ ಕಾವ್ಯ ಅಂತ ನಾನು ನಂಬಿರೋದ್ರಿಂದ. ಆದರೆ ಕೊಟ್ಟ ಸಲಹೆಯನ್ನು ತೆಗೆದುಕೊಂಡವರು ಬಹಳ ಕಡಿಮೆ. ಒಂದು ಸಂಸ್ಥೆಯವರು ತಗೊಂಡ್ರು ಅಂದರೆ ಶಿರಸಿಯ ಮಾರಿಕಾಂಬಾ ಸಂಸ್ಥೆಯವರು ತಗೊಂಡ್ರು. ಅವರು 28 ದಿವಸಗಳು ರಾಮಾಯಣವನ್ನು ಮಾಡಿದರು. 48 ಸುದೀರ್ಘ ಸತ್ರ ಜ್ಞಾನ ಸತ್ರ ಏರ್ಪಡಿಸಿದ್ದು ಗೋಖಲೆ ವಿಚಾರ ಸಂಸ್ಥೆಯೇ. ಅದು ಅಂಥ ಸಂಸ್ಥೆಗೆ ಮಾತ್ರ ಏರ್ಪಡಿಸಲಿಕ್ಕೆ ಸಾಧ್ಯ ಅಂತ ಕಾಣುತ್ತೆ. ಅದಕ್ಕೆ ಈ ರಮಣೀಯವಾಗಿರತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥ ರಾಮಸ್ವಾಮಿಗಳ ನೇತೃತ್ವ ಇದೆ. ಸನ್ಮಾನ್ಯ ವೆಂಕಟ ಸ್ವಾಮಿಗಳು ಅವರು ಸ್ವಾಮಿಗಳು ಎಲ್ಲ ಸ್ವಾಮಿತ್ವವೇ ಇಲ್ಲಿ ಪ್ರವೇಶ ಆಗಿಬಿಟ್ಟಿದೆ. ಈ ರಾಮರ ಪಟುತ್ವದಿಂದ ಆ ಸ್ವಾಮಿ ರಾಮರ ಚಿಂತನೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಅವ್ರು ಹೇಳಿದ್ದು ನಿಜ, ಅವರು ಕರೆದವು ನಾವು ಬಂದವು ಅನ್ನೋದೇನೂ ಇಲ್ಲ. ನನಗೆ ಈ ಸಂಸ್ಥೆ ಬಗ್ಗೆ ಬಹಳ ಗೌರವ ಇದೆ. ಯಾರಿಗಾದರೂ ಗೌರವ ಇರಲೇಬೇಕಾದಂಥ ಸಂಸ್ಥೆ ಇದೆ. ಬಹುಶಃ ಪೂಜನೀಯ ಡಿ ವಿ ಗುಂಡಪ್ಪನವರು ಆದ ಮೇಲೆ ಆ ಸಮಸ್ಥಿತಿಯ ಆ ವೇದಾಂತ ಚಿತ್ತದ ಆ ಮಹಾ ಮನೀಷಿಯ ಮತ್ತೊಬ್ಬ ವೇದಾಂತಿಯನ್ನು ನಾವು ಕಂಡಿಲ್ಲ ಅಂತ ಕಾಣುತ್ತೆ ಇಲ್ಲಿ ತನಕ. ಅದೇನು ಕೇವಲ ಪ್ರಶಂಸೆಗೆ ಹೇಳತಕ್ಕಂಥ ಮಾತಲ್ಲ, ಅವರ ಬರಹಗಳನ್ನು ನೋಡಿದರೆ ಸಾಕು ಆ ಸಮತೂಕದ ಬರವಣಿಗೆ ಅದೆಲ್ಲ ಏನು ಅದ್ಭುತವಾಗಿದೆ ಎನ್ನತಕ್ಕಂಥದ್ದನ್ನು ನಾವು ಆಸ್ವಾದನೆ ಮಾಡಿಯೇ ಆನಂದವನ್ನು ಅನುಗ್ರಹಿಸಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು. ನಾವು ಅದನ್ನು ಓದಿದರೆ ಆನಂದ ತುಂದಿಲರಾಗ್ತೀವಿ. ತುಂದಿಲ ಅಂದರೆ ಹೊಟ್ಟೆ ತುಂಬುವುದು ಅಂತ, ನಿಜವಾಗಿಯೂ ಹಾಗೆ ಅನ್ನಿಸಿಬಿಡುತ್ತದೆ ಅವರ ಬರಹಗಳನ್ನು ಓದಿದಾಗ. ಅಂತಹ ಮಹಾತ್ಮರೊಬ್ಬರು ಕಟ್ಟಿದ ಸಂಸ್ಥೆಗೆ ನಾವು ಬರತಕ್ಕಂಥದ್ದೇ ನಮ್ಮ ಪುಣ್ಯ ವಿಶೇಷ ಅಂತ ನಾನು ಅತ್ಯಂತ ವಿನೀತವಾಗಿ ನಮ್ರನಾಗಿ ನಂಬತಕ್ಕಂಥವನು. ಅಂಥ ಸಂಸ್ಥೆಯೊಂದರಲ್ಲಿ ನಮಗೆ ಯೋಗ್ಯತೆ ಇದೆಯೋ ಇಲ್ಲವೋ. ಸನ್ಮಾನ್ಯ ರಾಮವರು ನಮ್ಮ ಮನೆಗೆ ಬಂದಿದ್ದಾಗ ಹೇಳಿದ್ರು, ಹೇಗೆ ನಿಂತ್ಕೊಂಡು ಮಾಡ್ತಿರೋ, ಕೂತ್ಕೊಂಡು ಮಾಡ್ತಿರೋ, ಕುರ್ಚಿ ಹಾಕಬೇಕು ಹೇಗೆ ಅಂತ ಕೇಳಿದರು. ನಾನು ಹೇಳಿದೆ, ಅಪ್ಪ ನಾನು ಎಲ್ಲಿ ಉಪನ್ಯಾಸ ರಾಮಾಯಣ ಭಾರತಗಳ ಭಗವದ್ಗೀತೆ ಮಾಡಿದ್ರು ಪದ್ಮಾಸನದಲ್ಲಿ ಕೂತ್ಕೊಳ್ತೀನಿ. ಅದಕ್ಕೆ ಅವ್ರು ಹೇಳಿದ್ರು, ನಿಮಗೆ ಏನು ವಿರೋಧ ಇಲ್ಲದೆ ಗುಂಡಪ್ಪನವರು ಕೂತ್ಕೊಳ್ತಾ ಇದ್ದು ಕುರ್ಚಿದಲ್ಲೇ ಕೊಡಿಸ್ತೀವಿ ಅಂತಂದರು. ನಾನು ಅದನ್ನು ಬಹಳ ದೊಡ್ಡ ಪುಣ್ಯ ವಿಶೇಷ ಅಂತ ಭಾವಿಸಿ ಬಹುದೊಡ್ಡ ಸಿಂಹಾಸನವನ್ನು ಏರಿದ್ದೇನೆ, ನನಗೆ ಯೋಗ್ಯತೆ ಇಲ್ಲದೆ ಇದ್ದರೂ ಅನ್ನುವ ನಮ್ರತೆಯಿಂದ ಇಲ್ಲಿ ಕುಳಿತಿದ್ದೇನೆ. ನನಗೆ ಬಹಳ ಜನ ಹೇಳ್ತಾ ಇದ್ದರು, ಹೊರಗಡೆ ಬಹಳ ಜನ ಇದ್ದಾರೆ, ಬಹಳ ಜನ ಇದ್ದಾರೆ ಅಂತ. ನನಗೆ ಪ್ರತಿದಿನ ನೋಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಎಷ್ಟು ಜನ ಇದ್ದಾರೆ ಅಂತ. ಈ ಹೊತ್ತಿನ ದಿವಸ ನೋಡಿಕೊಂಡು ಬಂದೆ. ಇದು ಬಹಳ ತುಂಬಿದ ಸಭಾಂಗಣವಾದ್ದರಿಂದ ಆ ತುಂಬಿದ ಜನರ ಆಕರ್ಷಣೆಗೆ ಕಾರಣ ಏನಪ್ಪ ಅಂದರೆ ಶ್ರೀಮದ್ ರಾಮಚಂದ್ರರು ಅನ್ನತಕ್ಕಂಥ ಭಾವ, ಆತನ ಪ್ರಭಾವ, ಆತನ ಪ್ರಸಿದ್ಧಿಯನ್ನು ಕುರಿತು ಇಷ್ಟೂ ದಿವಸಗಳು ಚರ್ಚೆ ನಡೆದುಬಿಟ್ಟಿದೆ. ಅಂತಿಮ ದಿವಸವಾಗಿ ಈ ದಿವಸ ನನ್ನ ಅದೃಷ್ಟದಂತೆ ಬರೀ ನನ್ನ ಉಪನ್ಯಾಸಗಳ ಸರಣಿಯಲ್ಲ, ಇಡೀ ಉಪನ್ಯಾಸಗಳ ಸರಣಿಯ ಕೊನೆಯ ದಿವಸದ ಮುಕ್ತಾಯವನ್ನು ನಾನು ನನ್ನ ಮತ್ತೊಮ್ಮೆ ಭಾಗ್ಯ ವಿಶೇಷ ಅಂತಲೇ ಪರಿಭಾವನೆ ಮಾಡ್ತಾ. ಯಾಕೆ ಅಂದರೆ ಕಾವ್ಯಗಳಲ್ಲಿ ಎರಡು ಬಗೆಯುಂಟು, ಒಂದು ದುರಂತ ಛಾಯೆ ಹೊಂದಿರುವುದು, ಮತ್ತೊಂದು ಸುಖಾಂತವಾಗಿರುವುದು ಅಂತ. ಈ ಎರಡನ್ನೂ ಮೀರಿದ್ದು ವೇದಾಂತ ಛಾಯೆ ಇರತಕ್ಕದ್ದು. ಅದು ಕೇವಲ ಸುಖಾಂತವಷ್ಟೇ ಅಲ್ಲ, ಅಂತಹ ವೇದಾಂತ ಛಾಯೆಯನ್ನು ಹೊಂದಿರತಕ್ಕಂಥ ಮಹಾನ್ ಕಾವ್ಯ ಶ್ರೀಮದ್ ರಾಮಾಯಣ. ಮಹಾಭಾರತ ಹಾಗೆ ಆಗುವುದಿಲ್ಲ, ಅದೆಲ್ಲೋ ಸ್ವಲ್ಪ ದುಃಖಾಂತದಲ್ಲಿ ಮುಕ್ತಾಯವಾಗತಕ್ಕದ್ದು. ಎಲ್ಲರ ನಿರ್ನಾಮಾನಂತರ ಪಂಚಪಾಂಡವರು ಹೋಗಿಬಿಟ್ಟು ಎಲ್ಲರೂ ಇಲ್ಲದೇ ಆಗಿ ಇನ್ನೇನೋ ಒಂದು ಸ್ವರ್ಗಾರೋಹಣ ಇತ್ಯಾದಿ ಬರತಕ್ಕದ್ದು. ರಾಮಾಯಣದಲ್ಲಿ ಹಾಗಿಲ್ಲ. ರಾಮಾಯಣದಲ್ಲಿ ಉತ್ತರಕಾಂಡ ಇದ್ದರೂ ಅದನ್ನು ಕೆಲವಾರು ಕಾರಣಗಳಿಂದ ನಾವು ಈ ರಾಮ ಪಟ್ಟಾಭಿಷೇಕ ಆದ ಮೇಲೆ ನಡೆದಂತಹ ಪ್ರಕರಣಗಳನ್ನು ಆನುಷಂಗಿಕವಾಗಿ ಒಪ್ಪಿಕೊಳ್ಳುತ್ತೀವಿ, ವಿನಃ ಕಾವ್ಯದ ಮುಂದುವರಿಕೆ ಭಾಗ ಅಂತ ತಗೊಳ್ಳಲ್ಲ. ಹೀಗಾಗಿ ಎಲ್ಲೆಲ್ಲೇ ರಾಮಾಯಣದ ಪ್ರವಚನ ನಡೆದರೂ, ಎಲ್ಲೆಲ್ಲಿಯೇ ರಾಮ ಪಟ್ಟಾಭಿಷೇಕ ಅಂತಾದರೂ, ಎಲ್ಲೆಲ್ಲಿಯೇ ರಾಮ ಪಾರಾಯಣ ಆದರೂ ನಾವು ಪಟ್ಟಾಭಿಷೇಕಕ್ಕೆ ಮುಕ್ತಾಯ ಮಾಡಿಬಿಡ್ತೀವಿ. ಸಂದರ್ಭಗಳನ್ನು ತಗೊಂಡು ಅಲ್ಲಿಂದ ಇಲ್ಲಿಂದ ವಿಷಯಗಳನ್ನು ತಗೊಂಡು ಮಾತಾಡುವುದು ಬೇರೆ, ಆದರೆ ಕಾವ್ಯದ ಅನುಕ್ರಮಣಿಕೆಯಲ್ಲಿ ಶ್ರೀರಾಮರ ಪಟ್ಟಾಭಿಷೇಕ ಅಂತ್ಯ ಅಂತ. ಯಾಕೆಂದರೆ ಅದು ಭಾರತೀಯ ಸಿದ್ಧಾಂತ ಇರತಕ್ಕಂಥದ್ದೇ ಶುಭದಲ್ಲಿ ಪರ್ಯಾವಸಾನವಾಗುವುದು, ಮಂಗಳದಲ್ಲಿ ಮುಕ್ತಾಯವಾಗತಕ್ಕದ್ದು. ಹೀಗಾಗಿ ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೆ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವಿರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನ ಸುತೇ ತತ್ವಂ ಮುನಿಭ್ಯ ಪರಂ ವ್ಯಾಖ್ಯಾಂತಂ ಭರತಾಧಿವೇಕ್ ಪರಿವೃತಂ
ರಾಮಂ ಭಜೆ ಶ್ಯಾಮಲಂ ಅನ್ನತಕ್ಕಂಥ ದಿವ್ಯ ಸುಂದರ ಚಿತ್ರವನ್ನು ಕಲ್ಪನೆ ಮಾಡಿಕೊಂಡು ಇಂದಿನ ದಿವಸದ ಉಪನ್ಯಾಸ ಕಾರ್ಯಕ್ರಮ ಮುಕ್ತಾಯವಾಗಬೇಕಾಗಿದೆ. ಈ ಶ್ಲೋಕದಲ್ಲಿ ಅತ್ಯದ್ಭುತವಾದಂಥ ಒಂದು ಸಂದೇಶವನ್ನು ಇದನ್ನು ವಿರಚಿಸಿರತಕ್ಕಂಥ ಮಹಾನ್ ಮನೀಷಿಯಾದ ಋಷಿಯೊಬ್ಬರು ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ನಮ್ಮದೆಲ್ಲ ಕಾರ್ಯ ಸಮಾಪ್ತವಾಗಿಬಿಟ್ಟಿದೆ, ನಮ್ಮ ಶತ್ರುಗಳನ್ನೆಲ್ಲ ನಿಗ್ರಹ ಮಾಡಿಬಿಟ್ಟಾಗಿದೆ, ರಾಜ್ಯಭಾರವನ್ನು ಮಾಡಬೇಕಾಗಿದೆ, ಈಗೇನು ಮಾಡಬೇಕು? ನಮಗೆಲ್ಲ ಈ ಶ್ಲೋಕ ಒಂದು ಸಂದೇಶವನ್ನು ಕೊಡ್ತಾ ಇದೆ. ನಾವು ವೃತ್ತಿಪರರಾಗಿರ್ತೀವಿ, ಬೆಳಗ್ಗಿನಿಂದ ಸಂಜೆಯ ತನಕ ಕಾರ್ಯಸ್ಥರಾಗಿರ್ತೀವಿ, ಅಥವಾ ಕೆಲಸಗಳನ್ನೆಲ್ಲ ಮುಗಿಸಿ ವಿಶ್ರಾಂತರಾಗಿರ್ತೀವಿ. ಆಗ ಏನು ಮಾಡಬೇಕಾಗಿದೆ? ಶ್ರೀರಾಮರು ಏನು ಮಾಡಿದರೋ ಅದನ್ನು ಮಾಡಬೇಕಾಗಿದೆ ಅಂತ ಆತ ಹೇಳ್ತಾ ಇದ್ದಾನೆ. ಶ್ರೀರಾಮರು ಏನು ಮಾಡ್ತಾ ಇದ್ರು? ಹಾಗಾದರೆ ರಾವಣನ ಸಂಹಾರ ಆಗಿ ರಾಮರಾಜ್ಯದ ಉದ್ಘಾಟನೆಯಾಗಿ ತನ್ನ ಬಾಡಿಗೆ ತಾನು ಆ ರಾಜ್ಯ ಸುಖದಲ್ಲಿ ಪರ್ಯವಸಾನವಾಗಿದ್ದಾಗ ಶ್ರೀರಾಮ ಇತ್ಯಾದಿಗಳು ಏನು ಮಾಡ್ತಾ ಇದ್ರು? ಸುಖ ಸಂಕಟ ಸಮ್ಮಧ್ಯದಲ್ಲಿ ವಿರಾಜಮಾನರಾಗಿದ್ದಾರೆ, ಎಲ್ಲರೂ ಬಂಧು ಬಾಂಧವರ ಜೊತೆಗೆ ಇದ್ದಾರೆ, ಇನ್ನೆಲ್ಲರೂ ಹೋಗಿಬಿಟ್ಟಿದ್ದಾರೆ, ವಿಭೀಷಣನೂ ಹೋಗಿಬಿಟ್ಟಿರಬಹುದು, ಸುಗ್ರೀವನೇ ನಳ ನೀಲ ಎಲ್ಲರೂ ಹೋಗಿಬಿಟ್ಟಿದ್ದಾರೆ, ಹನುಮಂತನೊಬ್ಬನು ಮಾತ್ರ ಇದ್ದಾನೆ. ಅಗ್ರೇ ವಾಚಯತಿ ಪ್ರಭಂಜನ ಸುತೇ, ಶ್ರೀರಾಮರು ಸಿಂಹಾಸನದಲ್ಲಿ ಕೂತಿದ್ರೆ, ಆ ಮಣಿಮಯವಾಗಿರತಕ್ಕಂಥ ಪುಷ್ಪಕ ಆಸನದಲ್ಲಿ ಕುಳಿತಿದ್ದರೆ, ಕೆಳಗಡೆ ಹನುಮಂತ ಕುಳಿತುಕೊಂಡು ಅಗ್ರೇ ವಾಚಯತಿ, ಆ ಹನುಮಂತ ಓದ್ತಾ ಇದ್ದಾನಂತೆ. ಏನೇ ಓದ್ತಾ ಇದ್ದಾನೆ ಅಂದರೆ, ತತ್ವಂ ಮುನಿಭ್ಯಃ ಪರಂ. ಪರ ಇದು ಲೌಕಿಕ, ಪಾರಲೌಕಿಕವಾದ, ಆಮುಷ್ಮಿಕವಾದ ಆ ಪರ ವಿಷಯವನ್ನು, ಮುಕ್ತಿಯ ವಿಷಯವನ್ನು ಕುರಿತು ತತ್ವಂ ಮುನಿಭ್ಯಃ, ಮುನಿಗಳು, ಋಷಿಕಾರರು, ದಾರ್ಶನಿಕರು ಯಾವ ತತ್ವಗಳನ್ನು ವಿರಚನೆ ಮಾಡಿದ್ದಾರೋ, ಅಂದರೆ ವೈದಿಕವಾಗಿರತಕ್ಕಂತಹ ಮಂತ್ರಗಳನ್ನು ಕುರಿತು ಅಗ್ರೇ ವಾಚಯತಿ ಪ್ರಭಂಜನ ಸುತಿ, ಆ ವಾಯುಪುತ್ರನಾಗಿರತಕ್ಕಂಥ ಹನುಮಂತ ಒಂದೊಂದೇ ಮಂತ್ರವನ್ನು ಓದ್ತಾ ಇದ್ದಾರಂತೆ. ಮುಂದೆಲ್ಲ ಕುಳಿತಿದ್ದಾರೆ ಬಂಧುಗಳು, ಬಾಂಧವರು, ಪ್ರಜೆಗಳು, ಎಲ್ಲರೂ ಕುಳಿತಿದ್ದಾರೆ. ಹನುಮಂತ ಒಂದು ಮಂತ್ರವನ್ನು ಓದುವುದು, ವ್ಯಾಖ್ಯಾಂತಂ ಭರತಾಧಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಆ ಹನುಮಂತ ಹೇಳಿದ ಒಂದೊಂದು ಮಂತ್ರಕ್ಕೆ ಶ್ರೀರಾಮರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರಂತೆ. ಅಂದರೆ ಶ್ರೀರಾಮರು ಜಗತ್ ಕಲ್ಯಾಣವನ್ನು ಮಾಡಿ ಧರ್ಮಸ್ಥಾಪನೆಯನ್ನು ಮಾಡಿದ ಮೇಲೆ ಅವರು ಮಾಡ್ತಾ ಇದ್ದಿದ್ದೇನಪ್ಪ ಅಂತಂತ ಹೇಳಿದ್ರೆ, ಋಷಿ ಮುನಿಗಳಿಂದ ವಿರಚಿತವಾಗಿರತಕ್ಕಂಥ ಮಂತ್ರಗಳನ್ನು ವ್ಯಾಖ್ಯಾನ ಮಾಡ್ತಾ ಇದ್ರು. ಇದು ನಮ್ಮ ಹೈಂದವಿ ಸುಸಂಸ್ಕೃತಿಯ ಸಂಕೇತ ಇದೆ. ನಾವು ನಮ್ಮ ಎಲ್ಲ ಕೆಲಸಗಳನ್ನು ಮುಗಿದ ಮೇಲೆ ಏನೇ ಮಾಡಬೇಕು ಸಂಜೆ ಹೊತ್ತು ಅಂದರೆ, ಇಂಥ ಕೆಲಸವನ್ನು ಮಾಡಬೇಕು. ಶ್ರೀರಾಮರು ಮಾರ್ಗದರ್ಶನ ಮಾಡಿದ್ದಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಆ ಅಡಿ ಜಾಡಿನಲ್ಲಿ ನಾವು ಬಹಳ ಬಗ್ಗಿ ವಿನಯದಿಂದ ನಡೆಯುತ್ತಾ ಅವರು ವೇದದ ಮಂತ್ರಗಳಿಗೆ ಶ್ರೀರಾಮರು ವ್ಯಾಖ್ಯಾನವನ್ನು ಮಾಡಿದರೆ, ನಮಗೆ ವೇದಸ್ವರೂಪರಾಗಿರತಕ್ಕಂಥ ರಾಮರ ರಾಮಾಯಣದ ಮಂತ್ರಗಳನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೇವೆ, ರಾಮಾಯಣದ ಮಂತ್ರಗಳನ್ನು ನಾವು ಅನುಷ್ಠಾನ ಮಾಡುತ್ತೇವೆ. ಹಾಗೆ ಮಾಡುವುದರಿಂದಾಗಿ ರಾಮರ ಶಕ್ತಿಯ ಯಾವುದೋ ಒಂದು ಪ್ರಭಾವ ನಮ್ಮ ಮೇಲಾಗುತ್ತೆ. ಆತ್ಮೀಯರೇ, ನನಗೆ ಈ ಪೌರುಷವಾದದಲ್ಲಿ ಖಂಡಿತ ನಂಬಿಕೆ ಇಲ್ಲ, ನಾನು ವಿಧಿವಾದವನ್ನು ನಂಬುವವನು. ಅದು ಹೇಗೆ ಸಾಧ್ಯ ನೋಡಿ, ನೂರಾರು ಜನ ಬಂದಿದ್ದೀರಿ, ಏನು 48 ದಿವಸಗಳು ಸತತವಾಗಿ ಬರೋದು ಅಂದರೆ ಅದೇನು ಅಷ್ಟು ಸರಳವಾದ ಸಾಮಾನ್ಯವಾದ ವಿಷಯವೇ? ನಿಮ್ಮ ಎಲ್ಲ ಸಂಸಾರದ ಸಮಸ್ಯೆಗಳನ್ನು ಬದಿಗಿಟ್ಟು, ಅಥವಾ ಇರಬಹುದಾದಂತಹ ಯಾವ ಯಾವುದೋ ಆಕರ್ಷಣೆಗಳನ್ನು ಅತ್ತ ಇಟ್ಟು, ಎಂದೋ ನಡೆದಂತಹ ಈ ರಾಮಾಯಣದ ಕಥೆಯಲ್ಲಿ ನೀವು ಮಗ್ನರಾಗಿದ್ದೀರಿ, ತಾದಾತ್ಮ್ಯರಾಗಿದ್ದೀರಿ, ನಿಮ್ಮನ್ನು ನೀವು ತೆತ್ತುಕೊಂಡಿದ್ದೀರಿ ಅಂದರೆ ಏನದು? ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೇಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಭಾವೇಭ್ಯೋ. ಎಂಥ ಭರವಸೆಯನ್ನು ಕೊಡ್ತಾ ಇದ್ದಾನೆ ಕೃಷ್ಣ, ಅಂಥ ಭರವಸೆಯನ್ನು ಶ್ರೀರಾಮರು ಕೊಡ್ತಾ ಇದ್ದಾರೆ.
ಹಾಗೆ ಕೊಡತಾ ಇರುವುದರಿಂದಲೇನೆ ಮನ್ಮನಾಭವ ಅಂತ ಕುಳಿತು ಬಿಟ್ಟಿದ್ದೀರಿ ನೀವೆಲ್ಲ ಇಲ್ಲಿ. ಮನ್ಮನಾಭವ ಶ್ರೀರಾಮರಾಗಲಿ ಕೃಷ್ಣರಾಗಲಿ ಹೇಳ್ತಾ ಇರತಕ್ಕಂಥದ್ದು ಮನ್ಮನಾಭವ, ನಿಮ್ಮ ಮನಸ್ಸುಗಳಲ್ಲಿ ನನ್ನನ್ನು ತುಂಬಿಕೊಂಡು ಬಿಡಿ. ಮನ್ಮನಾಭವ ಅನ್ನತಕ್ಕಂಥ ಇಡೀ ಆ ಉಕ್ತಿಯೇ ಅದ್ವೈತ ಪರವಾಗಿರತಕ್ಕಂಥದ್ದು. ಮದ್ಭಕ್ತೋ ಅನ್ನತಕ್ಕಂಥದ್ದು ರಾಮಾನುಜಾಚಾರ್ಯರ ಸಂದೇಶ. ಮದ್ಯಾಜೀವಾಂ ನಮಸ್ಕುರು ಅನ್ನತಕ್ಕಂಥದ್ದು ಮಧ್ವಾಚಾರ್ಯರ ಸಂದೇಶ. ಈ ಮೂರೂ ಆಚಾರ್ಯರುಗಳ ವ್ಯಾಖ್ಯಾನಕ್ಕೂ ಪಕ್ಕಾಗಿರತಕ್ಕಂತಹ ಭಗವದ್ಗೀತೆಯ ಭಗವದ್ವಾಣಿಯ ಪ್ರತ್ಯಕ್ಷ ನಡೆಯೇ ನಡಿಗೆಯೇ ವಾಚ್ಯವೇ ವ್ಯಾಖ್ಯಾನವೇ ಶ್ರೀಮದ್ ರಾಮಾಯಣ. ಆ ಶ್ರೀಮದ್ ರಾಮಾಯಣದಲ್ಲಿ ನೀವು ನಿಮ್ಮನ್ನು ತೆತ್ತುಕೊಂಡು ಖಾಲಿಯಾದ ಮಿದುಳುಗಳಲ್ಲಿ ರಾಮನನ್ನು ತುಂಬಿಕೊಂಡು ಬಿಟ್ಟಿದ್ದೀರಿ. ಬಹುಶಃ 48 ದಿವಸಗಳ ಈ ದೀರ್ಘ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿರತಕ್ಕಂಥ ಯಾಜ್ಞಿಕರಾಗಿರತಕ್ಕಂಥ ನೀವೇ ಪುಣ್ಯಶಾಲಿಗಳು ಅಂತ ನಾನು ನಂಬುತ್ತಾ, ಮಾನನೀಯ ಡಿ ವಿ ಗುಂಡಪ್ಪನವರು ಅವರ ಪುಣ್ಯತಿಥಿ ನಾಳೆ ಅಂತ ಅವರು ಹೇಳಿದ್ದರಿಂದ ಒಂದು ಎರಡು ವಾಕ್ಯಗಳನ್ನು ನೆನಪಿಸಿಕೊಂಡು ಇಂದಿನ ವ್ಯಾಖ್ಯಾನವನ್ನು ಮುಂದುವರೆಸ್ತಾ ಇದ್ದೇನೆ. ಅವರು ನಮ್ಮನ್ನೆಲ್ಲ ಕುರಿತು ಈ ರಾಮಾಯಣವನ್ನು ಓದುವುದು ಹೇಗೆ ಎನ್ನುವುದಕ್ಕೆ ಒಂದು ಸಲಹೆಯನ್ನು ಕೊಡ್ತಾರೆ. ಗಮನಿಸಿ, ವಾಲ್ಮೀಕಿಗಳು ಬಹಳ ದೊಡ್ಡವರು, ಬಹಳ ದೊಡ್ಡವರು, ಬಹಳ ದೊಡ್ಡವರು. ಎಷ್ಟೋ ಸಹಸ್ರ ಸಹಸ್ರ ವರ್ಷಗಳ ಹಿಂದಿನ ಸುಸಂಸ್ಕೃತ ಜನಕರು ಅವರು. ಅವರು ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಹೇಗ್ರಿ ಆ ಕಥೆ ಕೇಳಬೇಕು? ಹಾಂ ನೋಡೋಣ ಹೇಳಪ್ಪ ಅಂತ ಕೇಳಬೇಕೆ? ಇವರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಬೇಕೆ? ಅಥವಾ ಇವರು ಏನು ತಪ್ಪು ಹೇಳ್ತಾ ಇದ್ದಾರೆ ಅಂತ ಹುಡುಕಲಿಕ್ಕೆ ಪ್ರಯತ್ನ ಪಡಬೇಕೆ? ಗುಂಡಪ್ಪನವರು ಎಂಥ ಅದ್ಭುತವಾದ ಒಂದು ಉದಾಹರಣೆಯನ್ನು ಕೊಟ್ಬಿಡ್ತಾರೆ ಅಂದರೆ, ಉಪಮಾನವನ್ನು ಕೊಡ್ತಾರೆ ಅಂದರೆ, ಅವ್ರು ಹೇಳ್ತಾರೆ ತಾತನೊಬ್ಬನ ಸುತ್ತಲೂ ಮೊಮ್ಮಕ್ಕಳು ಕುಳಿತುಕೊಂಡು ಕಥೆಯನ್ನು ಕೇಳುವಂತೆ ನೀವು ರಾಮಾಯಣವನ್ನು ಕೇಳಿ ಅಂತಾರೆ. ತಾತ ಕಥೆಯನ್ನು ಹೇಳಿದಾಗ ಮೊಮ್ಮಕ್ಕಳು ಹೇಗೆ ಕೇಳ್ತಾರೆ? ಕುತೂಹಲದಿಂದ ಕೇಳ್ತಾರೆ. ಕಣ್ಣು ಅರಳಿಸಿ ಅದ್ಭುತ ಲೋಕವೊಂದನ್ನು ತಾತ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದರೆ ಅದರೊಳಗೆ ತಮ್ಮನ್ನು ತಾವು ತೆತ್ತುಕೊಂಡು ಕೇಳ್ತಾರೆ. ಹಾಗೆ ಮಾಡಿದ್ದು ಸರಿಯೇ, ಹೀಗೆ ಮಾಡಿದ್ದು ಸರಿಯೇ ಅಂತ ಮೊಮ್ಮಕ್ಕಳು ಕೇಳಲ್ಲ. ಸ್ವಾಮಿ, ನಾವು ಮೊದಲು ಮೊಮ್ಮಕ್ಕಳಾಗೋಣ. ಈ ವಿಮರ್ಶೆ ಅನ್ನತಕ್ಕಂಥ ಪದ ಹಾಗೆ ನೋಡಿದರೆ ನಮ್ಮಿಂದ ವಿಸ್ತೃತವಾದದ್ದು ಅಲ್ಲ, ನಮ್ಮದು ಸಹೃದಯ ಪಂಥ. ನಮ್ಮದು ನಾವು ಮೊದಲು ಸಹೃದಯಿಗಳಾಗಬೇಕು, ಆಮೇಲೆ ವಿಮರ್ಶಕರಾಗಬೇಕು. ಆದ್ದರಿಂದ ಗುಂಡಪ್ಪನವರ ಮಾತನ್ನು ಇಲ್ಲಿ ನೆನಪಿಸಿಕೊಳ್ತಾ, ನಾವೆಲ್ಲ ಮೊದಲು ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಸಹೃದಯರಾಗಿ, ಬಾಲಕರಾಗಿ, ಮೊಮ್ಮಕ್ಕಳಾಗಿ, ಮುಗ್ಧರಾಗಿ ಅದನ್ನು ಕೇಳೋಣ. ಆಮೇಲೆ ಅಕಸ್ಮಾತ್ ನಾವು ಸ್ವಲ್ಪ ಬುದ್ಧಿ ಒಂದು 20-25 ವರ್ಷ ಕೇಳಿ 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 ಬಲಿಯಿತು ಅಂತ ಅಂದ ಮೇಲೆ ಬೇಕಾದ್ರೆ ಅದರ ಬಗ್ಗೆ ಚಿಂತನೆಗಳನ್ನು ಮಾಡೋಣ, ವಿಮರ್ಶೆ ಮಾಡೋಣ ಅಂತ ವಿನಮ್ರನಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಆ ಮುಗ್ಧ ಭಾವದಿಂದ ರಾಮಾಯಣವನ್ನು ಅಧ್ಯಯನ ಮಾಡಿದರೆ ನೀವು ಒತ್ತು ಬಿಡ್ತೀರಿ. ಮುಗ್ಧರಾಗಿ ನೀವು ರಾಮಾಯಣವನ್ನು ಓದಲಿಕ್ಕೆ ಆರಂಭ ಮಾಡಿದರೆ ನಿಮಗೆ ನಿಮ್ಮ ಪರಿಸರ ಕಾಣಲ್ಲ, ಗೊತ್ತಾಗೋದಿಲ್ಲ, ನೀವು ಸೇರಿಬಿಡ್ತೀರಿ, ಲೀನರಾಗಿ ಬಿಡ್ತೀರಿ, ರಾಮನಲ್ಲಿ ಐಕ್ಯರಾಗಿ ಬಿಡ್ತೀರಿ. ತಿರುಪತಿಯ ತಿಮ್ಮಪ್ಪ ಹೇಳ್ತಾನೆ, ಕೂಗಬೇಕ್ರಿ ನೀವು ತಿಮ್ಮಪ್ಪ ಅಂತ, ವೆಂಕಟೇಶ ಅಂತ ಕೂಗಿದರೆ ಅವನು ನಿಮಗೆ ರಕ್ಷಣೆ ಕೊಡ್ತಾನೆ. ಆ ಕಡೆ ಈ ಕಡೆ ನೋಡ್ಕೊಂಡು ಕೂಗಲೋ ಬೇಡವೋ ಅಂತ ಸಂದೇಹ ಪಡ್ತಾನೆ, ನೀನು ಅಲ್ಲೇ ಇರಯ್ಯ ಅಂತ ಹೇಳ್ತಾನೆ. ದ್ರೌಪದಿ ಬಾಯಿ ಬಿಟ್ಟು ಕೂಗಬೇಕು ಕೃಷ್ಣನನ್ನು, ಕೃಷ್ಣ ಅಂತ, ಆಗ ಅವನು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ನಿಮಗೇ ಅಳ್ಳದೇ ಇದ್ದರೆ, ನಿಮಗೇ ಸಂದೇಹ ಇದ್ದರೆ, ನಿಮಗೇ ಸಂಕೋಚ ಇದ್ದರೆ, ನಿಮಗೇ ಅನುಮಾನ ಇದ್ದರೆ, ನಿಮಗೇ ಹಿಂಜರಿತ ಇದ್ದರೆ ಅವನು ಹೇಗ್ರಿ ಅನುಗ್ರಹಿಸ್ತಾನೆ ನಿಮಗೆ? ಯಾರೋ ನಾನು ಅಯೋಗ್ಯರು ಅಂತಲೇ ಪದಪ್ರಯೋಗ ಮಾಡೋದು, ಬೇರೆಯವರು ಹೇಗೆ ತಿಳ್ಕೊಳ್ತಾರೋ ಗೊತ್ತಿಲ್ಲ. ಯಾವುದೋ ಅಯೋಗ್ಯರು ಯಾರೋ ರಾಮಾಯಣವನ್ನು ಟೀಕೆ ಮಾಡ್ತಾರೆ ಅಂತ ನಾವು ಯಾಕೆ ಮಾಡಬೇಕು? ಯಾರೋ ಪಾಶ್ಚಾತ್ಯರು, ಯಾರೋ ವಿಕೃತ ಮನಸ್ಕರು, ಯಾರೋ ಅಧರ್ಮೀಯರು, ಯಾರೋ ವಿಧರ್ಮೀಯರು, ಯಾರೋ ಹೈಂದವಿ ಧರ್ಮ ದ್ವೇಷಿಗಳು ರಾಮನನ್ನು ಟೀಕೆ ಮಾಡ್ತಾರೆ ಎಂದರೆ ನೀವು ಕೆನ್ನಿ ಕೊಡಬೇಕು ಅವರಿಗೆ, ಬರೀ ಬಾಯಿವಾ ತೊಳೋದಲ್ಲ ಅಂತಿನ್ನ. ಆದರೆ ನಮ್ಮವರ ಹಣೆ ಬರಹ ಏನಂದ್ರೆ ಅವ್ರ ಜೊತೆ ನಾವು ಸೇರ್ಕೊಂಡ್ಬಿಡ್ತೀವಿ, ಅವ್ರು ಮಾತಾಡಿದ್ರೆ ನಾವು ಬಹಳ ಸಂತುಷ್ಟ ಚಿತ್ತರಾಗಿರ್ತೀವಿ. ನೀವು ಹೇಳಬೇಕು, ವಿರೋಧಿಸಬೇಕು. 1000 ಜನ ಇದ್ದಾಗ ಒಬ್ಬನು ವಿರೋಧಿಸಿದ್ರೂ ಅದು ವಿರೋಧ ದಾಖಲಾಗಿಬಿಡುತ್ತೆ. ಹಾಗೆ ವಿರೋಧಿಸಬೇಕು ನೀವು, ರಾಮ ವಿರೋಧಿ ಕ್ರಿಯೆಗಳು ಎಲ್ಲಾದರೂ ನಡೆದರೆ ಅಂತ ನಾನು ತಮ್ಮಿಂದ ನಿರೀಕ್ಷಣೆಯನ್ನು ಮಾಡ್ತಾ
ಇಷ್ಟು ಸಾಕು, ನಾನು ಆರಂಭ ಮಾಡಿದ್ದು, ನನಗೆ ಗೊತ್ತಿದೆ, ನಾನು ಮಾತಾಡಿದ್ರೆ ಮಾತಾಡ್ತಾ ಇರ್ತೀನಿ ಅಂತ. ಹೀಗಾಗಿ ಇಂದಿನ ಉಪನ್ಯಾಸವನ್ನು ನೇರವಾಗಿ ಆರಂಭ ಮಾಡಿಬಿಡೋಣ. ಈ ಹೊತ್ತಿನ ಉಪನ್ಯಾಸವು ಸನ್ಮಾನ್ಯ ರಾಮಸ್ವಾಮಿಗಳು ಬಹಳ ಸುಸ್ಪಷ್ಟವಾಗಿ ಒಂದು ಸೂಚನೆಯನ್ನು ತಮಗೆಲ್ಲ ಕೊಟ್ಟಿದ್ದಾರೆ. ನಾನು ಅದನ್ನು ಅನುಸರಿಸುವವನು. ನನಗೆ ನಿನ್ನೆ ಒಬ್ಬರು ಕೇಳಿದರು, ಆ ಕಾಗದದಲ್ಲಿ ಆ ಪ್ರಶ್ನೆ ಇತ್ತು. ಅವರು ಹೇಳಿದರು ನನಗೆ, ಹಿಂದಿನ ವ್ಯಾಖ್ಯಾನಕಾರರು, ನನಗೆ ಗೊತ್ತಿಲ್ಲ, ಹಿಂದಿನ ವ್ಯಾಖ್ಯಾನಕಾರರು ರಾಮಾಯಣದ ಅಧ್ಯಾಯ ಶ್ಲೋಕ ಸಂಖ್ಯೆ ಇವುಗಳನ್ನೆಲ್ಲ ಹೇಳಿ ಪ್ರವಚನ ಮಾಡ್ತಾ ಇದ್ದರು, ನೀವು ಯಾಕೆ ಹಾಗೆ ಮಾಡಲ್ಲ ಅಂತ ಕೇಳಿದರು ನನಗೆ, ಅಥವಾ ನೀವು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಸ್ವಾಮಿ, ಹಾಗೆ ನಾನು ಮಾಡಿದ್ರೆ ಒಂದು ತಿಂಗಳು ಬೇಕು ನಾನು ಯುದ್ಧಕಾಂಡ ಮುಗಿಸ್ಬೇಕಾಗಿದ್ರೆ. ಬಹಳ ದೊಡ್ಡ ಕಾಂಡ ಅದು. ಮತ್ತು ಸತ್ಯ ಹೇಳಬೇಕು ಅಂದರೆ ನನಗೆ ನಿಮಗೆಲ್ಲ ಗೊತ್ತಿಲ್ಲದ ಕಥೆ ನಾನೇನು ಹೇಳ್ತಾ ಇಲ್ಲ, ಕಥೆ ನಮಗೆಲ್ಲ ಗೊತ್ತೇ ಇದೆ. ಆ ಕಥೆಯ ಒಳಗೆ ಇರಬಹುದಾದಂತಹ ಧ್ವನಿಯನ್ನು ಕುರಿತು ನಾನು ಮಾತಾಡಬೇಕಾಗಿದೆ. ಕಾವ್ಯಸ್ಯಾತ್ಮ ಧ್ವನಿ ರೀತಿ ಬುಧೈರ್ಯ ಸಮಾಮ್ನಾತಪೂರ್ವ. ಆನಂದವರ್ಧನ ತನ್ನ ಧ್ವನಿಯಾಲೋಕದಲ್ಲಿ ಆ ಮಾತು ಹೇಳ್ತಾನೆ, ರಾಮಾಯಣವನ್ನೇ ಉದಾಹರಣೆ ಕೊಟ್ಟು ಹೇಳ್ತಾನೆ. ಆಯ್ತು, ಧ್ವನಿ ಎನ್ನತಕ್ಕಂಥದ್ದನ್ನು ನಾವು ಗುರುತು ಹಿಡಿಯಬೇಕಾಗಿದೆ. ಅಲ್ಲಿ ಈಗ ಇಂದ್ರಜಿತುವಿನ ಸಂಹಾರ, ನನಗೆ 5 ನಿಮಿಷ ಸಾಕು ಕಥೆ, ಅದು ಮುಖ್ಯ ಅಲ್ಲ. ಯಾವ ಹಿನ್ನೆಲೆಯಲ್ಲಿ ಇಂದ್ರಜಿತುವಿನ ಸಂಹಾರವನ್ನು ಮಾಡಿದಾಗ ಲಕ್ಷ್ಮಣ ಯಾವ ಹೇಳಿಕೆಯನ್ನು ಹೇಳಿದ, ಆ ಹೇಳಿಕೆ ಹೇಳೋದಕ್ಕೆ ಏನು ಆಧಾರ, ಅದು ಇಡೀ ಯಾವ ತತ್ವವನ್ನು ಹೇಳ್ತಾ ಇದೆ, ಇದಷ್ಟೇ ನನಗೆ ಮುಖ್ಯವಾಗಿರತಕ್ಕಂಥದ್ದು. ಅಥವಾ ರಾವಣನ ಸಂಹಾರ ಆಗಬೇಕಾದ್ರೆ 3-4 ಸರ್ಗಗಳಲ್ಲಿ ನಾನು ಅಂಥ ಗರುಡಾಸ್ತ್ರ, ಇಂಥ ವಾಯುವ್ಯಾಸ್ತ್ರ, ಇಂಥ ವರುಣಾಸ್ತ್ರ, ಇಂಥ ಆಗ್ನೇಯಾಸ್ತ್ರ, ಇದು ನೀವು ಚಿಕ್ಕವರಾಗಿದ್ದಾಗಲೂ ಚಲನಚಿತ್ರಗಳು ನೋಡಿ 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 ನೋಡಿಬಿಟ್ಟಿದ್ದೀರಿ. ಅದನ್ನು ಚರ್ಚೆ ಮಾಡೋದ್ರೊಳಗೆ ನನಗಂಥ ಆಸಕ್ತಿ ಇಲ್ಲ. ಆದರೆ ಆ ರಾವಣನ ಸಂಹಾರದ ಸಂದರ್ಭದಲ್ಲಿ ಆ ರಾಮ ಯಾವುದೋ ಕೆಲವು ಸೋಪಾನಗಳನ್ನು ಹತ್ತುತ್ತಾನಂತೆ, ಅದು ಯಾವುದು? ಅಥವಾ ಕೊನೆಯಲ್ಲಿ ರಾವಣನ ಬಗ್ಗೆ ರಾಮ ಹೇಳ್ತಕ್ಕಂಥ ಮಾತು ಎಂಥದ್ದು? ಇವುಗಳ ಬಗ್ಗೆ ನನ್ನ ಹೆಚ್ಚಿನ ಆಸಕ್ತಿ ಇರೋ ಕಾರಣದಿಂದ ಮತ್ತು ಇಂತಹ ರಾಮಾಯಣದ ಉಪನ್ಯಾಸಗಳಲ್ಲಿ ಬಹಳಷ್ಟು ಜನ ಯುದ್ಧಕಾಂಡವನ್ನು ಸ್ವಲ್ಪ ಅಲಕ್ಷ್ಯ ಮಾಡ್ತಾರೆ, ಯುದ್ಧಕಾಂಡದ ಬಗ್ಗೆ ಅಷ್ಟು ಅಭೀಪ್ಸೆ ಇಲ್ಲ ಅಂತಾರೆ ಅವ್ರು ಹೇಳೋದು. ಯಾಕೆಂದರೆ ಯುದ್ಧಕಾಂಡದಲ್ಲಿ ಕಥೆ ಇಲ್ಲ, ಹೆಚ್ಚಿನ ವಿಸ್ತಾರ ಇಲ್ಲ, ಬರೀ ಹೊಡೆದಾಟ ಇದೆ. ಹಾಗಂತ ನಾವು ಯುದ್ಧಕಾಂಡವನ್ನು ಅಲಕ್ಷ್ಯ ಮಾಡುವಂತಿಲ್ಲ. ಕಾಂಡಗಳಲ್ಲೆಲ್ಲ ದೊಡ್ಡದಾಗಿರ್ತಕ್ಕಂಥ ಕಾಂಡ ಯುದ್ಧಕಾಂಡ. ನಾನು ಯುದ್ಧಕಾಂಡವನ್ನು ಅಧ್ಯಯನ ಮಾಡುವುದು ಮಾನಸಿಕ ಯುದ್ಧದ ಹಿನ್ನೆಲೆಯಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಅಂತ ಯಾವುದನ್ನು ವ್ಯಾಸ ಮಹರ್ಷಿಗಳು ಭಗವದ್ಗೀತೆಯ ಮೊದಲ ಶ್ಲೋಕದ ಮೊದಲ ಅರ್ಧ ಭಾಗವಾಗಿ ಹೇಳಿದರೋ ಆ ಧರ್ಮಕ್ಷೇತ್ರವಾಗಿರತಕ್ಕಂಥ ಯುದ್ಧಕಾಂಡವನ್ನು ನಾನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಪ್ರತಿ ಶ್ಲೋಕವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಷ್ಟೆಷ್ಟು ಸೂಕ್ತವೋ, ಎಷ್ಟು ಸೂಚನೆಯಾಗಿ ತೆಗೆದುಕೊಳ್ಳಬಹುದೋ ಅಷ್ಟು ಶ್ಲೋಕಗಳನ್ನು ನಾನು ಹೇಳಿದ್ದೇನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ಇಷ್ಟೊತ್ತಾಯ್ತಲ್ಲ ಅಂತೂ ಶುರು ಮಾಡಿ ಅಂತ ಇದ್ದಾರೆ. ರಾವಣ ಕುಂಭಕರ್ಣನನ್ನು ಕಳೆದುಕೊಂಡ ಮೇಲೆ ಅರ್ಧ ಆಗಿಬಿಟ್ಟ ಅವನು, ನನಗೆ ಜೀವಿಸುವುದರಲ್ಲೇ ಆಸಕ್ತಿ ಇಲ್ಲ ಅಂದುಬಿಟ್ಟ. ಅಂದರೆ ಅರ್ಧಕ್ಕರ್ಧ ಕುಗ್ಗಿ ಹೋಗಿಬಿಟ್ಟಿದ್ದಾನೆ ರಾವಣ. ಈಗ ಮುಂದಿನ ಪಥ ಹೇಗೆ ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ರಾವಣನ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ರಾವಣ ಮೂರ್ಛೆ ಬಿದ್ದು ಬಿಡ್ತಾನೆ ಇವಾಗ. ರಾವಣ ಮೂರ್ಛೆ ಬೀಳೋದು ಅಂದ್ರೇನ್ರಿ, ಅವನ ದರ್ಶನದಿಂದ ಬೇರೆಯವರು ಮೂರ್ಛೆ ಬೀಳ್ತಾ ಇದ್ರು ಇಲ್ಲಿ ತನಕ. ಅಂಥದ್ದು ರಾವಣ ಮೂರ್ಛೆ ಬಿದ್ದು ಬಿಟ್ಟಿದ್ದಾನೆ, ಶುಶ್ರೂಷೆ ಮಾಡಿದ ಮೇಲೆ ಎದ್ದಿದ್ದಾನೆ. ಯುದ್ಧವನ್ನು ಹೇಗೆ ಮುಂದುವರಿಸುವುದು ಅನ್ನುವ ಯೋಚನೆಯಲ್ಲಿ ಇದ್ದಾಗ ಇಂದ್ರಜಿತುವಿನ ಪ್ರವೇಶ ಆಗತ್ತೆ. ನಾನು ಹೋಗಿ ಎಲ್ಲರನ್ನು ಗೆದ್ದು ಬರ್ತೀನಿ ಅಂತ ಹೇಳ್ತಾನೆ. ಬಂದ ಮಾಯಾವಿ, ಮಾಯಾಯುದ್ಧವನ್ನು ಮಾಡಿದ ಅವನು. ಮತ್ತೆ ಮತ್ತೆ ನೋಡಿ, ಈ ಮಾಯೆ ಎನ್ನುವ ಪದ ಶ್ರೀರಾಮರು ಜ್ಞಾನವನ್ನು ಪ್ರತಿನಿಧಿಸತಕ್ಕಂಥದ್ದು, ಶ್ರೀರಾಮರು ಮಾಯೆಗೆ ಪಕ್ಕಾಗಿ ಹೇಳತಕ್ಕದ್ದು, ಇದೆಲ್ಲ ಯಾವುದೋ ಬೇರೆ ಒಂದು ತತ್ವವನ್ನು ಹೇಳಲಿಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಗಳು. ಇಂದ್ರಜಿತು ಬಂದ, ಸಾಕಷ್ಟು ಯುದ್ಧ ಆಯಿತು, ಕೊನೆಗೆ ಅವನು ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದ. ಎಲ್ಲರೂ ನಿಶ್ಚೇಷ್ಟಿತರಾಗಿ ಬಿಟ್ಟಿದ್ದಾರೆ. ಈಗ ಒಂದು ಸುಂದರವಾದ ಸಂದರ್ಭ, ಬಹಳ ವಿಶೇಷವಾದ ಸಂದರ್ಭ ಅಂದರೆ ಇಬ್ಬರಿಗೆ ಎಚ್ಚರವಾಗಿದೆಯಂತೆ. ಒಬ್ಬ ವಿಭೀಷಣ, ವಿನೀತನಾಗಿರತಕ್ಕಂಥ ಭೀಷಣ, ಅವನು ಮಹಾಶಕ್ತಿಶಾಲಿ. ವಿಭೀಷಣದ ಬಗ್ಗೆ ನಾನು ಮಾತಾಡಿದ್ದೇನೆ ಆಗಲೇ ಹಿಂದೊಂದು ಸಲ. ಆ ವಿಭೀಷಣನಿಗೆ ಎಚ್ಚರವಾಗಿದೆ,
ಇನ್ನೊಬ್ಬನು ಜ್ಞಾನಸ್ವರೂಪಿಯಾಗಿರತಕ್ಕಂಥ ಎಂದೂ ಮಾಯೆಗೆ ಪಕ್ಕಾಗದ ಆಂಜನೇಯನಿಗೆ ಎಚ್ಚರವಾಗಿದೆ. ಮತಿಪಾಟಲಾನನಮ್ಮವನು ಅವನು ಏನವನು ಮಹಾಮೇಧಾವಿ ಮನೀಷಿಯವನು ಅವರಿಬ್ಬರಿಗೂ ಎಚ್ಚರವಾಗಿದೆ. ಇನ್ನು ಯಾರಿಗಾದರೂ ಎಚ್ಚರವಾಗಿದೆಯಾ ಅಂತ ಹುಡುಕಿಕೊಂಡು ಬಂದಿದ್ದಾರೆ ಅಲ್ಲಿ. ಯಾರೂ ಎಚ್ಚರವಾಗಿಲ್ಲ. ಶ್ರೀರಾಮ ಲಕ್ಷ್ಮಣರೂ ಮೂರ್ಛಿತರಾಗಿ ಬಿಟ್ಟಿದ್ದಾರೆ. ಶ್ರೀರಾಮ ಆ ಮೂರ್ಛೆಯನ್ನು ಆವೇಶ ಮಾಡಿಕೊಂಡು ಮಲಗಿದ್ದಾನೆ. ಬ್ರಹ್ಮಾಸ್ತ್ರ ಪ್ರಯೋಗವಾಗಿದೆ, ನಾನು ಬ್ರಹ್ಮನಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾನೆ. ನಿನ್ನೆ ಒಬ್ಬರು ಕೇಳ್ತಾ ಇದ್ರು ನನ್ನನ್ನು, ಯಾಕೆ ಆತ ತನಗೆ ಗೊತ್ತಿಲ್ವೇ ತನ್ನ ಶಕ್ತಿ ಏನು ಅಂತ. ಅಂತ ಗೊತ್ತಿರಬಹುದು, ಗೊತ್ತಿದೆ. ಒಂದೊಂದು ಸಂದರ್ಭದಲ್ಲಿ ಆತ ತನ್ನ ಶಕ್ತಿಯನ್ನು ಪ್ರಜ್ವಲಿಸಿಬಿಡ್ತಾನೆ. ಮುಂದೆ ಇದೇ ಸಂದರ್ಭ ಬರ್ತದೆ, ರಾವಣನ ಸಂದರ್ಭದಲ್ಲಿ ಹೇಗೆ ಆತ ತನ್ನ ಶಕ್ತಿಯನ್ನು ತೋರ್ಪಡಿಸಿಬಿಡ್ತಾನೆ ಅಂತ. ಆದರೆ ಇಲ್ಲ, ನೂರಕ್ಕೆ 99 ಸಂದರ್ಭಗಳಲ್ಲಿ ಆತ ಮನುಷ್ಯನ ಮಿತಿಯಲ್ಲಿಯೇ ವ್ಯವಹರಿಸುವವನು. ಶ್ರೀಕೃಷ್ಣ ತದ್ವಿರುದ್ಧವಾಗಿ 100 ಒಂದು ಸಲವನು ಮನುಷ್ಯ ಮಿತಿ, ಮಿಕ್ಕಿದ್ದೆಲ್ಲನೂ ಅದ್ಭುತವಾಗಿರತಕ್ಕಂಥ ದೈವೀ ಸದೃಶವಾಗಿರತಕ್ಕಂಥ ಪ್ರತಿಕ್ರಿಯೆ ಅದು. ಇರಲಿ, ಸ್ವ ಇಚ್ಛೆಯಿಂದ ರಾಮಲಕ್ಷ್ಮಣರೂ ಮೂರ್ಛಿತರಾಗಿದ್ದಾರೆ, ಎಲ್ಲರೂ ಮೂರ್ಛಿತರಾಗಿದ್ದಾಗ ಈ ವಿಭೀಷಣ ಹನುಮಂತರು ಕತ್ತಲಾಗಿ ಬಿಟ್ಟಿದೆ. ಒಂದು ದೊಂದಿಯನ್ನು ಹೊತ್ತಿಸಿಕೊಂಡು ಯಾರಾದರೂ ಮೂರ್ಛೆ ತಿಳಿದಿದ್ದಾರೋ, ಬದುಕಿದ್ದಾರೋ, ಅಂಗಭಂಗಿತರಾಗಿಯೂ ಉಸಿರಾಡ್ತಾ ಇದ್ದಾರೆಯೋ ನೋಡೋಣ ಅಂಥೇಳಿ ಆ ದೀವಟಿಗೆ ಬೆಳಕಿನೇ ಹುಡುಕೊಂಡು ಬರ್ತಾ ಇದ್ದಾರೆ. ಕೆಲವರಿಗೆ ಕಾಲು, ಬಾಲ, ಕಂಠ, ತೊಡೆ ಎಲ್ಲ ಮುರಿದು ಹೋಗಿದೆ. ರುಗ್ಣಾವಸ್ಥೆಯಲ್ಲಿದ್ದಾರೆ, ಸಾಯುವ ಸ್ಥಿತಿಯಲ್ಲಿದ್ದಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಆ ಅನ್ನುವ ನರಳಾಟ ಕೇಳಿಸ್ತಾ ಇದೆ. ಇಬ್ಬರು ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದರೆ ಮೈತುಂಬ ಬಾಣಗಳು ಹೊಕ್ಕು ಬಿಟ್ಟಿದೆ, ಕಣ್ಣು ತೆಗೆಯಲಾರದಂತಹ ಸ್ಥಿತಿಯಲ್ಲಿ ಆದರೂ ನರಳತಾ ಜಾಂಬು ಅಂತ ಮುಲಗಾಡ್ತಾ ಇದ್ದ. ವಿಭೀಷಣ ಹತ್ತಿರಕ್ಕೆ ಹೋದ. ಆ ದುಂದಿಯ ಬೆಳಕಿನಲ್ಲಿ ಜಾಂಬುವಂತನನ್ನು ನೋಡಿದ. ಜಾಂಬುವಂತನನ್ನು ನೋಡಿ ಅಲುಗಾಡಿಸಿದ, ಎಬ್ಬಿಸಿದ. ಜಾಂಬುವಂತ ಬಹಳ ಕಷ್ಟಪಟ್ಟು ಕಣ್ಣನ್ನು ಬಿಟ್ಟು ವಿಭೀಷಣನನ್ನು ನೋಡಿ ಕೇಳಿದ, ಹನುಮಾನ್ ವಾನರ ಶ್ರೇಷ್ಠ. ಅಪ್ಪ, ವಾನರ ಶ್ರೇಷ್ಠರಾಗಿರತಕ್ಕಂತಹ ಹನುಮಂತ ಇದ್ದಾನ, ಜೀವಿಸಿದ್ದಾನ. ತಸ್ಯ ಜೀವತಿ ವೀರೇತು ಹತಂ ಅಪಿ ಅಹತಂ ಬಲಂ. ಆ ಮಹಾವೀರನಾಗಿರತಕ್ಕಂತಹ ಹನುಮಂತನೇನಾದರೂ, ತಸ್ಯ ಜೀವತಿ ವೀರೇ, ಅವನು ಬದುಕಿದ್ದರೆ ನಾವೆಲ್ಲರೂ ಸತ್ತೋಗಿದ್ದರೂ ಸತ್ತಂತೆ ಅಲ್ಲ. ಹನುಮತ್ಯುಜ್ಜಿತ ಪ್ರಾಣೇ, ಅಕಸ್ಮಾತ್ ಹನುಮಂತನ ಪ್ರಾಣವೇನಾದರೂ ಹೋಗಿಬಿಟ್ಟಿದ್ದರೆ ವಯಂ ಹತಾಹ, ಜೀವಂತಂ ಅಪಿ ವಯಂ ಹತಾಹ. ಹನುಮತ್ಯುಜ್ಜಿತ ಪ್ರಾಣೇ ಜೀವಂತಂ ಅಪಿ ವಯಂ ಹತಾಹ. ಅಕಸ್ಮಾತ್ ಹನುಮಂತನೇನಾದರೂ ಹೋಗಿಬಿಟ್ಟಿದ್ದರೆ ನಾವೆಲ್ಲರೂ ಬದುಕಿಯೂ ಸತ್ತಂತೆ. ಈ ವಾಕ್ಯ ಹನುಮಂತನ ಮಹಾಶಕ್ತಿಗೆ ಎತ್ತಿದ ಮಹಾಮಂಗಳಾರತಿ. ಎಲ್ಲರೂ ಮಲಗಿದ್ದಾಗ, ಎಲ್ಲರೂ ನಿಶ್ಚೇಷ್ಟಿತರಾಗಿದ್ದಾಗ, ಆ ಎಲ್ಲರಲ್ಲಿಯೂ ಅತ್ಯಂತ ಹಿರಿಯನಾಗಿರತಕ್ಕಂಥವನು ಜಾಂಬವಂತ. ಬ್ರಹ್ಮ ಬಾಣಕಾಂಡದಲ್ಲಿ ಹೇಳಿಬಿಡ್ತಾನೆ, ಜೃಂಭಮಾಣಸ್ಯ ಸಹತ. ನಾನು ಒಮ್ಮೆ ಆಕಳಿಸ್ತಾ ಇದ್ದೆ, ಆಗ ನನ್ನ ಬಾಯಿನಿಂದ ಜಾಂಬುವಂತ ಬಂದ. ಆ ಜಾಂಬುವಂತ ಎಷ್ಟು ಹಳೆಯವನು ಅಂದರೆ, ವಾಮನ ತ್ರಿವಿಕ್ರಮಾವತಾರವನ್ನು ಮಾಡಿದಾಗ ಆ ತ್ರಿವಿಕ್ರಮನ ಪಾದಕ್ಕೆ ಪ್ರದಕ್ಷಿಣೆ ಮಾಡಿ ಬಂದಿದ್ದನಂತೆ. ಆತ ಎಷ್ಟು ಹಳೆಯವನು ಅಂತ ಹೇಳಿದರೆ, ಸಮುದ್ರ ಮಂಥನವಾಗಬೇಕಾಗಿದ್ದಾಗ ಬೇರೆ ಕಡೆಗಳಿಂದೆಲ್ಲ ಔಷಧಿಗಳನ್ನು ತಂದು ಆ ಸಮುದ್ರದಲ್ಲಿ, ಹಾಲಿನ ಸಮುದ್ರದಲ್ಲಿ ಹಾಕಿದ್ದನಂತೆ. ಅಂಥ ಅತ್ಯಂತ ಹಳಬ ಅಂದರೆ, ಅಷ್ಟು ಸಹಸ್ರ 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 ವರ್ಷಗಳಿಂದ ಬದುಕಿದ್ದು ಎಲ್ಲ ಶಕ್ತಿಗಳನ್ನು ನೋಡಿಬಿಟ್ಟಿದ್ದಾನೆ, ಎಲ್ಲ ಸಮರ್ಥಶಾಲಿಗಳನ್ನು ಅಧ್ಯಯನ ಮಾಡಿದ್ದಾನೆ. ಆತ ಹೇಳ್ತಾ ಇದ್ದಾನೆ, ಹನುಮಂತ ಬದುಕಿದ್ದಾನೇನಯ್ಯ. ವಿಭೀಷಣ, ಏನ್ರಿ ಇದು, ರಾಮರಿಗೂ ತೋರಿಸದ ಮಾನ್ಯತೆಯನ್ನು ಹನುಮಂತನ ತೋರಿಸ್ಬಿಟ್ರಲ್ಲ ನೀವು. ಹನುಮಂತ ಇದ್ರೆ ರಾಮರು ಇದ್ದಂತೆ ಕಣಯ್ಯ.
ಆದ್ದರಿಂದಲೇ ನಾವು ರಾಮ ಪ್ರೀತಿಯನ್ನು ಗಳಿಸಬೇಕಾಗಿದ್ದರೆ ಹನುಮಂತನ ಶಿಫಾರಸನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಆಮೇಲೆ ಹನುಮಂತ ಬಂದ, ಪಾದಕ್ಕೆ ಬಿದ್ದ, ಆಶೀರ್ವಾದ ಮಾಡಿಯಿಂದ ಏನು ಮಾಡಬೇಕು ಅಂದ. ನಿಮಗೆ ಕಥೆ ಗೊತ್ತಿದೆ, ಹೋಗಿ ಆ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರು. ಸಂಜೀವಿನಿ ಪರ್ವತವನ್ನು ತಂದ ಆತ. ಸಂಜೀವಿನಿ ಪರ್ವತವನ್ನು ಅಲ್ಲಿ ಮಧ್ಯ ಮಧ್ಯದಲ್ಲಿ ಬರತಕ್ಕಂಥ ಕಥೆಗಳು ಯಾವುದೂ ರಾಮಾಯಣದಲ್ಲಿ ಇಲ್ಲ. ಕಾಲನಿಮಿ ಎನ್ನತಕ್ಕಂಥ ರಾಕ್ಷಸ ಆಗಲಿ ಅಥವಾ ಈ ಬಾಲರಾಮಾಯಣ ವಿವರಣೆ ಬಂದಂತೆ ಹನುಮಂತ ಹಾರಿ ಹೋಗ್ತಾ ಇದ್ದಾಗ ರಾವಣ ಮತ್ಯಾರನ್ನು ಕಳಿಸಿದ್ದಾಗಲಿ ಇವುಗಳು ಯಾವುದೂ ಕಥೆಗಳು ಇಲ್ಲ. ಬಹಳ ನೇರವಾಗಿ ಹನುಮಂತ ಹೋಗಿ ಔಷಧಿ ಪರ್ವತದ ಹತ್ತಿರಕ್ಕೆ ಹೋಗ್ತಾನೆ. ಯಾವ ಸಸ್ಯಗಳು ಅಂತ ಗೊತ್ತಾಗದ್ದರಿಂದ ಸಂಜೀವಿನಿ ಪರ್ವತವನ್ನಲ್ಲ, ಆ ಸಂಜೀವಿನಿ ಪರ್ವತದ ಶಿಖರವನ್ನು ತಂದು ಅಲ್ಲಿ ಇಡ್ತಾನೆ. ಅದರ ಗಂಧದಿಂದಲೇ ಎಲ್ಲರಿಗೂ ಎಚ್ಚರ ಬಂದಿದೆ, ಕೋಲಾಹಲವಾಗಿದೆ, ಮತ್ತೆ ರಾವಣನಿಗೆ ಹೆದರಿಕೆ ಶುರುವಾಗಿದೆ. ಆ ಸಂಜೀವಿನಿ ಪರ್ವತವನ್ನು ತಂದಿದ್ದರಿಂದಾಗಿ ಹನುಮಂತನಿಗೆ ಸಂಜೀವ ರಾಯ ಅನ್ನತಕ್ಕಂಥ ಹೆಸರು ಪ್ರಾಪ್ತವಾಗಿದೆ. ಹೀಗಾಗಿ ಹನುಮಂತನನ್ನು ನಂಬತಕ್ಕಂಥವರಿಗೆ ಆ ಆರೋಗ್ಯ ವರ್ಧನೆ ಎನ್ನತಕ್ಕಂಥದ್ದು ತಾನಾಗಿಯೇ ಬರ್ತದೆ ಎನ್ನತಕ್ಕಂಥದ್ದನ್ನು ನಾವು ಒಪ್ಪಿಕೊಂಡಿದ್ದೇವೆ. ರಾವಣನಿಗೆ ಸೂರ್ಯೋದಯವಾಗುವ ಹೊತ್ತಿಗೆ ಮತ್ತೆ ಕಪಿಸೈನ್ಯ ಚೇತರಿಸಿಕೊಂಡು ಬಿಟ್ಟಿದೆ. ಈಗ ಮತ್ತೆ ಯುದ್ಧ ಮುಂದುವರಿಯೋದು ಹೇಗೆ? ಇಂದ್ರಜಿತ್ತು ಎರಡನೆಯ ಬಾರಿ ಬಂದು ಹೋದ ಪ್ರಯತ್ನ ಇದು. ಅವನಿಗೆ ಅನ್ನಿಸ್ತು, ನಾನು ಎಷ್ಟು ಆಗ ನಾಗಾಸ್ತ್ರ ಪ್ರಯೋಗ ಆಯಿತು, ಈಗ ಬ್ರಹ್ಮಾಸ್ತ್ರ ಪ್ರಯೋಗ ಆಯಿತು, ಇನ್ನು ಯಾವ ಅಸ್ತ್ರ ಪ್ರಯೋಗವಾದರೂ ಇನ್ನು ಯಾವುದೋ ಒಂದು ಕಾರಣದಿಂದ ಯಾರದೋ ಒಂದು ಸಹಾಯದಿಂದ ಇವರೆದ್ದು ಬಿಡ್ತಾರೆ. ಆದ್ದರಿಂದ ವ್ಯಕ್ತಿಯ ದೈಹಿಕ ಬಲವನ್ನು ಮುರಿಯುವುದಕ್ಕಿಂತ ಮಾನಸಿಕ ಬಲವನ್ನು ಹೊಡೆದಾಕ್ಬಿಡಬೇಕು. ಯಾರು ತಮ್ಮ ಮನೋಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ, ಯಾರು ಮನೋದೌರ್ಬಲ್ಯಕ್ಕೆ ಗುರಿಯಾಗಿ ಬಿಡ್ತಾರೆ, ಅವರು ಅಭಿವೃದ್ಧಿಗೆ ಬರುವುದು ಕಷ್ಟ. ದೈಹಿಕವಾಗಿ ತೊಂದರೆ ಆದರೆ ಹೇಗೋ ಸರಿಪಡಿಸ್ಕೊಂಡ್ಬಿಡ್ಬೋದು, ಮನಸ್ಸಿಗೆ ತೊಂದರೆ ಆಗಿಬಿಟ್ರೆ ಅಂಥ ಒಂದು ಏಟು ಕೊಡಬೇಕು ಇವರಿಗೆ ಅಂತ ನಿರ್ಣಯಕ್ಕೆ ಬಂದ. ಯಾಕೆ ಅಂತಹ ಏಟು ಕೊಡಬೇಕು ಅಂದರೆ, ಇವರೆಲ್ಲರೂ ಆ ನೋವಿನಲ್ಲಿ ಭಾಗಿಗಳಾಗಿದ್ದಾಗ ತನಗೆ ಒಂದು ವರ ಇತ್ತು, ಒಂದು ಅಭಿಚಾರಿಕ ಹೋಮವನ್ನು ಮಾಡಬೇಕಾಯಿತು. ಆ ನಿಕುಂಭೆಲೆಯಲ್ಲಿ ಆ ಹೋಮವನ್ನು ಮಾಡಿದರೆ ಆ ರಾತ್ರಿ ಸಂಪೂರ್ಣವಾಗಿ ಹೋಮ ಮಾಡಿ ಬದುಕಿದ್ದ ಕಪ್ಪು ಮೇಕೆಯ ಕುತ್ತಿಗೆಯನ್ನು ಹಿಸುಕಿ ಅದನ್ನು ಅವಿಸ್ಸು ಅಂತ ಕೊಟ್ಟರೆ ಆಗ ಆ ಅಗ್ನಿಕುಂಡದಿಂದ ಒಂದು ದಿವ್ಯವಾದ ರಥ ಎದ್ದು ಬರುತ್ತೆ. ಆ ರಥದಲ್ಲಿ ಇಂದ್ರಜಿತ್ತು ಪ್ರತಿಷ್ಠಿತನಾಗಿ ಬಿಟ್ಟರೆ ಯಾರೂ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅವನು ಅವಧ್ಯನಾಗಿ ಬಿಡ್ತಾನೆ. ಆದರೆ ಹಾಗೆ ಏನಾದರೂ ಅವನು ಯಾಗವನ್ನು ಮಾಡುತ್ತಾ ಕುಳಿತಿದ್ದು ಇವರಿಗೆ ಗೊತ್ತಾಗಿಬಿಟ್ರೆ, ಇವರು ಬಂದು ಧಕ್ಕೆ ಮಾಡಿಬಿಟ್ರೆ, ಅವನ ಯಾಗ ಅಸಂಪೂರ್ಣವಾಗಿಬಿಟ್ರೆ ಅಲ್ಲಿಗೆ ಅವನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವನು ಗೆಲ್ಲಬೇಕಾಗಿದ್ದರೆ ಈ ರಾಮರ ಕಡೆಯ ಎಲ್ಲರನ್ನೂ ಬೇರೆ ಕಡೆಗೆ ಎಳೆದು ಬಿಡಬೇಕು, ಬೇರೆ ಕಡೆಗೆ ಮನಸ್ಸು ಹೋಗುವಂತೆ ಮಾಡಿಬಿಡಬೇಕು ಅನ್ನುವ ನಿರ್ಣಯಕ್ಕೆ ಬಂದು ಹನುಮಂತನ ಹತ್ತಿರಕ್ಕೆ ಬಂದ. ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಎಲ್ಲರೂ ನಂಬತಕ್ಕಂಥದ್ದು ಹನುಮಂತನನ್ನು, ರಾಮರೂ ನಂಬತಕ್ಕಂಥದ್ದು ಹನುಮಂತನನ್ನು. ಹನುಮಂತನನ್ನೇ ತಿರುಗಿಸಿಬಿಟ್ರೆ, ಹನುಮಂತನ ಮನಸ್ಸನ್ನೇ ವಿಚಲಿತನನ್ನಾಗಿ ಮಾಡಿಬಿಟ್ರೆ ಅಂತ ಹೇಳಿ ಹನುಮಂತನ ಹತ್ತಿರಕ್ಕೆ ಬಂದಿದ್ದಾನೆ. ಇಂದ್ರಜಿತ್ತು ತನ್ನ ರಥದಲ್ಲಿ ಕುಳಿತು ಹನುಮಂತ ಇಂದ್ರಜಿತ್ತುವನ್ನು ನೋಡಿದ. ಇಂದ್ರಜಿತ್ತುವಿನ ಅವನ ಪಕ್ಕದಲ್ಲಿ ಸೀತೆ ಇದ್ದಾಳೆ, ಒಂದು ಮಾಯಾ ಸೀತೆಯನ್ನು ತಂದಿದ್ದಾನೆ. ನೋಡಿ, ನನಗೆ ಗೊತ್ತಿಲ್ಲ ಯಾಕಾಗಿ ರಾವಣ ಇತ್ಯಾದಿಗಳ ಪರವಾಗಿ ಮಾತಾಡ್ತಾರೆ ಅಂತ. ಇವರು ಮಾಡಿದ ಪ್ರತಿಯೊಂದು ಕೆಲಸವೂ ಧರ್ಮಕ್ಕೆ ವಿರುದ್ಧವಾದದ್ದು, ಬರೀ ಮೋಸ ಮಾಡತಕ್ಕಂಥದ್ದು, ಬರೀ ಸುಳ್ಳು ಹೇಳತಕ್ಕಂಥದ್ದು, ಹಿಂದಿನಿಂದ ಕತ್ತಿಯಲ್ಲಿ ಇರಿಯತಕ್ಕಂಥ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಈಗಲೂ ಇಂದ್ರಜಿತ್ತು ಮಾಡ್ತಾ ಇರತಕ್ಕಂಥದ್ದು ಅಂತ ಹೇಳಿ ಸೀತೆಯನ್ನು ಕರ್ಕೊಂಡು ಬಂದಿದ್ದಾನೆ. ಅವಳು ತುರುಬು ಹಿಡಿದು ತಂದಿದ್ದಾನಂತೆ. ಆ ತುರುಬು ಹಿಡಿದು ಎಳೀತಾ ಇದ್ರೆ ಹನುಮಂತನಿಗೆ ಕರುಳೆಲ್ಲ ನೋಯ್ತಾ ಇದೆ ಅವನಿಗೆ, ಅಯ್ಯೋ ಅಂತ. ಅವನು ಬಂದು ಕೆನ್ನಿಗೆ ಒಂದು ಏಟು ಕೊಟ್ಟಂತೆ ಇಂದ್ರಜಿತ್ತು ಸೀತೆಗೆ. ಅವಳು ರಾಮ ಅಂತ ಕೂಗಿಲ್ದಂತೆ ಹನುಮಂತ ವಿಲಿ 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 ಒದ್ದಾಗ್ಬಿಟ್ಟ. ಸೀತೆಗೆ ಹೀಗೆ ಮಾಡ್ತಾ ಇದ್ದಾನಲ್ಲ ಇವನು, ಇಂದ್ರಜಿತ್ತು ಸುಮ್ಮನೆ ಇರೋ ನಿಲ್ಲು ಅಂತ ಕೂಗ್ತಾ ಇದ್ದಾನೆ ಹನುಮಂತ. ಅವನ ಉದ್ದೇಶ ಸುಮ್ಮನೆ ಇರೋದೆ, ಕತ್ತಿಯನ್ನು ತೆಗೆದುಕೊಂಡು ಜನಿವಾರದ ಎಳೆಯಂತೆ ಕತ್ತರಿಸ್ಬಿಡ್ತಾನೆ ಸೀತೆ.
ಕತ್ತರಿಸಿ ಸೀತೆಯನ್ನು ಎರಡು ಭಾಗ ಮಾಡಿಬಿಡ್ತಾನೆ. ಹನುಮಂತ ನೋಡಲಿಕ್ಕೆ ಆಗುವುದಿಲ್ಲ, ಕಣ್ಣು ಮುಚ್ಚಿಕೊಂಡು ಬಿಡ್ತಾನೆ, ಇಂದ್ರಿತು ಹೋಗಿಬಿಡ್ತಾನೆ. ಅವನ ಉದ್ದೇಶ ಅಷ್ಟೇ ಇದ್ದಿದ್ದು, ಹನುಮಂತನ ತಲೆಯನ್ನು ಕೆಡಿಸುವುದು. ಮಹಾವಿವೇಕಿ ಅಂತ ವಾಲ್ಮೀಕಿಗಳು ಮತ್ತೆ ಮತ್ತೆ ಹನುಮಂತನ ಹೆಸರೇ ಬಂದಾಗ ಎಲ್ಲ ಹೇಳ್ತಾರೆ, ಪ್ರಾಜ್ಞ ಅಂತ ಹೇಳ್ತಿರ್ತಾರೆ. ಅಂತಹ ವಿವೇಕಿಗೆ ಮಾಯೆಯನ್ನು ತುಂಬಿಬಿಟ್ರೆ, ಅಂತಹ ಜ್ಞಾನಿಗೆ ಮುಂಕನ್ನು ಬರಿಸುವಂತೆ ಮಾಡಿಬಿಟ್ರೆ, ಹನುಮಂತ ಒದ್ದಾಡಿಬಿಟ್ಟ, ಹೋಗಿ ರಾಮನ ಹತ್ತಿರ ಹೇಳಿಬಿಟ್ಟ, ರಾಮರು ಬಿದ್ದುಬಿಟ್ರು. ಹನುಮಂತನೇ ಬಂದು ಹೇಳಿಬಿಟ್ಟಲ್ಲ ಸೀತೆಯನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತ, ಇನ್ನು ಯಾಕೆ ಯುದ್ಧ ಮಾಡಬೇಕು ನಾನು ಅಂತ ಮೂರ್ಛೆ ಹೋಗಿ ಲಕ್ಷ್ಮಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಬಿಟ್ಟಿದ್ದಾರೆ. ಲಕ್ಷ್ಮಣ ಹೇಳ್ತಾನೆ, ಆಯ್ತಲ್ಲ ಅಣ್ಣ, ಧರ್ಮ ಧರ್ಮ ಧರ್ಮ, ನ್ಯಾಯ ಸತ್ಯ ನ್ಯಾಯ ಸತ್ಯ ಅಂತ ಬದುಕಿ ಬಂದಿದ್ದಕ್ಕೆ ಒಳ್ಳೆ ಫಲ ಸಿಕ್ತು ತಾನೇ ನಿಮಗೆ. ಈ ಧರ್ಮವನ್ನು ಅನುಸರಿಸಿ ಬಂದಿದ್ದರಿಂದ ನಮಗೇನು ಲಾಭ ಸಿಕ್ತು ಅಂತ ಅಣ್ಣನ ಮೂರ್ಛೆಯ ಸ್ಥಿತಿಯಲ್ಲಿಯೂ ಲಕ್ಷ್ಮಣ ಪ್ರಲಪಿಸುತ್ತಿದ್ದಾನೆ. ಇಂದ್ರಿತು ಆ ಕಡೆ ಹೋಗಿಬಿಟ್ಟ, ನಿಕುಂಭಳಿಗೆ ಹೋಗಿ ಯಾಗವನ್ನು ಆರಂಭ ಮಾಡಿಬಿಟ್ಟ. ವಾನರೆಲ್ಲ ಶೋಕತಪ್ತರಾಗಿಬಿಟ್ಟಿದ್ದಾರೆ, ಯಾರಿಗೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಯಾವ ಗುರಿಯನ್ನು ಅರಸಿಯವರು ಬಂದಿದ್ದರೋ ಆ ಸೀತೆಯೇ ಹೋಗಿಬಿಟ್ಲು ಅಂದರೆ ಇನ್ನು ಮುಂದೆ ಯುದ್ಧ ಮಾಡಿ ಪ್ರಯೋಜನ ಏನು? ಆಗ ಬಂದವನು ಮತ್ತೆ ವಿಭೀಷಣ. ಅವನು ಬಂದು ಹೇಳ್ತಾನೆ, ಇದು ರಾಕ್ಷಸ ಮಾಯೆ, ನನಗೆ ಗೊತ್ತಿದೆ, ನಾನು ಆ ಜಾತಿಯಲ್ಲಿ ಬಂದಿದ್ದೀನಿ, ನಾನು ಸ್ವಲ್ಪ ನಾನು ಅವನಲ್ಲದೇ ಇದ್ರು ನೋಡಿದ್ದೀನಲ್ಲ ಇದನ್ನೆಲ್ಲ. ನಾನು ಇಂದ್ರಜಿತು ಮಾಡಿರತಕ್ಕಂಥ ತರಲೆ ಇದು, ಏನಾದರೂ ಮಾಡಿ ಇಂದ್ರಜಿತುವಿನ ಸಂಹಾರವನ್ನು ಈ ರಾತ್ರಿ ಮಾಡಬೇಕು. ಈ ರಾತ್ರಿಯಲ್ಲಿ ಇಂದ್ರಜಿತುವಿನ ಸಂಹಾರ ಆಗದೇ ಹೋದರೆ ನಾಳೆ ಸೂರ್ಯೋದಯ ಆದಮೇಲೆ ಯಾರೂ ಅವನನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ಇಂದ್ರಜಿತುವನ್ನು ಕೊಲ್ಲುವುದು ಯಾರು? ಇಂದ್ರಜಿತುವನ್ನು ಕೊಲ್ಲುವುದು, ಸಾಮಾನ್ಯವಾಗಿ ಗಮನಿಸಿ, ರಾಮಾಯಣದಲ್ಲಿ ಯುದ್ಧಕಾಂಡದ ಪ್ರಾರಂಭದಿಂದಲೂ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂದರೆ ಅವರನ್ನೆಲ್ಲ ಶ್ರೀರಾಮರೇ ಕೊಲ್ತಾ ಇದ್ದಾರೆ. ಈಗ ಇಂದ್ರಜಿತುವನ್ನು ಕೊಲ್ಲಬೇಕಾದ ಯಾರು? ರಾಮರೇ ಕೊಲ್ಲಬೇಕು ಆ ಲೆಕ್ಕಾಚಾರದಲ್ಲಿ. ಆದರೆ ಕೊಲ್ಲುವಂತಿಲ್ಲ. ಯಾಕೆ ಕೊಲ್ಲುವಂತಿಲ್ಲ? ಆ ನಿಕುಂಭಿಲೆ ಇರತಕ್ಕಂಥದ್ದು ರಾವಣನ ಲಂಕೆಯ ಒಳಗೆ. ಶ್ರೀರಾಮರ ಪ್ರತಿಜ್ಞೆ ಇದೆ, ವನವಾಸ ಮುಕ್ತಾಯವಾಗುವ ತನಕ ನಗರ ಪ್ರವೇಶ ಮಾಡುವುದಿಲ್ಲ ಅಂತ. ಹೀಗಾಗಿ ರಾಮರು ನಗರದ ಒಳಕ್ಕೆ ಹೋಗುವುದಿಲ್ಲ, ಅನ್ಯರು ಇತ್ತ ಆಹಾರವನ್ನು ಸ್ವೀಕರಿಸುವುದಿಲ್ಲ, ಋಷಿಗಳು ಪ್ರಸಾದ ಅಂತ ಕೊಟ್ಟಿದ್ದೊಂದನ್ನು ಬಿಟ್ಟರೆ. ಹೀಗಾಗಿ ಅವರು ಲಂಕೆಯ ಒಳಕ್ಕೆ ಹೋಗಿ ಇಂದ್ರಜಿತವನ್ನು ಕೊಲ್ಲುವುದು ಆಗದ ಮಾತು. ಆದ್ದರಿಂದ ರಾಮರು ಒಳಕ್ಕೆ ಹೋಗುವಂತಿಲ್ಲ, ಅದು ಕಾರಣ ಲಕ್ಷ್ಮಣನನ್ನು ಕಳಿಸಬೇಕಾಗುತ್ತೆ. ಲಕ್ಷ್ಮಣ ಅಣ್ಣನಿಗೆ ನಮಸ್ಕಾರ ಮಾಡಿ ಹೋಗಿದ್ದಾನೆ. ಈ ಇಂದ್ರಜಿತುವಿನ ಜೊತೆಗೆ ಆತನ ಯುದ್ಧ ಎರಡು ಮೂರು ಸರ್ಗಗಳಲ್ಲಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಇಲ್ಲ, ನನಗೆ ಅದು ಮುಖ್ಯವಲ್ಲ. ಯುದ್ಧ ಮಾಡಿದ, ಯುದ್ಧ ಮಾಡಿದ, ಯುದ್ಧ ಮಾಡಿದ, ಯುದ್ಧ ಮಾಡಿದ, ಯುದ್ಧ ಮಾಡಿದ, ಯುದ್ಧ ಮಾಡಿದ, ಸೋಲ್ತಾ ಇದ್ದಾನೆ ಲಕ್ಷ್ಮಣ. ಇಂದ್ರಜಿತುವನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ. ಶ್ರೀರಾಮರು ಅಯೋಧ್ಯಾ ಕಾಂಡದ ಮಧ್ಯಭಾಗದಿಂದ ಲಕ್ಷ್ಮಣನಿಗೆ ಪಾಠವನ್ನು ಮಾಡಿಕೊಂಡು ಬಂದಿದ್ದಾರೆ. ನಮಗೇನಾದರೂ ಓದಿ ಸಾಲುಗಳ ಮಧ್ಯದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕಾದರೆ, ಲಕ್ಷ್ಮಣ ಕ್ಷಾತ್ರದ ನಿಲುವನ್ನು ಹೊಂದಿ ನಿಂತಿದ್ದ, ಲಕ್ಷ್ಮಣ ಕ್ಷತ್ರಿಯನಾಗಿ ಮಾತನಾಡ್ತಾ ಇದ್ದ. ಶ್ರೀರಾಮರು ಹೇಳ್ತಾರೆ, ಬ್ರಾಹ್ಮಣನಾಗಯ್ಯ ನೀನು ಅಂತಂತ. ಆ ಕ್ಷಾತ್ರವನ್ನು ಬಿಡು ಅಂತಾರೆ ಶ್ರೀರಾಮರು, ಕ್ಷತ್ರಿಯನಾಗಬೇಡ ನೀನು ಅಂತಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಣ ಕೇಳ್ತಾ ಇಲ್ಲ. ಲಕ್ಷ್ಮಣ ಮತ್ತೆ ಮತ್ತೆ ಹೇಳಿದ್ದಾನೆ, ಇದು ಇನ್ನೇನು ಯುದ್ಧ ಮುಕ್ತಾಯ ಆಯಿತು, ಇಂದ್ರಜಿತ್ವೇನ ಹನನದ ನಂತರ ಇನ್ಯಾರು ಅಂಥ ದೊಡ್ಡವರು ಯಾರೂ ಇಲ್ಲ, ರಾವಣ ಒಬ್ಬನೇ. ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಇಂದ್ರಜಿತ್ ಹೋದ್ಮೇಲೆ ಅಸಹಾಯಕನಾದ ರಾವಣ ಅಂತ ಹೇಳ್ತಾರೆ. ಕೇವಲ ಅವನೊಬ್ಬನೇ ಒಬ್ಬನು, ಇನ್ಯಾರೂ ಇಲ್ಲ ಅಲ್ಲಿ. ಆ ರಾವಣನನ್ನು ರಾಮರೇ ವರ್ಧನೆ ಮಾಡಬೇಕಾಗಿದೆ. ಮುಂದೆ ಪಾಠ ಕಲಿಸಬೇಕಾದ್ರೆ ಕೊನೆಯ ಕ್ಷಣ ಇದು. ಲಕ್ಷ್ಮಣ ತನ್ನ ಅಹಂಕಾರವನ್ನು, ತನ್ನ ಪೌರುಷವನ್ನು, ಪೌರುಷದಲ್ಲಿ ತನಗೆ ಇದ್ದಂಥ ನಂಬಿಕೆಯನ್ನು ಕಳೆದುಕೊಂಡು, ದೈವೀ ಶಕ್ತಿ ನಡೆದಂತೆ ನಾನು ನಡೆಯುತ್ತೇನೆ ಅನ್ನುವ ನಿರ್ಣಯಕ್ಕೆ ಬರಬೇಕಾಗಿದೆ ಲಕ್ಷ್ಮಣ. ಇದೆಲ್ಲ ನಾವು ವಾಲ್ಮೀಕಿ ರಾಮಾಯಣವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ನಮಗೆ ಕಂಡುಹಿಡಿಬೇಕಾಗಿರತಕ್ಕಂಥ ಸತ್ಯ ಸಂಗತಿಗಳು. ಗಮನಿಸಿ, ಇಲ್ಲಿ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮರು ನನಗೆ ರಾಜ್ಯ ಬೇಡ ಅಂತ ಹೇಳಿ ಪಾಪ ಲಕ್ಷ್ಮಣನಿಗೆ ಹೇಳಿದರು. ನೋಡಪ್ಪ,
ಕೃತಾಂತಶ್ಚ ಇವ ಸೌಮಿತ್ರೆ ದ್ರಷ್ಟವ್ಯೋ ಮತ್ ಪ್ರವಾಸನೆ ರಾಜ್ಯಸ್ಯ ಚ ವಿತೀರ್ಣಸ್ಯ ಪುನರೇವ ನಿವರ್ತನೆ. ಕೇಳ್ತಾ ಇದ್ದೀಯಲ್ಲ ನನ್ನನ್ನು, ಯಾಕೆ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ರಾಜ್ಯಸ್ಯ ಚ ವಿತೀರ್ಣಸ್ಯ ಪುನರೇವ ನಿವರ್ತನೆ ಅಲ್ಲಯ್ಯ, ಬಾಯಿ ಈ ಸಿಂಹಾಸನದಲ್ಲಿ ಕೂತ್ಕೋ, ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿದ್ಯಾರು? ನಾನು ಸಿದ್ಧನಾಗಿ ಬಂದರೆ ಬೇಡ ಬೇಡ ನಿನಗೆ ಪಟ್ಟಾಭಿಷೇಕ ಮಾಡಲ್ಲ ಹೋಗು ಅಂತ ಹೇಳಿದ್ಯಾರು? ಯಾರು? ಕೃತಾಂತಶ್ಚಯ್ಯ ಸೌಮಿತ್ರೆ, ಕೈಕೇನು ಅಲ್ಲ ದಶರಥನೂ ಅಲ್ಲ, ಕೃತಾಂತ ವಿಧಿ. ಆ ವಿಧಿ ಎನ್ನತಕ್ಕಂಥದ್ದು ಪಟ್ಟವನ್ನು ಕಟ್ಟತ್ತೆ, ಕಟ್ಟಲಿರುವ ಪಟ್ಟವನ್ನು ತೆಗೆಸಿಬಿಡುತ್ತೆ. ನೀವು ಗಮನಿಸಿ ಎಂಥ ಅದ್ಭುತವಾದ ಸಂಕೇತ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಇದೆ ಎಂದರೆ, ನಾವು ಪುರುಷ ಹಾಗೂ ಪ್ರಕೃತಿ ಅಂತ ಕರಿತೀವಿ ನಮ್ಮ ಸುತ್ತಮುತ್ತಲು ಇರತಕ್ಕಂಥದ್ದನ್ನೆಲ್ಲ. ದಶರಥ ಪುರುಷನಾಗುತ್ತಾನೆ, ಕೈಕೆ ಪ್ರಕೃತಿಯಾಗುತ್ತಾಳೆ. ದಶರಥ ರಾಮರಿಗೆ ಪಟ್ಟ ಕಟ್ಟಬೇಕು ಅಂತ ಕೂಗಾಡ್ತಾ ಇರ್ತಾನೆ, ಕೈಕೆ ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ಇರ್ತಾಳೆ. ಆತ್ಮೀಯರೇ, ಪಟ್ಟ ಕಟ್ಟಿದ್ದು ಯಾರಿಗೆ? ರಾಮನಿಗೂ ಅಲ್ಲ, ಭರತನಿಗೂ ಅಲ್ಲ, ಪಾದುಕೆಗಳಿಗೆ ಪಟ್ಟ ಕಟ್ಟಿದ್ದು ಕೊನೆಗೆ. ಹೀಗಾಗಿ ಆ ವೇದಾಂತದ ವಾಣಿ ಹೇಳುತ್ತೆ, ಪುರುಷ ಪ್ರಯತ್ನವೂ ಇಲ್ಲ, ಪ್ರಕೃತಿ ಪ್ರಯತ್ನವೂ ಇಲ್ಲ, ವಿಧಿ ಪ್ರಯತ್ನ ಮತ್ತೊಂದಿದೆ. ಯಾರ ನಿರೀಕ್ಷಣೆಯೂ ಇಲ್ಲದ, ಯಾರ ಬೆಂಬಲವೂ ಇಲ್ಲದ, ಯಾರ ಪ್ರಸ್ತಾವವೂ ಇಲ್ಲದ, ಯಾರ ನಿರೀಕ್ಷಣೆಯೂ ಇಲ್ಲದ, ಅಲ್ಲಿಯ ತನಕ ಎಂದೂ ಸಾಧ್ಯವಾಗದ ಪಾದುಕೆಗಳಿಗೆ ಪಟ್ಟಾಭಿಷೇಕ. ಅಂದು ಲಕ್ಷ್ಮಣ ಹೇಳಿದ್ದ, ರಾಮ ಹೇಳಿದ ಈ ಮಾತನ್ನ ಕೃತಾಂತಶ್ಚ ಇವ ಸೌಮಿತ್ರೆ, ಅಯ್ಯ ಎಲ್ಲದಕ್ಕೂ ವಿಧಿ ಕಣಯ್ಯ, ಯಾಕೆ ಹಾರಾಡ್ತಾ ಇದ್ದೀಯಾ? ಕಶ್ಚ ದೈವೇಯ ಸೌಮಿತ್ರೆ ಯೋಧು ಮುತ್ಸಹತೆ ಪುಮಾನ್. ಯಾವ ಪುಮಾನ್, ಯಾವ ಗಂಡು ಕಶ್ಚ ದೈವೇನ ಸೌಮಿತ್ರ, ದೈವದ ಜೊತೆಗೆ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇದೆಯೇನಯ್ಯ? ಹಿಂದಿನ ಕಥೆಗಳೆಲ್ಲ ಗೊತ್ತಿಲ್ವೇ, ಹಿರಣ್ಯಾಕ್ಷರನ್ನೇನಾಯಿತು, ಹಿರಣ್ಯಕಶಿಪುದೇನಾಯಿತು, ನರಸಿಂಹಾವತಾರದ್ದೇನಾಯಿತು, ವಾಮನಂದೇನಾಯಿತು, ಏನಾಯಿತು? ಕಶ್ಚ ದೈವೇನ ಸೌಮಿತ್ರೆ ಅಂತ ರಾಮರು ಹೇಳಿದ್ದರು ಹಿಂದೆ ಅಯೋಧ್ಯಾಕಾಂಡದಲ್ಲಿ. ಆ ಲಕ್ಷ್ಮಣ ಏನು ಉತ್ತರ ಕೊಟ್ಟಿದ್ದೆ ಗೊತ್ತಾ? ರಾಮನಂತಹ ಅಣ್ಣನಿಗೆ ಲಕ್ಷ್ಮಣ ಏನು ಉತ್ತರ ಕೊಟ್ಟಿದ್ದೆ ಗೊತ್ತೇನ್ರಿ? ದೈವದ ಕಡೆಗೆ ಮುಖ ಇಡಯ್ಯ ನೀನು, ದೈವದ ಜೊತೆ ಯಾರಾದರೂ ವಿರೋಧ ಮಾಡಲಿಕ್ಕಾಗತ್ತೇನಯ್ಯ ಅಂತ ಕೇಳಿದ್ದರೆ ಲಕ್ಷ್ಮಣ ರಾಮನ ಕಡೆ ತಿರುಕೊಂಡು ಹೇಳ್ತಾನೆ, ವಿಕ್ಲವೋ ವೀರ್ಯಹೀನೋ ಯೇ ಧರ್ಮ ಅನುಸಂಧೀಯತೆ. ಯಾರು ಗೊತ್ತಾ ದೈವದ ಬಗ್ಗೆ ಮಾತಾಡೋದು? ವಿಕ್ಲವೋ, ಯಾರಿಗೆ ಬುದ್ಧಿ ಕೆಟ್ಟಿದೆಯೋ. ರಾಮ ಮಾತಾಡ್ತಾ ಇದ್ದಾನೆ ಇಲ್ಲಿ ತನಕ ದೈವದ ಪರವಾಗಿ, ಲಕ್ಷ್ಮಣ ರಾಮನಿಗೆ ಹೇಳ್ತಾ ಇದ್ದಾನೆ, ವಿಕ್ಲವೋ ವೀರ್ಯಹೀನೋ, ಯಾರಿಗೆ ವೀರ್ಯವಿಲ್ಲವೋ, ಯಾರಿಗೆ ಶೌರ್ಯವಿಲ್ಲವೋ, ಯಾರಿಗೆ ಪೌರುಷ ಇಲ್ಲವೋ, ಅವರು ಮಾತ್ರ ಏ ದೈವ ಅನುವರ್ತತೆ, ದೈವವನ್ನು ಅನುಸರಿಸಿ ಮಾತಾಡ್ತಾರೆ. ಆದರೆ ವೀರಾಹ ಸಂಭಾವಿತಾತ್ಮಾನೋ ನ ದೈವಂ ಪರ್ಯುಪಾಸತೆ. ವೀರ ಲಕ್ಷ್ಮಣ ಎದೆ ತಟ್ಟಿ ಹೇಳ್ತಾ ಇದ್ದೇನೆ, ವೀರಾಹ ಸಂಭಾವಿತಾತ್ಮಾನೋ, ನನಗೆ ಆತ್ಮಶಕ್ತಿ ಇದೆ, ಮಹಾವೀರನಾಗಿದ್ದೇನೆ ನಾನು, ನ ದೈವಂ ಪರ್ಯುಪಾಸತೆ, ನಾನು ದೇವರಿಗೆ ಪೂಜೆ ಮಾಡಲ್ಲ, ಉಪಾಸನೆ ಮಾಡುವುದಿಲ್ಲ. ಏನು ಮಾತ್ರ ಲಕ್ಷ್ಮಣ ಹೇಳಿದ್ದು ರಾಮರಿಗೆ? ರಾಮರು ಹೇಳಿದ ನೀತಿ ಸಂಹಿತೆಗೆ ಲಕ್ಷ್ಮಣ ವಿರೋಧಿಸಿ ವೀರ್ಯಹೀನರಾಡೋ ಮಾತಯ್ಯ ಇದು ಅಂದ್ಬಿಟ್ಟ. ರಾಮರು ಅಲ್ಲಿಂದ ಪಾಠ ಮಾಡ್ಕೊಂಡು ಬರ್ತಾ ಇದ್ದಾರೆ, ಯಾವ ಪೌರುಷವೂ ಇಲ್ಲ ಕಣಪ್ಪ. ಈಗ ನಮ್ಮ ಪತ್ರಿಕೆಗಳಲ್ಲಿ ಬರೀತಾರೆ, ಯಾರಾದರೂ ಮಹಾ ದೊಡ್ಡವರು ಮೃತ್ಯುಶಯ್ಯೆಯಲ್ಲಿದ್ದಾಗ ಅವ್ರು ಹೀಗೆ ಬರೀತಾರೆ, ಇಂಥ ಶ್ರೀಯುತರು ಮೃತ್ಯುವಿನೊಡನೆ ಸೆಣಸಾಡುತ್ತಿದ್ದಾರೆ. ನಮ್ಮ ತಲೆ ನಾವೇನ್ರಿ ಸೆಣಸಾಡ್ತೀವಿ, ಬಿದ್ದು ಒದ್ದಾಡ್ತಾ ಇರ್ತೀವಲ್ಲಿ, ನಮಗೆ ಪರಿಜ್ಞಾನವೇ ಇರೋದಿಲ್ಲ. ವೈದ್ಯರುಗಳು ಹೆಣಗಾಡ್ತಾ ಇರ್ತಾರೆ, ಬಂಧುಗಳು ಅಳತಾ ಕೂತಿರ್ತಾರೆ ಹೊರಗಡೆಗೆ, ಇವರು ಪತ್ರಿಕೆಗಳವರು ಸೆಣಸಾಡುತ್ತಿದ್ದಾರೆ. ರಾಮ ನಗುತ್ತಾ ಇದ್ದಾನೆ ಲಕ್ಷ್ಮಣ ಹೇಳ್ತಾ ಇರೋ ಮಾತನ್ನು ಕೇಳಿ. ಲಕ್ಷ್ಮಣ ಇನ್ನೂ ಮುಂದುವರೆದು ಹೇಳ್ತಾನೆ, ಗಜಬಲೋದ್ದತಂ, ಈ ಆನೆ ಎನ್ನತಕ್ಕಂಥದ್ದು ಅತ್ಯಂಕುಶಮಿವೋದ್ದಾಮಂ ಗಜಂ ಬಲಮದೋದ್ದತಂ,
ಆನೆ ಸರಪಣಿಯನ್ನು ಕಿತ್ತುಕೊಂಡು ಸ್ವತಂತ್ರವಾಗಿ ನಡೆಯುವಂತೆ ಈ ವಿಧಿ ಎನ್ನತಕ್ಕಂಥದ್ದು ನಮ್ಮ ವಿರುದ್ಧವಾಗಿ ನಡೀತಾ ಇದೆ. ಆದರೆ ನಾನು ಪೌರುಷೇಣ ನಿವರ್ತಯೆ, ಆ ವಿಧಿಯನ್ನು ಪೌರುಷದಿಂದ ಕಟ್ಟಾಕಿ ಬಿಡ್ತೀನಿ ಅಂತ ಎಲ್ಲ ಮಾತಾಡಿದ್ದ ರಾಮರ ಹತ್ತಿರ ಲಕ್ಷ್ಮಣ. ವಿಧಿಯನ್ನು ನಿಗ್ರಹಿಸ್ತೀನಿ ಅಂತ ಇಂದ್ರಜಿತುವಿನ ಸಂಹಾರದಲ್ಲಿ ನನಗೆ ಕಾಣತಕ್ಕಂಥದ್ದು ಈ ಲಕ್ಷ್ಮಣನ ಹಿಂದಿನ ಸ್ಥಿತಿಗೆ ರಾಮರು ಪರೋಕ್ಷವಾಗಿ ಕೊಟ್ಟ ಉತ್ತರ. ನಿನ್ನೊಬ್ಬರು ಪ್ರಶ್ನೆ ಕೇಳಿದ್ರು ಸೀತಾದೇವಿಯ ಸಂದರ್ಭದಲ್ಲಿ, ಪರೋಕ್ಷವಾಗಿ ಶ್ರೀರಾಮರು ಪಾಠ ಮಾಡ್ತಾರೆ ಅಂತ ಹೇಳಿದ್ದೆ, ಅದನ್ನು ಇವತ್ತು ಮಾತಾಡ್ತೀನಿ. ಲಕ್ಷ್ಮಣ ಇಲ್ಲಿ ತನಕ ವೀರನಾಗಿದ್ನಲ್ಲ, ಅವನು ವೀರ್ಯಹೀನನಲ್ಲವಲ್ಲ, ಇಂದ್ರಜಿತನ್ನು ಸಂಹಾರ ಮಾಡಬೇಕಲ್ಲ, ಆಗ್ತಾ ಇಲ್ವಲ್ಲ, ಕೊಲ್ಲೋಕೆ ಆಗುತ್ತಾ, ಯುದ್ಧಬದ್ಧ ಶಸ್ತ್ರಾಸ್ತ್ರಗಳೆಲ್ಲ ಆಗೋಯ್ತೀರಿ ಲಕ್ಷ್ಮಣನ ಹತ್ರ. ವಿಭೀಷಣ ಹೇಳ್ತಾ ಇದ್ದಾನೆ ಪಕ್ಕದಲ್ಲಿ, ವಿಭೀಷಣ ಸ್ವಲ್ಪ ಹೊತ್ತು ಸೂರ್ಯ ಹೊಡ್ತಾನೆ, ಅಷ್ಟರೊಳಗೆ ಸಾಯಿಸ್ಬೇಕು ಅವನ್ನ, ಅಷ್ಟರೊಳಗೆ ಸಾಯಿಸ್ತಾ ಇದ್ರೆ ಆಗಲ್ಲ. ಲಕ್ಷ್ಮಣನಿಗೆ ಪ್ರಾಣಕ್ಕೆ ಬಂದ್ಬಿಟ್ಟಿದೆ ಇವಾಗ, ಅಣ್ಣನ ಹತ್ರ ಆಶೀರ್ವಾದ ತಗೊಂಡು ಬಂದಿದ್ದಾನೆ, ಪ್ರಯತ್ನ ಪಡ್ತಾ ಇದ್ದಾನೆ, ಪ್ರಯತ್ನ ಪಡ್ತಾ ಇದ್ದಾನೆ, ಪ್ರಯತ್ನ ಪಡ್ತಾ ಇದ್ದಾನೆ, ಪ್ರಯತ್ನ ಪಡ್ತಾ ಇದ್ದಾನೆ, ಪೌರುಷ ಪ್ರಯತ್ನ ಪಡ್ತಾ ಇದ್ದಾನೆ, ವೀರನಾಗಿರ್ತಕ್ಕಂಥ ಲಕ್ಷ್ಮಣ ಆಗ್ತಾ ಇಲ್ಲ. ಏನು ಮಾಡೋದು? ಕೊನೆಗೆ ಅವನಿಗೆ ವಿಷಯ ಗೊತ್ತಾಯಿತು, ಸಾಯಿಸುವವರು ನಾವಲ್ಲ, ಸಾಯುವವರೂ ನಾವಲ್ಲ, ನಾವು ಏನೂ ಮಾಡಲಾಗುವುದಿಲ್ಲ, ಯಾವುದೋ ಒಂದು ಬೇರೆ ಶಕ್ತಿ ಇರಬೇಕು, ಆ ಶಕ್ತಿ ನಮ್ಮನ್ನು ಕರುಣಿಸಿದರೆ. ಗೋಖಲೆ ವಿಚಾರ ಸಂಸ್ಥೆಯವರು 48 ದಿವಸ ಉಪನ್ಯಾಸಗಳನ್ನು ಏರ್ಪಡಿಸಿದರು, ಉಪನ್ಯಾಸಕಾರರು ಒಂದು ಉಪನ್ಯಾಸ ಮಾಡಿದರು, ನೀವೆಲ್ಲ ಬೃಹತ್ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಆದರೆ ಇದೆಲ್ಲವೂ ಆ ಯಾವುದೋ ಒಂದು ಶಕ್ತಿಯ ಅನುಗ್ರಹದಿಂದ ಸಾಧ್ಯವಾಗಬೇಕೇ ವಿನಃ, ಯಾಕೆ ಗೋಖಲೆ ವಿಚಾರ ಸಂಸ್ಥೆಯಿಂದ ಕೋಟಿ ಕೋಟಿ ದುಡ್ಡಿರ್ತಕ್ಕಂಥ ಎಷ್ಟು ಸಂಸ್ಥೆಗಳಿಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ಆ ಕ್ಷಣ ಬರಬೇಕು ಸ್ವಾಮಿ, ಲಕ್ಷ್ಮಣನಿಗೆ ಈ ಸತ್ಯ ಅರ್ಥ ಆಗಬೇಕಾಗಿದೆ. ಇನ್ನೇನು, ಆ ಸತ್ಯ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಸೂರ್ಯೋದಯ ಆಗಿಬಿಡುತ್ತೆ, ಬೆಳಕಾಗಿಬಿಡುತ್ತೆ, ಆ ಬೆಳಕಾಗುವುದರೊಳಗೆ ಅವನಿಗೆ ಸತ್ಯ ಗೊತ್ತಾಗಬೇಕು. ಆಗ ಅವನು ಹೇಳ್ತಾನೆ, ಆಯ್ತಯ್ಯ ನನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಇಂದ್ರಜಿತವನ್ನು ಸಂಹಾರ ಮಾಡೋಕೆ ನನಗೆ ಆಗ್ತಾ ಇಲ್ಲಪ್ಪ, ಆದ್ದರಿಂದ ನನ್ನ ಶಕ್ತಿಯನ್ನೆಲ್ಲ ದೇವರಲ್ಲಿ ಹಾಕ್ಬಿಡ್ತೀನಿ. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇಕ ಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿಂ. ಕೊನೆಯ ಅಸ್ತ್ರವನ್ನು ಇಟ್ಟಿದ್ದಾನೆ, ಯಾವುದು? ಐಂದ್ರಾಸ್ತ್ರವನ್ನು ಇಟ್ಟಿದ್ದಾನೆ ಇಂದ್ರಜಿತು. ಇಂದ್ರನನ್ನು ಗೆದ್ದವನನ್ನ ಐಂದ್ರಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾನೆ. ಬರೀ ಐಂದ್ರಾಸ್ತ್ರದಿಂದ ಏನೂ ಕೆಲಸಕ್ಕೆ ಬರೋದಿಲ್ಲ, ಅದಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ. ಯಾವ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ? ಪೌರುಷದಿಂದ ಗೆಲ್ಲಲು ಅಸಾಧ್ಯವಾಗಿದ್ದರಿಂದ ಅಪೌರುಷೇಯವಾದ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ ಅವನು. ಕೇವಲ ಲೋಹದಿಂದ ತಯಾರಾದ ಬಾಣವೊಂದಕ್ಕೆ ಮಂತ್ರವನ್ನು ಪ್ರಯೋಗ ಮಾಡಿ ಅಸ್ತ್ರವಾದಾಗ ಈಗ ಮಹಾಮಂತ್ರದ ಶಪಥದಿಂದ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ ಆತ. ಲಕ್ಷ್ಮಣನ ಈ ಹೇಳಿಕೆ ಧರ್ಮಾತ್ಮ ಸತ್ಯಸಂಧಶ್ಚ, ಯಾರು? ರಾಮ. ರಾಮೋದಾಶರಥಿರ್ಯದಿ, ನನ್ನ ಕೈಲಿ ಆಗಲಿಲ್ಲ ಇಂದ್ರಜಿತನ ಕೊಲ್ಲಲಿಕ್ಕೆ. ರಾಮನೇನಾದರೂ, ಏನಾದರೂ ಇಲ್ಲ ಅಲ್ಲಿ, ರಾಮನೇ. ಆದರೆ ಆ ಹುರಿತುಂಬಿಸುವ ಮಾತಿನಲ್ಲಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ದಾಶರಥಿ, ಆ ದಶರಥನ ಮಗನಾಗಿರತಕ್ಕಂಥ ರಾಮನೇನಾದರೂ ಧರ್ಮಾತ್ಮನಾಗಿದ್ದರೆ, ಸತ್ಯಶೀಲನಾಗಿದ್ದರೆ, ಪೌರುಷೇಚ ಅಪ್ರತಿದ್ವಂದ್ವ ಮಹಾಪೌರುಷಿಯಾಗಿದ್ದರೆ. ನಿನ್ನ ಪೌರುಷ ಹೇಳಯ್ಯ, ನನ್ನ ಪೌರುಷ ಇಲ್ಲ ಸ್ವಾಮಿ, ಗೊತ್ತಾಗೋಯ್ತು ನನಗೆ. ಅವನು ಪೌರುಷನಾಗಿದ್ದರೆ ಅಪ್ರತಿದ್ವಂದ್ವ, ಅವನಿಗೆ ಪ್ರತಿದ್ವಂದ್ವಿ ಎನ್ನತಕ್ಕಂಥವನೇ ಇಲ್ಲದೆ ಹೋದರೆ, ಶರೈನಂ ಜಹಿ ರಾವಣಿ, ರಾವಣನ ಮಗನಾದ ರಾವಣಿಯನ್ನು ಇಂದ್ರಜಿತುವನ್ನು ಶರೈನಂ, ಈ ಶರ ಜಹಿ ಸಾಯಿಸಲಿ ಅಂತ ಹೇಳಿ ಬಾಣ ಬಿಟ್ಟ, ಅದು ಸಾಯಿಸ್ತು. ತುಂಬ ಸುಂದರವಾಗಿ ಮುಕ್ತಾಯಿಬಿಡುತ್ತೆ. ಅಂದರೆ ಇಂದ್ರಜಿತುವಿನ ಸಂಹಾರದ ಮೂಲಕ ವಾಲ್ಮೀಕಿಗಳು ನಮಗೆ ಹೇಳಿದ ಪಾಠ, ಲಕ್ಷ್ಮಣ ಕಲಿತ ಪಾಠವನ್ನು, ಲಕ್ಷ್ಮಣ ಪಾಠವನ್ನು ಕಲಿತ ಪೌರುಷದಿಂದ ನಾವೇನೂ ಸಾಧಿಸ್ಲಿಕ್ಕಾಗೋದಿಲ್ಲ. ಅದನ್ನೇ ಕನಕದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ವಿಧಿ ಬರೆದ ಬರಹವನು ತಪ್ಪಿಸಲು ಹರಿಹರ ವಿರಿಂಚಾದ್ಯರಿಗೆ ಸಾಧ್ಯವೇ ನಮ್ಮ ಪಾಡೇನು. ಲಕ್ಷ್ಮಣನೇ ಹೇಳ್ತಾನೆ, ನನ್ನ ಪಾಡೇನಯ್ಯ, ಎಲ್ಲ ರಾಮರದೆಯೇ.
ಹೀಗಾಗಿ ಆತ್ಮೀಯರೇ ಇಂದ್ರಜಿತುವಿನ ವಧೆಯ ಮೂಲಕ ವಿಧಿಯ ಸ್ಥಾಪನೆಯನ್ನು ಮಾಡ್ತಾನೆ ಲಕ್ಷ್ಮಣ ಅದನ್ನು ಒಪ್ಪಿಕೊಳ್ಳುತ್ತಾನೆ ವಾಲ್ಮೀಕಿಗಳನ್ನು ಸಾಧರಪಡಿಸ್ತಾರೆ ಅದನ್ನು ನಾವು ಅಧ್ಯಯನ ಮಾಡಬೇಕು ಇಂದ್ರಜಿತುವಿನ ವಧೆಯಾದ ಮೇಲೆ ಮಾನ್ಯ ಗುಂಡಪ್ಪನವರು ಹೇಳುವಂತೆ ಈಗ ರಾವಣ ದುರ್ಬಲ ರಾವಣ ನಿಶಕ್ತ ರಾವಣ ಅವನನ್ನು ಸಾಯಿಸುವುದು ಇನ್ನೇನು ಮಹಾ ಆಗುತ್ತೆ ಇವಾಗ ಅವನು ಎಷ್ಟು ದುರ್ಬಲನಾಗಿ ಬಿಟ್ಟಿದ್ದ ಅಂದ್ರೆ ಇನ್ಯಾರದು ಬೆಂಬಲ ಇಲ್ಲ ಇಷ್ಟೆಲ್ಲ ಆಗಿದ್ದು ಯಾರಿಂದ ಆ ಸೀತೆಯಿಂದ ಆ ಸೀತೆ ಸಾಯಿಸ್ಬಿಡ್ತೀನಿ ಅಂದ್ಬಿಡ್ತಾನು ಸಹಾಯಕನೊಬ್ಬ ಹೇಳ್ತಾನೆ ಅಯ್ಯ ನೀನು ವೇದ ವಿದ್ಯಾ ವಿಶಾರದ ತಪಸ್ವಿ ಎಲ್ಲ ಬಿಟ್ಟು ಹೆಂಗಸನ್ನು ಸಾಯಿಸ್ತೀನಿ ಅಂತ ಹೋಗ್ತಾ ಇದೀಯ ನಿಂಗೆ ಯೋಗ್ಯತೆ ರಾಮನ ಸಾಯಿಸು ಈ ರಾವಣನ ಮೂರ್ಖತನ ಎಷ್ಟು ತೀವ್ರವಾಗಿತ್ತು ಅಂದರೆ ಸ್ವಾಮಿ ನಮಗನ್ಸುತ್ತೆ ನಾವೇನೋ ಕೆಲಸ ಮಾಡೋಕೆ ಹೋಗ್ತಾ ಇರ್ತೀವಿ ಆ ಕೆಲಸ ಶುರು ಮಾಡಿದಾಗಲೇ ಯಾಕೋ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅನ್ನಿಸಿಬಿಡುತ್ತೆ ನಮಗೆ ದೈವ ಬಿಡಿ ನಮ್ಮ ಆತ್ಮ ನಮಗೆ ಒಂದು ಮಾರ್ಗದರ್ಶನ ಮಾಡುತ್ತೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಕಣೆ ಚೆನ್ನಾಗಿಲ್ಲ ಇದು ಸರಿ ಹೋಗ್ತಾ ಇಲ್ಲ ಅಂದಾಗ ಯಾಕೆ ನಾವು ಸುಮ್ಮನೆ ಆಗಲ್ಲ ಸುಮ್ಮನೆ ಆಗಬೇಕು ನಾವು ಆ ವಿವೇಕದ ಮಾತನ್ನು ಕೇಳಬೇಕು ಇಲ್ಲ ನಾವು ಮೋಹಾಂಧರಾಗಿದ್ದರಿಂದ ಮುಂದುವರೆದು ಬಿಡ್ತೀವಿ ರಾವಣ ಪ್ರತಿ ಹೆಜ್ಜೆಯಲ್ಲೂ ಸೋಲ್ತಾ ಇದ್ದಾನೆ ಪ್ರತಿ ಹೆಜ್ಜೆಯಲ್ಲೂ ಬೈಸ್ಕೊಳ್ತಾ ಇದ್ದಾನೆ ಅವನ ತಾಯಿ ಬೈದ್ಲು ತಾತ ಬೈದ ಮಾರೀಚ ಬೈದ ಎಲ್ಲರೂ ಬೈದ್ರು ವಿಭೀಷಣ ಬೈದ ಕುಂಭಕರ್ಣ ಬೈದ ಇಲ್ಲ ತನ್ನದೇ ಮಾರ್ಗ ಕಣ್ಣು ಮುಚ್ಚಿಕೊಂಡು ಬಿಟ್ಟಿದ್ದೇನೆ ನಿದ್ದೆ ಹೋಗಿರುವವರನ್ನು ಎಬ್ಬಿಸಬಹುದು ಎದ್ದಿರುವವರನ್ನು ಎಬ್ಬಿಸಲೇಬಹುದು ಅರೆನಿದ್ದೆಯಲ್ಲಿರುವವರನ್ನು ನಿದ್ದೆ ಹೋಗಿದ್ದೇನೆ ಅಂತ ನಟಿಸುವವರನ್ನು ಎಬ್ಬಿಸುವುದು ಹೇಗೆ ರಾವಣ ಹಾಗೆ ಬೇರೆಯವರ ಮಾತನ್ನು ಕೇಳಲಿಕ್ಕೆ ಸಿದ್ಧ ಇಲ್ಲದವನು ಕೊನೆಗೆ ಅವನು ಯುದ್ಧಕ್ಕೆ ಬಂದ ಯುದ್ಧಕ್ಕೆ ಬಂದ ಯುದ್ಧ ಆಗ್ತಾ ಇದೆ ಎಲ್ಲಿಯ ತನಕ ಮೊದಲನೆಯ ಯುದ್ಧ ನಿಲ್ಲುತ್ತು ಒಂದು ಸಲ ರಾವಣ ಸೋತು ಹೋಗಿದ್ದಾಗಲೇನೆ ಎರಡನೆಯ ಯುದ್ಧದಲ್ಲಿ ನಿನ್ನೆ ಒಬ್ಬರು ಕೇಳಿದ್ರು ಅಷ್ಟಘಂಟಾ ಶಕ್ತಿ ಪ್ರಯೋಗ ಮಾಡದೆ ಇಂದ್ರಜಿತುವಿನ ಸಂದರ್ಭ ಹೇಳಿ ಅಂತ ಅಷ್ಟಘಂಟಾ ಶಕ್ತಿಯನ್ನು ಪ್ರಯೋಗ ಮಾಡಿದ್ದು ಇಂದ್ರಜಿತು ಅಲ್ಲ ರಾವಣ ಪ್ರಯೋಗ ಮಾಡಿದ್ದು ಆ ಸಂದರ್ಭ ಏನು ಅಂದರೆ ಅವನ ಹತ್ರ ಒಂದು ಶಕ್ತಿ ಇತ್ತು ಆ ಶಕ್ತಿಯನ್ನು ಎಸೆದ ಯಾರ ಮೇಲೆ ಎಸೆದ ವಿಭೀಷಣನ ಮೇಲೆ ಎಸೆದ ವಿಭೀಷಣನನ್ನು ಸಾಯಿಸಬೇಕು ಅಂತ ಎಸೆದು ಲಕ್ಷ್ಮಣ ಮಧ್ಯದಲ್ಲಿ ಬಂದು ತನ್ನ ಬಾಣದಿಂದ ಮೂರು ತುಂಡನ್ನು ಮಾಡಿದೆ ರಾವಣನಿಗೆ ಬಹಳ ಸಿಟ್ಟು ಬಂತು ಅದಕ್ಕೆ ಯಾಕೆ ನೀವು ಜೀವ ತೆಗಿಬಾರದು ಸ್ವಾಮಿ ಆತನ ಹತ್ರ ಮತ್ತೊಂದು ಅಷ್ಟಘಂಟಾ ಶಕ್ತಿ ಇತ್ತು ಮೊದಲು ಎಸೆದಂತಹ ಶಕ್ತಿಯ ಎಂಟು ಪಟ್ಟು ಶಕ್ತಿಯುತವಾದದ್ದು ಎದುರಿಲ್ಲದ್ದು ಆ ಶಕ್ತಿ ಪ್ರಯೋಗ ಮಾಡಿ ಸುತ್ತು ತಿರುಗಿಸ್ತಾ ಇದ್ದಾನೆ ಅಂದರೆ ಎಲ್ಲರೂ ಥರಥರ ನಡುಗಬೇಕಾದದ್ದು ಅಂಥ ಅಷ್ಟಘಂಟಾ ಶಕ್ತಿಯನ್ನು ತಿರುಗಿಸಿ ಇಷ್ಟಕ್ಕೆಲ್ಲ ಕಾರಣನಾಗಿ ನಮ್ಮ ಗುಟ್ಟುಗಳನ್ನೆಲ್ಲ ಹೇಳ್ಕೊಡ್ತಾ ಇರತಕ್ಕಂಥ ವಿಭೀಷಣನನ್ನು ಹೊಡೆದು ಬಿಡ್ತೀನಿ ಅಂತ ತೆಗೆದ ತಿರುಗಿಸ್ತಾ ಇದ್ದಾನೆ ವಿಭೀಷಣನಿಗೆ ತಗುಲು ಬಿಟ್ಟರೆ ಸತ್ತೋಗ್ಬಿಡ್ತಾನು ಅಷ್ಟು ಶಕ್ತಿಯುತವಾದದ್ದು ಆ ಶಕ್ತಿಯನ್ನು ಗುರಿಯಿಟ್ಟು ಬಿಡಲಾರದಂತೆ ಲಕ್ಷ್ಮಣ ಬಾಣಗಳನ್ನು ಬಿಡ್ತಾ ಇದ್ದಾನೆ ರಾವಣ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಶಕ್ತಿನ ಕೊನೆಗೆ ಒಂದು ಸಿಟ್ಟು ಬಂದು ಲಕ್ಷ್ಮಣನ ಕಡೆ ತೆರೆದ ಹೌದಾ ನಾನು ತಮ್ಮನ್ನ ರಕ್ಷಣೆ ಮಾಡ್ತಾ ಇದೀಯಾ ತಮ್ಮ ನಿಂಗೆ ಹೊಡಿತೀನಿ ಅಂತ ಹೊಡೆದ್ಬಿಟ್ಟ ಅವನು ವಿಭೀಷಣನಿಗೆ ಹೊಡಿತಾ ಇದ್ದ ಹೊಡಿತಾ ಇದ್ದಾನೆ ಅನ್ನುವ ಕಲ್ಪನೆಯಲ್ಲಿ ಲಕ್ಷ್ಮಣ ತಡಿತಾ ಇದ್ದ ಸ್ವರಕ್ಷಣೆಯನ್ನು ಮಾಡ್ಕೊಂಡಿರಲಿಲ್ಲ ಅವನು ಮತ್ತು ಏನೋ ಮಾತಾಡೋಕೆ ಹೋದ್ನಲ್ಲ ಅಂತ ಇವನು ಸುಮ್ಮನೆ ಬಾಣ ಬಿಡೋದನ್ನು ನನ್ನ ತಮ್ಮನನ್ನು ಸಾಯಿಸ್ಕೊಡೋದು ನೀನಡ್ಡ ಬಂದಿದ್ಯಾ ನಿನ್ನೇ ಸಾಯಿಸ್ತೀನಿ ಅಂತ ಅಷ್ಟಘಂಟ ಶಕ್ತಿ ಹೊಡೆದೇ ಬಿಟ್ಟ ಬಂದು ತಗಲೇ ಬಿಡ್ತು ತಕ್ಷಣ ನಿಶ್ಚೇಷ್ಟಿತನಾಗಿಬಿಟ್ಟ ರಾಮ ಅಲ್ಲೆಲ್ಲೋ ಇದ್ದಾನೆ ಇದು ಇಂತಹ ಕ್ಷಣಗಳಲ್ಲಿ ರಾಮನ ದೈವಿ ಅಂಶವನ್ನು ನಾವು ಗುರುತಿಸಬೇಕು ಅಲ್ಲಿದ್ದವನು ಈ ಶಕ್ತಿ ಯಾವಾಗ ಲಕ್ಷ್ಮಣನ ಎದೆಯನ್ನು ಪ್ರವೇಶ ಮಾಡಿಬಿಡ್ತೋ ಅಲ್ಲಿಂದಲೇ ಹೇಳ್ತಾನೆ ಸ್ವಸ್ತ್ಯಸ್ತು ಲಕ್ಷ್ಮಣಾಯ ಅಂದ್ಬಿಡ್ತಾನು ಅವನಿಗೆ ಒಳ್ಳೆಯದಾಗಲಿ ಏ ಧನುಸ್ಸು ನೀನವನು ಸಾಯಿಸಬೇಡ ಅವನ ಶಬ್ದ ಮಾತ್ರ ಪ್ರಯೋಗದಿಂದಲೇ ಶಕ್ತಿ ಅಷ್ಟಕ್ಕೆ ನಿಂತ್ಕೊಂಡು ಬಿಡುತ್ತೆ ಪ್ರವೇಶ ಮಾಡಿ ಇಳಿದು ಹೋಗಿಬಿಡುವುದಿಲ್ಲ ಹೋಗಿಬಿಡಿದ್ರೆ ಲಕ್ಷ್ಮಣ ಹೋಗ್ಬಿಡ್ತಾ ಇದ್ದ ಸ್ವಸ್ತ್ಯಸ್ತು ಲಕ್ಷ್ಮಣಾಯ ಲಕ್ಷ್ಮಣನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಂದು ಆ ಬಾಣವನ್ನು ಮುರಿದು ಬಿಡ್ತಾನೆ
ಅದನ್ನು ಮುರಿಯದೇ ಇದ್ದಿದ್ರೆ ಆ ಶಕ್ತಿ ಮತ್ತೆ ರಾವಣನ ಹತ್ತಿರಕ್ಕೆ ಹೋಗ್ತಾ ಇತ್ತು. ಮುರಿದು ಬಿಟ್ಟಿದ್ದರಿಂದ, ಬಾಣವನ್ನು ಕಿತ್ತು ಎಸೆದದ್ದರಿಂದ ಲಕ್ಷ್ಮಣ ಬದುಕಿ. ತಕ್ಷಣ ರಾಮರು ಹೇಳಿದರು, ಹನುಮಂತ ಎಲ್ಲರನ್ನು ಕರೆದು ಲಕ್ಷ್ಮಣ ಸುತ್ತಲೂ ನಿಂತ್ಕೊಳ್ಳಿ, ನಾನು ಆ ರಾವಣನ ಜೊತೆಗೆ ಈ ಯುದ್ಧವನ್ನು ಮಾಡ್ತೀನಿ ಅಂತ ಉದ್ರಿಕ್ತನಾಗಿ ರಾವಣನ ಮೇಲೆ ರಾಮ ಯುದ್ಧವನ್ನು ಪ್ರಯೋಗ ಮಾಡಿದಾಗ ರಾವಣ ಹೆದರಿಕೊಂಡು ಹೋಗ್ತಾನೆ. ಎರಡನೆಯ ಬಾರಿ ಹೆದರಿಕೊಂಡು ಹೋಗ್ಬಿಡ್ತಾನೆ. ಮತ್ತೆ ಬಂದರು, ಲಕ್ಷ್ಮಣನನ್ನು ನೋಡಿದರು, ಮೂರ್ಛಿತನಾಗಿದ್ದಾನೆ, ಏನಪ್ಪ ಮಾಡೋದು ಅಂತ ಒದ್ದಾಡ್ತಾ ಇದ್ದರು. ಕೊನೆಗೆ ಸುಷೇಣನ ಸಲಹೆಯಂತೆ ಹನುಮಂತನನ್ನು ಪ್ರಾರ್ಥನೆ ಮಾಡಿದರು ಮತ್ತೊಮ್ಮೆ ಸಂಜೀವಿನಿಯನ್ನು ತರಲಿಕ್ಕೆ. ಆಗ ರಾಮರ ಬಾಯಿನಲ್ಲಿ ಬರತಕ್ಕಂಥ ಒಂದು ಪ್ರಾರ್ಥನೆ ಹನುಮಂತನನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಆ ರಾಮರ ಬಾಯಿನಲ್ಲಿ ಬರತಕ್ಕಂಥ ಮಾತು ಹನುಮಂತ ಮತ್ತು ರಾಮರ ಸಹೋದರ ಸಂಬಂಧವನ್ನು ಹೇಳಿಬಿಡುತ್ತೆ. ರಾಮರು ಹೇಳ್ತಾರೆ, ಭ್ರಾತೃಭಿಕ್ಷ ಅಂತ ಕೇಳ್ತಾರೆ ಅವರು. ಹನುಮಂತನ ನೋಡಿ, ಹನುಮಂತ ನೀನು ನನಗೆ ಭ್ರಾತೃಭಿಕ್ಷೆಯನ್ನು ಕೊಡಯ್ಯ. ಭ್ರಾತೃಭಿಕ್ಷಾ ಪ್ರದಾನೇನ ಗಚ್ಚ ಶೀಘ್ರಂ. ಅಯ್ಯ ಹನುಮಂತ, ದಯವಿಟ್ಟು ನೀನು ಬೇಗ ಹೋಗು. ಚತುರ್ಣಾಮೇವ ಭ್ರಾತೃಣಾಂ ಅಸ್ಮಾಕಂ ಪಂಚಮೋ ಭವಾನ್. ಹನುಮಂತ, ಇಲ್ಲಿಯ ತನಕ ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ದೆವು, ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ. ಇಲ್ಲ, ಇಂದಿನ ದಿವಸದಿಂದ ಹನುಮಂತ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ ಆಗಿಬಿಡುತ್ತೆ. ಚತುರ್ಣಾಮೇವ ಭ್ರಾತೃಣಾಂ ಅಸ್ಮಾಕಂ ಪಂಚಮೋ ಭವಾನ್. ಈ ಹೊತ್ತಿನಿಂದ ನಾವು ಐದು ಜನ ಅಣ್ಣ ತಮ್ಮಂದಿರು, ನನಗೆ ದಯವಿಟ್ಟು ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡಯ್ಯ. ಗಚ್ಚ ಶೀಘ್ರ ಮಹಾಬಾಹೋ ಭ್ರಾತೃಭಿಕ್ಷಾ ಪ್ರದೀಯತಾಂ. ಬೇಗ ಹೋಗಿ ಆ ಸಂಜೀವಿನಿ ಮೂಲಿಕೆಯನ್ನು ತಗೊಂಡು ಬಾರಯ್ಯ. ಪಾಪ ಹನುಮಂತ ಕುಗ್ಗಿ ಹೋಗಿಬಿಡ್ತಾನೆ, ರಾಮರು ಹೀಗೆ ಕೇಳಬೇಕೆ ನನ್ನ ಹತ್ರ. ಹೋದ, ತಂದ, ಮತ್ತೆ ಲಕ್ಷ್ಮಣ ಜೀವವನ್ನು ಉಳಿಸಿಕೊಂಡ. ಹನುಮಂತ ಯಾರು ಪ್ರಧಾನರಾಗಿರತಕ್ಕ ಮೂವರು ವ್ಯಕ್ತಿಗಳಿದ್ದಾರೋ ಆ ಮೂವರಿಗೂ ಪ್ರಾಣ ಪ್ರದಾನವನ್ನು ಮಾಡಿದವನಾತ. ಸೀತಾದೇವಿಗೆ ರಾಮರ ಸುದ್ದಿಯನ್ನು ಹೇಳಿ ಆಕೆಗೆ ಪ್ರಾಣವನ್ನು ಉಳಿಸಿದ. ಉರುಳು ಹಾಕ್ಕೊಂಡು ನೆಗೆದು ಬಿಡ್ತಾ ಇದ್ಲು ಅವತ್ತಿನ ದಿವಸ, ಇನ್ನೇನು ಸತ್ತು ಹೋಗ್ತಾ ಇದ್ಲು. ಇನ್ನು ಶ್ರೀರಾಮರು ಸೀತಾ ವಿರಹದಲ್ಲಿ ಅಳುತ್ತ ಕೂತ್ಕೊಂಡು ಬಿಟ್ಟಿದ್ರು, ಮನಸ್ಸೇ ಸುಸ್ಥಿತಿಯಲ್ಲಿರಲಿಲ್ಲ. ಹನುಮಂತನೇನಾದರೂ ರಾವಣನ ಸುದ್ದಿಯನ್ನು ತರದೇ ಇದ್ದಿದ್ದರೆ ಭವಿಷ್ಯವೇ ಇರಲಿಲ್ಲ. ರಾಮನಿಗೂ ಪ್ರದಾನ ಮಾಡಿದ ಹನುಮಂತ, ಎಲ್ಲರಿಗೂ ಕೊಟ್ಟ ತನ್ನಲ್ಲಿರುವ ಶಕ್ತಿಯನ್ನು ಹನುಮಂತನಿಗೆ ಯಾರೇನು ಕೊಟ್ಟರು? ಹನುಮಂತನಿಗೆ ಯಾರು ಏನು ಕೊಟ್ಟರು ಅಂದರೆ, ಶ್ರೀರಾಮರು ಕೃತಜ್ಞರಲ್ವಲ್ಲ, ಅವರು ಹೋಗುವುದಕ್ಕಿಂತ ಮುಂಚೆ ಹೇಳಿದರು, ಅಯ್ಯ ನೀನು ಸ್ಥಿರಂಜೀವಿಯಾಗಿ ಇಲ್ಲೇ ಇದ್ದುಬಿಡು, ಆಮೇಲೆ ಬ್ರಹ್ಮನಾಗಿಬಿಡು ಅಂತ. ಅಂಥ ವರವನ್ನು ಹನುಮಂತನಿಗೆ ಕೊಟ್ಟುಬಿಟ್ರು. ಅಂತೂ ಈ ರಾವಣನ ಅಷ್ಟ ಘಂಟಾ ಶಕ್ತಿ ಪ್ರಯೋಗದಿಂದಾಗಿ ನಮಗೆ ಹತ್ತಿರವಾಗಿದ್ದು ಹನುಮಂತ ಹಾಗೂ ರಾಮರ ಐಕ್ಯವನ್ನು, ಹನುಮಂತ ಹಾಗೂ ರಾಮರ ಸಹೋದರತ್ವವನ್ನು. ಆ ಲೆಕ್ಕಾಚಾರದಲ್ಲಿ ನೋಡಿದರೆ ಹನುಮಂತ ಶ್ರೀರಾಮರಿಗೆ ಒಂದು ವರ್ಷ ದೊಡ್ಡವನು, ಆದ್ದರಿಂದ ಹನುಮಂತ ರಾಮನ ಅಣ್ಣ ಇದ್ದ ಹಾಗೆ ಆಗಿಬಿಡ್ತಾನೆ ಇವಾಗ. ಮತ್ತು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಇನ್ನೊಂದು ಅಂಶವನ್ನು ತಂದುಬಿಡ್ತೀನಿ. ಹನುಮಂತನಾಗಲಿ, ವಾಲಿಯಾಗಲಿ, ಸುಗ್ರೀವನಾಗಲಿ, ಇವರು ಯಾರು ಕಪಿಗಳು ಅಲ್ಲ ಅನ್ನತಕ್ಕಂಥದ್ದನ್ನು. ಅವರು ಕಪಿ ರೂಪವನ್ನು ಧರಿಸಿದಂತಹ ದೇವತೆಗಳು. ಹೀಗಾಗಿ ಹನುಮಂತ ಅಂದರೆ ವಾಯುದೇವತೆಯವನು. ಆ ವಾಯುದೇವತೆಯನ್ನು ನಾವು ದೇವರು ಅಂತ ಕಲ್ಪನೆ ಮಾಡಬೇಕಾಗಲಿ, ಈಗ ವರಾಹಾವತಾರ ಅಂತ ನಾವು ಕರಿತೀವಿ, ವರಾಹಾವತಾರ ಅಂತ ಕರಿಬಾರದು ಅದನ್ನು. ಅದನ್ನು ಭಾಗವತ ಯಜ್ಞ ವರಾಹಾವತಾರ ಅಂತ ಹೇಳುತ್ತೆ. ಯಾರಯ್ಯ ವರಾಹ ಅಂತಂತ ಹೇಳಿದರೆ, ಆತನ ದೇಹದಲ್ಲಿ ಇರತಕ್ಕಂಥದ್ದೆಲ್ಲವೂ ಗಾಯತ್ರಿ ಅನ್ನತಕ್ಕಂಥ ಛಂದಸ್ಸುಗಳು. ಆ ನಾಲ್ಕು ಪಾದಗಳು ಅನ್ನತಕ್ಕಂಥದ್ದು ಯಜ್ಞಕ್ಕೆ ಕುಳಿತಿರತಕ್ಕಂಥ ನಾಲ್ಕು ದೀಕ್ಷಿತರು ಇದ್ದಂತೆ, ಹಾಗೂ ಅದರ ಕಣ್ಣುಗಳಲ್ಲಿ ಇರತಕ್ಕಂಥದ್ದು ಹವಿಸ್ಸು ಅನ್ನತಕ್ಕಂಥದ್ದು. ವರಾಹ ಅಂದರೆ ಯಾವುದೋ ಪ್ರಾಣಿಯಾಗಿಬಿಡುತ್ತೆ, ನೀವು ಕರಿಬೇಕಾದ್ದು ಯಜ್ಞವರಾಹ ಅಂತ ಕರಿಬೇಕು. ಅಂದರೆ ಯಾವ ಯಾವ ಕಾಲದಲ್ಲಿ ನಾಸ್ತಿಕತೆ ವಿಜೃಂಭಿಸುತ್ತದೆಯೋ ಆಗ ವೇದ ಪುರುಷನಾಗಿರತಕ್ಕಂಥವನು ಯಜ್ಞ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಅದನ್ನು ಮರ್ದನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಯಜ್ಞವರಾಹನಾಗಿ ಬಂದಿದ್ದ ಅಂತ. ಹಾಗೆ ಹನುಮಂತನನ್ನು ನಾವು ವಾನರ ಅಂತ ಕರೀಬಾರ್ದು, ವಾನರ ರೂಪ ಅಂತ ಹೇಳಬೇಕೆ ವಿನಃ ಕೋತಿ ಎನ್ನುವ ಅರ್ಥದಲ್ಲಿ ಕರೆಯಬಾರದು ಅಂತ.
ಏಕೆಂದರೆ ಶ್ರೀರಾಮರು ಹನುಮಂತನನ್ನು ತನ್ನ ಅಣ್ಣ ಅಂತ ಒಪ್ಪಿಕೊಂಡವರು. ನಮ್ಮ ಬುದ್ಧಿ ಇಲ್ಲದ ಚರಿತ್ರಕಾರರು, ಇತಿಹಾಸಜ್ಞರು, ಉತ್ತರ ಭಾರತೀಯರಿಗೂ ದಕ್ಷಿಣ ಭಾರತೀಯರಿಗೂ ಭೇದವನ್ನು ಏರ್ಪಡಿಸುವವರು ರಾಮ ಆರ್ಯಾವರ್ತದಿಂದ ಬಂದವನು, ಉತ್ತರ ಭಾರತದಿಂದ ಬಂದವನು, ದಕ್ಷಿಣದವರ ಬಗ್ಗೆ ಬೆಲೆ ಇಲ್ಲದೆ ಇದ್ದವನು, ಹೀಗೆಲ್ಲ ಮಾತಾಡ್ತಾರೆ. ಹನುಮಂತನನ್ನೇ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ರೆ ದಕ್ಷಿಣ ಭಾರತಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಶ್ರೀರಾಮ ಹೇಗೂ ಇರಲಿ. ಅಂತೂ ಹನುಮಂತ ಮತ್ತು ರಾಮರ ಐಕ್ಯವನ್ನು ಈ ಅಷ್ಟಘಂಟಾ ಶಕ್ತಿಯಲ್ಲಿ ನಾವು ಅಧ್ಯಯನ ಮಾಡಿ ಕೊನೆಗೆ ರಾವಣನ ಅಂತ್ಯಕ್ಕೆ ಬಂದುಬಿಡೋಣ. ರಾವಣ ಕೊನೆಯ ಬಾರಿಯ ಯುದ್ಧಕ್ಕೆ ಬಂದಿದ್ದಾನೆ. ರಾಮರ ಬಾಣ ಪ್ರಯೋಗ ಎಷ್ಟು ಅದ್ಭುತವಾಗಿದೆ ಅಂದರೆ ರಾವಣನೊಬ್ಬನನ್ನು ಬಿಟ್ಟು ಮತ್ತೆ ಯಾರೂ ಅವನನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ಇಷ್ಟು ಮಹಾಶಕ್ತಿಶಾಲಿಯಾಗಿರತಕ್ಕಂಥ ರಾಮರ ಅಸ್ತ್ರಗಳೆಲ್ಲ ನಿಷ್ಪ್ರಯೋಜಕವಾಗ್ತಾ ಇದೆ. ರಾವಣನ ಒಂದೊಂದು ತಲೆಯನ್ನು ಕತ್ತರಿಸಿದರೂ ಮತ್ತೊಂದು ತಲೆ ಚಿಗಿತನ ಇದೆ. 108 ತಲೆಗಳನ್ನು ಹೊಡೆದಾಕ್ಬಿಟ್ರು, ಆದರೂ ರಾವಣನ ತಲೆ ಹಾಗೇ ಇದೆ. ಈಗೇನು ಮಾಡೋದು ಅಂತ ರಾಮರಿಗೆ ಚಿಂತೆಯಾಗಿಬಿಡ್ತು. ಅಷ್ಟೊತ್ತಿಗೆ ರಾವಣನೂ ಸುಸ್ತಾಗಿದ್ದ, ಮೂರ್ಛೆ ಬಿದ್ದಿದ್ದ. ಆ ಸಾರಥಿ ರಥವನ್ನು ತೆಗೆದುಕೊಂಡು ಒಂದು ಕಡೆಗೆ ಹೋದ ಒಂದಷ್ಟು ಕಾಲ. ಆಗ ರಾಮರು ಯೋಚನೆ ಮಾಡ್ತಾ ಇದ್ರು. ಅಷ್ಟು ಹೊತ್ತಿಗೆ ಇಂದ್ರ ತನ್ನ ರಥವನ್ನು ಕಳಿಸಿದ್ದ, ಮಾತಲಿ ಸಾರಥಿಯಾಗಿದ್ದ. ಆತ ರಾಮರಿಗೆ ಹೇಳ್ತಾನೆ, ರಾಮರೇ ನಿಮಗೆ ಒಂದು ವಿಷಯ ಗೊತ್ತಾಗ್ತಾ ಇಲ್ವಲ್ಲ, ಕತ್ತಲನ್ನು ಹರಿದು ಬರತಕ್ಕಂಥದ್ದು ಸೂರ್ಯ, ನಿಶೆಯನ್ನು ಛೇದಿಸಿ ಜ್ಞಾನ ಪ್ರದಾನ ಮಾಡತಕ್ಕದ್ದು ಸೂರ್ಯ, ಆ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರವೊಂದನ್ನು ನೀವು ಉಪದೇಶ ತಗೊಳ್ತಾ ಇಲ್ವಲ್ಲ, ಅಗಸ್ತ್ಯರು ಈಗಾಗಲೇ ಬ್ರಹ್ಮಾಸ್ತ್ರ ಪ್ರದಾನ ಮಾಡಿಬಿಟ್ಟಿದ್ದಾರೆ, ಆ ಬ್ರಹ್ಮಾಸ್ತ್ರ ನಮ್ಮಲ್ಲಿ ಇದೆ, ಆದರೆ ಅದಕ್ಕೊಂದು ದೀಕ್ಷೆ ಬೇಕು, ಅದಕ್ಕೆ ಒಂದು ಸಂಹಿತೆ ಬೇಕು, ಅದಕ್ಕೆ ಒಂದು ಶಕ್ತಿ ಪ್ರದೇಶ ಆಗಬೇಕು. ಆದ್ದರಿಂದ ತಾವು ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿ ಆದಿತ್ಯ ಹೃದಯದ ಸ್ವೀಕಾರ ಮಾಡಿ. ಸರ್ವಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ ಅಂತ ಆರಂಭ ಆಗತಕ್ಕಂಥ ಅತ್ಯಂತ ಸುಂದರವಾಗಿರತಕ್ಕಂಥ ಪ್ರಭಾವಶಾಲಿಯಾಗಿರತಕ್ಕಂಥ ಆದಿತ್ಯ ಹೃದಯವನ್ನು ಬಂದು ಅಗಸ್ತ್ಯರು ಶ್ರೀರಾಮರಿಗೆ ಉಪದೇಶ ಮಾಡ್ತಾರೆ. ಆತ್ಮೀಯರೇ, ಯಾರಿಗಾದರೂ ಸಂಕಟವಿದ್ದರೆ, ಯಾರಿಗಾದರೂ ಸಮಸ್ಯೆ ಇದ್ದರೆ, ಯಾರಾದರೂ ಪರಾಭವಿತರಾಗ್ತಾ ಇದ್ದರೆ, ಯಾರಾದರೂ ಸೋಲನ್ನೇ ನೋಡ್ತಾ ಇದ್ದರೆ, ಯಾರಾದರೂ ಯಾಕೋ ನಮ್ಮ ಜೀವನದಲ್ಲಿ, ನಮ್ಮ ವೃತ್ತಿಯಲ್ಲಿ, ನಮ್ಮ ಸಂಕಟದಲ್ಲಿ ಯಾಕೋ ನಾವು ಮೇಲಕ್ಕೆ ಏಳೋಕೆ ಆಗತನೇ ಇಲ್ಲ ಅನ್ನುವ ಸಮಸ್ಯೆಯಲ್ಲಿ ತೊಡಗಿದ್ದರೆ ಅಂತಹವರು ಆದಿತ್ಯ ಹೃದಯದ ಪಠಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದಿತ್ಯ ಹೃದಯವನ್ನು ಒಂದು 48 ನೀವು ಪಠಣೆ ಮಾಡಿದರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನತಕ್ಕಂಥದ್ದು ವಾಲ್ಮೀಕಿಗಳು ಕೊಟ್ಟ ಭರವಸೆ. ಶ್ರೀರಾಮರು ಅದನ್ನು ಪಠಣೆ ಮಾಡಿ, ಪಠಣೆ ಮಾಡುವುದಕ್ಕಿಂತ ಮುಂಚೆ ರಾಮ ಸಂಹಾರಕ್ಕಾಗಿ ಸ್ನಾನ ಮಾಡ್ತಾರಂತೆ. ಸ್ನಾನವನ್ನು ಮಾಡಿ ಅಂದರೆ ರಾಮರು ಯುದ್ಧ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಕೊಲ್ಲುವ ಕೆಲಸ ಅಂತ ಅಲ್ಲ ಅಂತ, ಅದೊಂದು ಅತ್ಯಂತ ಪವಿತ್ರವಾದ ಕಾರ್ಯ. ಈಗ ನಾವು ವಿವಾಹವನ್ನು ಆರಂಭ ಮಾಡ್ತೀವಿ ಸ್ವಾಮಿ, ಹೇಗೆ ಆರಂಭ ಮಾಡ್ತೀವಿ? ಶ್ರಾದ್ದದಿಂದ ಆರಂಭ ಮಾಡ್ತೀವಿ. ನಮಗೆ ಶ್ರಾದ್ದ ಅಂದರೆ ಕೇವಲ ತಿಥಿ ಅಂತ ಗೊತ್ತಿದೆ ಅಷ್ಟೇ ಅಲ್ಲ, ನೀವು ವಿವಾಹದಲ್ಲಿ ಮಾಡತಕ್ಕಂಥ ಮೊಟ್ಟ ಮೊದಲನೆಯ ನಾಂದಿ ಅಂದರೆ ನಾಂದಿ ಶ್ರಾದ್ದ ಅಂತ ಇದನ್ನು ಕರೀತಕ್ಕಂಥದ್ದು, ಅಲ್ಲಿಯೂ ಶ್ರಾದ್ದವೇ ಆರಂಭ ಆಗುತ್ತೆ. ಅಂದರೆ ಶ್ರದ್ಧಾಳುವಾಗಿ ನಾವು ಮಾಡಬೇಕಾದ ಪ್ರತಿಯೊಂದು ಶುಭ ಕಾರ್ಯದ ಆರಂಭ ಶ್ರೀರಾಮರು ಅಂಥ ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮರು ರಾವಣನನ್ನು ಇನ್ನೇನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಸಾಯಿಸಿಬಿಡ್ತೀನಿ ಅಂತ ಇದ್ದಾಗ ಅದು ಕೇವಲ ಕೊಲೆಯಲ್ಲ, ಅದು ಮೃತ್ಯುವೂ ಅಲ್ಲ, ಸಾಯಿಸುವುದಲ್ಲ, ಅದೊಂದು ಧರ್ಮಸ್ಥಾಪನೆ. ಧರ್ಮಸ್ಥಾಪನೆ ಮಾಡಬೇಕಾಗಿದ್ದರೆ ನಾನು ಶುಚಿರ್ಭೂತನಾಗಿರಬೇಕು, ನಾನು ತಪಸ್ವಿಯಾಗಿರಬೇಕು ಅಂತ ಹೇಳಿ 3 ಆಚಮನವನ್ನು ಮಾಡಿ ಆಮೇಲೆ ಬ್ರಹ್ಮಾಸ್ತ್ರವನ್ನು ಅನುಸಂಧಾನ ಮಾಡಿ ರಾವಣನಿಗೆ ಗುರಿ ಇಟ್ಟು ಹೊಡಿತಾರೆ. ರಾವಣ ಬಿದ್ದು ಹೋಗ್ತಾನೆ. ರಾವಣ ಹೇಗೆ ಬಿದ್ದ, ಎಷ್ಟು ಅಸ್ತ್ರಾಸ್ತ್ರಗಳು ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಆದರೆ ಆದಿತ್ಯ ಹೃದಯದ ಬಗ್ಗೆ ನನಗೆ ಆಸಕ್ತಿ ಇದೆ. ಏನು ಹೇಳ್ತಾ ಇದೆ ಇದು? ದರಾಬೇಂದ್ರಿಯವರು ಆ ಬೆಳಗು ಅನ್ನತಕ್ಕಂಥ ಕವನದಲ್ಲಿ ಇದನ್ನೇ ಮಾಡಿರೋದು.
ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ನೆರಕಾವ ಹೊಯ್ದ ಅಂತ ಹೇಳ್ತಾ ಇರತಕ್ಕಂಥದ್ದು ಆದಿತ್ಯ ಹೃದಯ. ನೀವು ಆ ಕವನವನ್ನು ಯಾವುದೋ ಸೂರ್ಯೋದಯ ಅಂತ ತಗೊಂಡ್ರೆ ಅರ್ಥ ಆಗಲ್ಲ. ಅದಕ್ಕೆ ಬೇಂದ್ರೆಯವರು ಕೊನೆಗೆ ಹೇಳ್ತಾರೆ, ಇದು ಬರೀ ಬೆಳಗಲ್ಲೋ ಅಣ್ಣ, ನೀನು ಬರೀ ಸೂರ್ಯೋದಯ ಅನ್ಕೋಬೇಡಯ್ಯ, ಇದು ಇದಕ್ಕೆ ಬೇರೆ ಅರ್ಥ ಇದೆ. ಆ ಬೇರೆ ಅರ್ಥ ಏನಿದೆ ಏನಿದೆ ಅಂದರೆ ಕವನ ಓದು ಅಂತಾರೆ ಅವರು. ನೀವು ಕವನವನ್ನು ಋಷಿ ದೃಷ್ಟಿಯಿಂದ ಓದಿಬಿಟ್ಟರೆ ಅದು ಆದಿತ್ಯ ಹೃದಯವನ್ನು ಹೇಳುತ್ತೆ. ಆತ್ಮೀಯರೇ, ರಾವಣ ಸಂಹಾರದಲ್ಲಿ ನನಗೆ ಬಹಳ ಪ್ರಧಾನವಾದದ್ದು ಈ ಆದಿತ್ಯ ಹೃದಯ ಅನ್ನತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿದರೆ ಆ ಆದಿತ್ಯನ ಬೆಳಗು ನಮ್ಮಲ್ಲಿ ಪ್ರವೇಶಿಸುತ್ತೆ. ಆದಿತ್ಯನ ಪ್ರವೇಶ ಅಂದರೆ ಬೆಳಕು, ಬೆಳಕಿನ ದಾರಿ, ಪ್ರಕಾಶ ಪಥ. ಆ ಪ್ರಕಾಶ ಪಥವನ್ನು ನಮ್ಮದನ್ನಾಗಿಸಿಕೊಳ್ಳಬೇಕಾಗಿದ್ದರೆ ನಾವು ದಯಮಾಡಿ ಆದಿತ್ಯ ಹೃದಯವನ್ನು ಪ್ರತಿನಿತ್ಯ ಪಠಣೆ ಮಾಡಬೇಕು ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ರಾವಣನ ಸಂಹಾರ ಆಗಿ ಹೋಯಿತು, ಒಂದು ಹದ್ದು ಬಸ್ತಿಗೆ ಬಂತು. ಈಗ ಮುಂದಿನ ಕಥೆ ಏನು ನೋಡಿ. ರಾಮರ ಧಾರ್ಮಿಕ ನಡೆ ಎಷ್ಟು ಅದ್ಭುತವಾಗಿರುತ್ತದೆ ಅಂತ. ರಾವಣನ ಸಂಹಾರ ಆಗ್ತಾ ಇದ್ದಾಗೆ ಆ ಸೀತೆಯನ್ನು ಕರ್ಕೊಂಡು ಅಂತ ಹೇಳಿಲ್ಲ ಅವರು. ಅವಳಿಗೆ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು? ಅಥವಾ ವಾಲ್ಮೀಕಿಗಳು ಹಾರಿ ಹೋಗಿ ಸೀತೆಯ ವಿಷಯ ಬರಲಿಲ್ಲ? ರಾವಣನ ಸಂಹಾರ ಆದಮೇಲೆ ತಕ್ಷಣ ಮಾಡಬೇಕಾದೇನಯ್ಯ ಅಂದರೆ ಅವನ ಅಂತ್ಯ ಸಂಸ್ಕಾರ ಅಂತಂತ ಹೇಳಿ. ಆ ಅಂತ್ಯ ಸಂಸ್ಕಾರದಲ್ಲಿಯೂ ಒಂದಷ್ಟು ಘರ್ಷಣೆ ಆಯಿತು. ವಿಭೀಷಣನಿಗೆ ಅನ್ನಿಸ್ತು ರಾವಣ ದುಷ್ಟ, ರಾವಣ ರಾಮನ ಹೆಂಡತಿಯನ್ನು ತಂದು ಒದ್ದಾಡಿಸಿಬಿಟ್ಟಿದ್ದಾನೆ, ರಾವಣನನ್ನು ಸಾಯಿಸಿದ್ದು ರಾಮರು, ನಾನೇನಾದರೂ ಅಕಸ್ಮಾತ್ ರಾವಣನ ಪರವಾಗಿ ಮಾತಾಡಿಬಿಟ್ರೆ ರಾಮರೇನು ಅನ್ಕೊಳ್ತಾರೋ. ಇಷ್ಟೆಲ್ಲವನು ಯೋಚನೆ ಮಾಡಿ ಹೇಳ್ತಾನೆ, ಇವನು ಸಂಸ್ಕಾರಕ್ಕೆ ಅನರ್ಹ ಅಂತ ಹೇಳ್ತಾರೆ. ರಾಮರ ಮಾತು ಎಂಥದ್ರಿ, ಎಂಥ ಮಾತಾಡ್ತಾರ್ರಿ ಶ್ರೀರಾಮರು. ರಾಮರ ಪ್ರತಿಯೊಂದು ಸಂದರ್ಭದ ಮಾತು ನಮಗೆ ವೇದವಾಕ್ಯ. ಮರಣಾಂತಾನಿ ವೈರಾಣಿ, ಇದು ದೊಡ್ಡ ವೇದದ ಉಕ್ತಿಗೆ ಸಮಾನ. ಎಷ್ಟು ದಿವಸ ಅಂತ ನೀವು ಕಾದಾಡ್ತೀರಯ್ಯ, ಎಷ್ಟು ದಿವಸ ಅಂತ ನೀವು ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗ್ತೀರಿ? ಸಾಧ್ಯ ಆದರೆ ನಮ್ಮ ಕೋಪ ನಾವು ಮೊದಲೇ ಬಿಡಬೇಕು. ಅತಿ ಹುಸಿವ ಯತಿ ಹೊಲಯ, ಹುಸಿಯದಿಹ ಹೊಲಯನುನ್ನತ ಯತಿವರನು ಅಂತ ಏನಂದ ನಾವು ನಿಮ್ಮ ಜೊತೆಗೆ ನಾವು ಹಿಂದೆ ಹರಿಶ್ಚಂದ್ರ ಕಾವ್ಯವನ್ನು ಚರ್ಚೆ ಮಾಡಿದಾಗ ನಾವು ಮಾತನಾಡಿದ್ದೆವೋ, ಆಗ ವಿಶ್ವಾಮಿತ್ರರು ಯಾರಯ್ಯ ಹೊಲೆಯ ಅಂದರೆ, ಅತಿ ಕೋಪ, ಬದ್ಧ ದ್ವೇಷ, ಅನಿಮಿತ್ತ ವೈರ, ಈ ಮೂರು ಕಾರಣಗಳಿಂದಾಗಿ ಒಬ್ಬ ಹೊಲೆಯಾಗಿ ಬಿಡ್ತಾನೆ. ರಾಮರು ಹೇಳ್ತಾ ಇದ್ದಾರೆ, ಮುಗದೇ ಹೋಯಿತು, ರಾವಣ ಬದುಕಿದ್ದಾಗಲೇ ನನಗೆ ಅವನು ಶರಣಾಗತನಾದರೆ ನಾನು ಕ್ಷಮಿಸಿಬಿಡ್ತೀನಿ ಅಂತ ಹೇಳಿದ್ದೆ ಅಂತ ಸತ್ತೇ ಹೋಗಿದ್ದಾನೀಗ. ಮರಣಾಂತಾನಿ ವೈರಾಣಿ, ಅಯ್ಯ ವಿಭೀಷಣ, ನಿನಗೆ ರಾವಣ ಹೇಗೆ ಸಹೋದರನು ನನಗೂ ಅವನು ಸಹೋದರ ಇದ್ದಾಗೆ. ಮೊದಲು ಅವನು ಅಂತ್ಯ ಸಂಸ್ಕಾರವನ್ನು ಮಾಡಿ, ರಾವಣರ ಅಂತ್ಯ ಸಂಸ್ಕಾರ ಆಗಿದೆ. ಈಗ ಸೀತೆಗೆ ಸುದ್ದಿ ಹೋಯ್ತೋ? ಇಲ್ಲ, ವಿಭೀಷಣನಿಗೆ ಪಟ್ಟಾಭಿಷೇಕ ಆಗಲಿ. ವಿಭೀಷಣನಿಗೆ ಪಟ್ಟಾಭಿಷೇಕವೂ ಆಯಿತು. ಆಮೇಲೆ ಸೀತೆಗೆ ವರ್ತಮಾನ ಹೋಯಿತು. ಹನುಮಂತ ಹೋಗಿ ಹೇಳಿದ, ಅಮ್ಮ ರಾಮರು ಹೇಳಿ ಕಳಿಸಿದ್ದಾರೆ, ನೀನಿಗೆ ಸ್ವತಂತ್ರಳಾಗಿದ್ದೀಯೇ, ರಾವಣನ ಸಂಹಾರ ಆಗಿದೆ, ನೀನೇನು ಹೇಳ್ತೀಯ? ಪಾಪ ಸೀತೆ ಏನ್ರಿ ಹೇಳ್ತಾಳೆ, ಏನು ಹೇಳ್ತೀಯ ಅಂದ್ರೆ ಏನು ಹೇಳ್ತಾಳಾಕೆ? ನಮ್ಮ ಯಜಮಾನರು ನೋಡ್ಬೇಕಪ್ಪ ಅಂತ ಹೇಳಿ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಇದೆ, ಬಿಟ್ಟು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇದೆ? ಅದನ್ನು ಹನುಮಂತ ಬಂದು ಹೇಳಿದ, ಯಜಮಾನ್ತಿ ಯಜಮಾನರು ನೋಡ್ಬೇಕಂತೆ ಅಂತ ಹೇಳಿದೆ. ರಾಮರು ವಿಭೀಷಣನ ಕಡೆ ತಿರ್ಕೊಂಡು ಹೇಳಿದರು, ಅವಳು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ನನ್ನ ಹತ್ರ ಬರಲಿ ಅಂತಂದನು. ವಿಭೀಷಣ ಹೋಗಿ ಹೇಳಿದ, ಅಮ್ಮ ಯಜಮಾನರು ಹೇಳ್ತಾ ಇದ್ದಾರೆ ಸ್ನಾನ ಎಲ್ಲ ಮುಗಿಸಿಕೊಂಡು ಬರಬೇಕಂತೆ. ಸೀತೆ ಹೇಳಿದು, ಇಲ್ಲ ಇಲ್ಲ ನಾನು ಹೀಗೇ ಹೋಗ್ತೀನಿ. ರಾಮರು ಸ್ನಾನ ಮಾಡಿ ಶೃಂಗಾರ ಮಾಡಿ ಬರಲಿ ಅಂತ ಇದ್ದಾರೆ, ಇಲ್ಲ ನಾನು ಹೀಗೇ ಹೋಗ್ತೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಈ ಎರಡು ಮಾನಸಿಕ ತತ್ವಗಳು ನೋಡಿ, ಗುಂಡಪ್ಪನವರು ಭಾಳ ಚೆನ್ನಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಅದನ್ನು ತಾವು ದಯಮಾಡಿ ಓದಿ. ಅದಕ್ಕಿಂತ ಬೇರೆ ಇದೊಂದು ಅಂಶವನ್ನು ನಾನು ಹೇಳಬೇಕಾಗಿದೆ. ರಾಮರು ಯಾಕಾಗಿ ಸೀತೆಯನ್ನು ಸ್ನಾನ ಮಾಡಿ ಶೃಂಗಾರ ಮಾಡಿಕೊಂಡು ಬರಲಿ ಅಂತ ಹೇಳಿದ್ಲು ಅಂದರೆ, ಬಹುಶಃ ಈಗ ರಾಮರು ಸಿಟ್ಟು ಮಾಡ್ಕೋಬೇಕಾಗಿದೆ ಸೀತೆ ಬಗ್ಗೆ. ಅವಳು ಚೆನ್ನಾಗಿ ಬಂದುಬಿಟ್ರೆ, ಮೊದಲೇ ಒದ್ದಾಡ್ತಾ ಇದ್ದಾರೆ ರಾಮರು,
ವಿರಹದಲ್ಲಿ ಬಳಲ್ತಾ ಇದ್ದಾರೆ, ತಟ್ಟಾಡ್ತಾ ಇದ್ದಾರೆ. ಚೆನ್ನಾಗಿ ತನ್ನ ಸೌಂದರ್ಯ ಸಹಿತವಾಗಿ ಸೀತೆ ಏನಾದರೂ ಬಂದು ಬಿಟ್ಟರೆ ರಾಮರಿಗೆ ಸಿಟ್ಟೇ ಬರಲ್ವಲ್ಲಪ್ಪ, ಸಿಟ್ಟು ಬರಬೇಕಲ್ಲ ಅವರಿಗೆ. ಸ್ವಲ್ಪ ಚೆನ್ನಾಗಿಲ್ಲದೆ ಇರತಕ್ಕಂಥ ಹೆಣ್ಣೆ ಬರಬೇಕು, ಇದು ಇರಬೇಕು ರಾಮರದು. ಸೀತೆಗೆ ನಾನೇನಾದರೂ ಶೃಂಗಾರ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ಇಷ್ಟು ತಿಂಗಳು ಅವಸ್ಥೆ ಪಟ್ಟಿದ್ನಲ್ಲ, ಅದು ಗೊತ್ತಾಗಲ್ಲ ನಮ್ಮ ಯಜಮಾನರಿಗೆ. ನಾನು ಹೇಗೆ ಕೃಷಿಸಿದ್ದೇನೆ, ಹೇಗೆ ಅವರಿಗಾಗಿ ಪರಿತಪಿಸ್ತಾ ಇದ್ದೇನೆ, ಹೇಗೆ ವಿರಹಿತಳಾಗಿದ್ದೇನೆ, ಹೇಗೆ ಶುಷ್ಕಳಾಗಿದ್ದೇನೆ ಅನ್ನೋದು ಯಜಮಾನರು ಗೊತ್ತಾಗಬೇಕು. ನಾವು ಸಾಮಾನ್ಯವಾಗಿ ನಮ್ಮನೆ ಕೆಲಸದಾಗ ಒಂದು ದಿವಸ ಬರಲ್ಲಪ್ಪ, ಆವತ್ತು ದಿವಸ ನಮ್ಮ ಶ್ರೀಮತಿ ಬಟ್ಟೆ ಒಗೆದಿದ್ದು ಒಗೆದಿದ್ದೆ, ಯಜಮಾನರು ನೋಡಿದ್ದು ನೋಡಿದ್ದು ಹೊಗಳಿ ಅಂತ. ಪ್ರತಿನಿತ್ಯ ಬಟ್ಟೆ ಒಗೆಯೋರು ಒಗಿತಾನೆ ಇರ್ತಾರೆ, ನಮಗೆಲ್ಲ ಒಂಥರ ಚಪಲ ಇರ್ತದೆ, ಸ್ವಲ್ಪ ಚೆನ್ನಾಗಿ ಹೋಗಿಸ್ಕೊಳ್ಳೋಣ ಅಂತಂತ. ನಮಗೂ ಹಾಗೇನೆ, ಎಂದೋ ಒಂದು ದಿವಸ 10 ವರ್ಷಕ್ಕೊಂದ್ಸಲ ಅಡುಗೆ ಒಂದು ಕಾಫಿ ಮಾಡ್ಕೊಟ್ಬಿಡ್ತೀವಿ, ಆ ಕಾಫಿ ಚೆನ್ನಾಗಿದೆ ಅಂತಲೇ ಹೆಂಡತಿ ಹೇಳಬೇಕು ನಮಗೆ, ಇನ್ನೇನೋ ವ್ಯಾಖ್ಯಾನ ಮಾಡೋ ಹಾಗೆ ಇಲ್ಲ ಅಂತ ನಿರೀಕ್ಷೆ ಮಾಡ್ತಿರ್ತೀವಿ ಅಂತ. ಹಾಗೆ ಸೀತೆಗೆ ನಾನು ಹೀಗೆ ಹೋಗಬೇಕು ಅಂತ ಇಲ್ಲ, ವಿಭೀಷಣ ಹೇಳ್ದೆ, ಯಜಮಾನರು ಹೇಳ್ತಾ ಇದ್ದರೆ ನಿನಗೆ ಬರಕೂಡ್ದಂತೆ. ಏನು ಮಾಡ್ತಾಳಪ್ಪ ಸೀತೆ, ಸರಿ ನಡೀರಪ್ಪ ಹೀಗೆ ಹೋಗೋಣ. ಸೀತೆ ಬಂದಳು, ರಾಮರನ್ನು ನೋಡಿದ್ಲು, ತುಂಬ ಹೃದಯ ವಿದ್ರಾವಕವಾದಂಥ ಸನ್ನಿವೇಶ, ನೀವೆಲ್ಲ ರಾಮನ ಮೇಲೆ ಹರಿಹಾಯಿತಕ್ಕಂಥ ಸನ್ನಿವೇಶ. ಸೀತೆಯನ್ನು ನೋಡಿದ ರಾಮ, ಸಿಟ್ಟು ಬಂತು, ಅವಮಾನ ಜಾಸ್ತಿ ಆಯಿತು, ಶೋಕ ಜಾಸ್ತಿ ಆಯಿತು, ನೀನು ನನಗೆ ಇಷ್ಟ ಇಲ್ಲ ಅಂದುಬಿಟ್ಟ. ಸೀತೆ ಕಾಯ್ತಾ ಇದ್ದಾಳೆ, ಬಹುಶಃ ಇಷ್ಟು ಕಾಲದ ವಿರಹದ ನಂತರ ಇಷ್ಟು ಶೋಕದ ಅಂತ್ಯದಲ್ಲಿ ನಾನು ಹೋಗ್ತಾ ಇದ್ದಾಗ ಯಜಮಾನರು ಬಾ ಅಂತ ಕರೆದು ಅಪ್ಕೊಂಡ್ಬಿಡ್ಬೋದು ಅಂದ್ಕೊಂಡಿದ್ಲು, ಇಲ್ಲ ದೂರನೇ ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಹೇಳ್ತಾ ಇದ್ದಾರೆ, ನಾನು ಯುದ್ಧ ಮಾಡಿ ರಾವಣನನ್ನು ಗೆದ್ದಿದ್ದು ನಿನಗೋಸ್ಕರ ಅಲ್ಲ, ನಾನು ನನಗೆ ಬಂದ ಅವಮಾನವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕಾಗಿ ಈ ಕೆಲಸ ಮಾಡಿದೆ. ಎಲ್ಲರೂ ನೋಡ್ತಾ ಇದ್ದಾರೆ ಸುತ್ತಲೂ, ಎಲ್ಲರ ಮುಂದೆ ಸೀತೆಗೆ ಅವಮಾನ ಆಗ್ತಾ ಇದೆ, ಏನು ಮಾಡೋದು, ಅಳತಾ ನಿಂತುಕೊಂಡಿದ್ದಾಳೆ. ರಾಮರು ಹೇಳಿದರು, ನಿನಗೆ ಈಗ ಸ್ವತಂತ್ರ ಸಿಕ್ಕಿದೆ, ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ವಿಭೀಷಣ ಹತ್ತಿರಕ್ಕೆ ಹೋಗಬೇಕಾದ್ರೂ ಹೋಗು, ಸುಗ್ರೀವನ ಹತ್ತಿರಕ್ಕೆ ಬೇಕಾದರೂ ಹೋಗು, ಭರತನ ಹತ್ತಿರಕ್ಕೆ ಬೇಕಾದರೂ ಹೋಗು, ನಿನಗೆ ನಾನು ಸ್ವತಂತ್ರವನ್ನು ಕೊಟ್ಟು ಬಿಟ್ಟಿದ್ದೇನೆ. ಏನು ಮಾಡ್ತಾಳ್ರಿ ಸೀತೆ ಪಾಪ, ಅಳೋದು ಬಿಟ್ಟು ಇನ್ನೇನು ಮಾಡಲಿಕ್ಕಾಗತ್ತೆ. ಅವಳು ಹೇಳ್ತಾಳೆ, ಯಾಕೆ ಅನಾರ್ಯರು ವರ್ತಿಸುವಂತೆ ವರ್ತಿಸ್ತಾ ಇದ್ದೀಯ, ಯಾಕೆ ಈ ರೀತಿ ನನ್ನನ್ನು ಹಿಂಸೆ ಮಾಡ್ತಾ ಇದ್ದೀಯ, ನಾನು ಬಾಲಕಿಯಾಗಿದ್ದಾಗಿನಿಂದಲೂ ನಿನಗೆ ಗೊತ್ತಿಲ್ಲವೇ ಅಂತ ಕೇಳ್ತಾಳೆ. ಆಗ ರಾಮರು ವಾಕ್ಶೂಲ ಒಂದನ್ನು ಎಸ್ತು ಬಿಡ್ತಾರೆ ಆಕೆಗೆ. ಅವ್ರು ಹೇಳ್ತಾರೆ, ರಾವಣಾಂಕ ಪರಿಭ್ರಷ್ಟ, ನೀನು ರಾವಣನ ತೊಡೆಯಿಂದ ಜಾರಿ ಬಿದ್ದಿದ್ದೀಯೇ, ಅವನ ಕಣ್ಣು ಮುಂದೆ ಓಡಾಡ್ತಾ ಇದ್ದೆ ಇಷ್ಟು ತಿಂಗಳುಗಳು, ನೀನು ಪರಿಶುದ್ಧರಾಗಿದ್ದೀಯ ಅನ್ನೋದಕ್ಕೆ ಯಾವ ಖಾಚಿತ್ಯ ಇದೆ, ಪ್ರಾಪ್ತ ಚಾರಿತ್ರ ಸಂದೇಹ ಅಂದ್ಬಿಟ್ರು ಅವರು, ನಿನ್ನ ಚರಿತ್ರೆಯಲ್ಲಿ ನಿನ್ನ ಶೀಲದ ಬಗ್ಗೆ ನನಗೆ ಸಂದೇಹ ಬಂದಿದೆ, ಆದ್ದರಿಂದ ನಾನು ನಿನ್ನನ್ನು ಬಿಟ್ಟಿದ್ದೇನೆ, ನೀನು ಎಲ್ಲಿಗಾದರೂ ಹೋಗಬಹುದು. ಈ ಹಂತದಲ್ಲಿ ಒಂದು ಕ್ಷಣ ನಿಂತುಕೊಳ್ಳೋಣ, ನನಗೆ ಈ ವಿಷಯವನ್ನು ಅಷ್ಟು ಸುಲಭ ಮುಗಿಸೋದಕ್ಕೆ ಇಷ್ಟ ಇಲ್ಲ. ಯಾತಕ್ಕೆ ಇಷ್ಟ ಇಲ್ಲ ಅಂದರೆ, ನಿಮ್ಮಗಳಿಗೆಲ್ಲ ರಾಮನ ಬಗ್ಗೆಗೆ ವಿರೋಧ ಇದೆ. ನಿನ್ನೆ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದು ಹಾಗೆ ಕೇಳಿದರು, ನಾನು ನಾಳೆ ಹೇಳ್ತೀನಿ ಅಂತ ಹೇಳಿದ್ದೆ. ಆತ್ಮೀಯರೇ, ನೀವೆಲ್ಲ ಈಗ ಸೀತಾಮಾತೆಯ ಪಕ್ಷಪಾತಿಗಳಾಗಿದ್ದೀರಿ, ನೀವಷ್ಟೇ ಅಲ್ಲ, ಹನುಮಂತ, ವಿಭೀಷಣ, ಸುಗ್ರೀವ ಎಲ್ಲರೂ ಅಲ್ಲಿದ್ದವರೆಲ್ಲರೂ ಸೀತಾಮಾತೆಯ ಪಕ್ಷಪಾತಿಗಳೇ. ಆದರೆ ರಾಮನ ಎದುರಿಸೋಕೆ ಯಾರಿಗೂ ಶಕ್ತಿ ಇಲ್ವಲ್ರಿ, ಒಬ್ಬರಾದರೂ ರಾಮನ ವಿರುದ್ಧ ಮಾತಾಡಿದ್ರಾ? ರಾಮನಿಗೆ ಅಧಿಕಾರ ಇಲ್ಲ, ಇನ್ನಾನು ಅವನಿಗೆ ಅಯೋಧ್ಯ ಸಿಂಹಾಸನ ಹತ್ತಿಲ್ಲ, ಒಬ್ಬ ಸಾಧಾರಣ ವ್ಯಕ್ತಿನೇ ಆಗ. ಆದರೆ ರಾಮ ಹಾಗೆ ಹೇಳ್ತಾ ಇದ್ದಾನಲ್ಲ, ರಾಮನ ಬಲವಾಗಿ, ರಾಮನ ಪರವಾಗಿ, ರಾಮನ ಬೆಂಬಲಕ್ಕೆ ಯಾವುದು ಇದ್ದಿದ್ದು, ಧರ್ಮ ಹೊಂದಿತ್ತು ಅವನು, ಧರ್ಮಪ್ರಭುವಾಗಿದ್ದ ಅವನು. ಧರ್ಮವನ್ನು ಬಿಟ್ಟು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಎಲ್ಲರಿಗೂ ಆ ಅಪರ ನಂಬಿಕೆ ಇತ್ತು, ಎಲ್ಲರೂ ಸುಮ್ಮನೆ ಇದ್ದಾರೆ, ನಾವೆಲ್ಲರೂ ತುಂಬ ಒದ್ದಾಡ್ತಾ ಇದ್ದೀವಿ, ಯಾಕೆ ರಾಮ ಹೀಗೆ ಹೇಳಿಬಿಟ್ಟ,
ಹಿಂದಿನ ದಿವಸ ರಾತ್ರಿ ತನಕ ಅಳತಾ ಇದ್ದ ಅವನು. ಹನುಮಂತ ಸೀತೆಯನ್ನ ಇಂದ್ರಜಿತ್ ಸಾಯಿಸಿಬಿಟ್ಟ ಅಂತ ಬಂದು ಹೇಳಿದಾಗ ಮೂರ್ಛೆ ಬಿದ್ದಿದ್ದ. ಅಂತಹ ರಾಮ ಸೀತೆ ಎದುರುಗೆ ಬಂದಾಗ ಹೀಗೆ ಯಾಕೆ ಹೇಳಿದ? ಡಿ ವಿ ಗುಂಡಪ್ಪನವರು ಬೇರೆ ಕೆಲವು ಕಾರಣಗಳು ಕೊಡ್ತಾರೆ, ಇರಲಿ, ಆ ಕಾರಣಗಳನ್ನು ನೀವು ಅಧ್ಯಯನ ಮಾಡಿ. ನನಗೆ ಅದು ಯಾವುದು ಕಾರಣ ಅಲ್ಲ ಅನಿಸುತ್ತೆ. ನಾನು ವಾಲ್ಮೀಕಿ ರಾಮಾಯಣವನ್ನು ಮಾಡಿದ ಅಧ್ಯಯನದ ಧ್ವನಿ ಸಿದ್ಧಾಂತದಂತೆ ಯಾಕೆ ರಾಮರು ಹೀಗೆ ಮಾಡಿದರು ಅಂತ ನಿಮಗೆ ಅರ್ಥ ಆಗಬೇಕಾಗಿದ್ದರೆ, ಮತ್ತು ಇದಕ್ಕೆ ಅನುಗುಣವಾಗಿ ಸೀತೆ ಮುಂದೆ ಏನು ಹೇಳ್ತಾಳೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಾವೆಲ್ಲರೂ ಅರಣ್ಯಕಾಂಡಕ್ಕೆ ಹೋಗಬೇಕೀಗ. ದಯಮಾಡಿ ನನ್ನ ಜೊತೆಗೆ ಅರಣ್ಯಕಾಂಡಕ್ಕೆ ಬನ್ನಿ. ಅರಣ್ಯಕಾಂಡದಲ್ಲಿ ಜಿಂಕೆ ಬಂದಿದೆ. ಆ ಜಿಂಕೆ ಜಿಂಕೆಯಲ್ಲ ಮಾರೀಚ ಅಂತ ಅತ್ಯಂತ ಖಚಿತವಾದ ಮಾತುಗಳಲ್ಲಿ ಲಕ್ಷ್ಮಣ ಹೇಳಿಬಿಟ್ಟಿದ್ದಾನೆ, ಇದು ಮಾರೀಚನೇ ಅಂತ. ಸೀತೆ ಹೇಳ್ತಾ ಇದ್ದಾಳೆ, ಇಲ್ಲ ಇಲ್ಲ ಅದು ಜಿಂಕೆ ನನಗೆ ಬೇಕು ಅಂತ. ಈಗ ಮಧ್ಯದಲ್ಲಿ ರಾಮರಿದ್ದಾರೆ, ಒಂದು ಕಡೆ ಹೆಂಡತಿ ಹೇಳ್ತಾ ಇದ್ದಾಳೆ, ಒಂದು ಕಡೆ ತಮ್ಮ ಹೇಳ್ತಾ ಇದ್ದಾನೆ. ಹೆಂಡತಿ ಹೇಳಿದಂತೆ ಕೇಳಿಬಿಟ್ಟರೆ ತಮ್ಮನಿಗನ್ಸುತ್ತೆ, ಓ ಅಣ್ಣನ ಮದುವೆ ಆದಮೇಲೆ ಬರೀ ಹೆಂಡತಿ ಕಡೆ ಅಂತ. ತಮ್ಮ ಹೇಳಿದಂತೆ ರಾಮ ಕೇಳಿದ್ದಾನೆ ಅಂದರೆ ಹೆಂಡತಿಗನ್ಸುತ್ತೆ, ಮದುವೆ ಆದಮೇಲೂ ಇವ್ರ ಜಾಡಿದ್ದೇನೆ ಅಂತ. ಎರಡಕ್ಕೂ ಸಮಾಧಾನವನ್ನು ಹೇಳಬೇಕಾಗಿರತಕ್ಕಂಥ ಮಧ್ಯ ನಿರ್ಣಯ ಆಗಬೇಕು. ರಾಮರು ನಿರ್ಣಯ ಹೇಳಿದರು, ನೋಡಯ್ಯ ಏನು ಸ್ವಾಮಿ ಎಲ್ಲಿ ನೋಡ್ತಾ ಇದ್ದೀರಿ, ಏನು ನೋಡ್ತಾ ಇದ್ದೀರಿ, ನೀವು ನನ್ನನ್ನು ನೋಡಬೇಕು, ಭಾಳ ಪ್ರಧಾನವಾದ ವಿಷಯ ಹೇಳ್ತಾ ಇದ್ದೇನೆ, ನೀವು ಅಲ್ಲಿ ನೋಡಿದ್ರೆ ನಾನು ನಿಮ್ಮನ್ನು ನೋಡ್ತೀನಿ, ಯಾಕೆ ನೋಡ್ತಿದ್ದಾರೆ ಇವರು ಅಂತಂದು. ದಯಮಾಡಿ ತಪಸ್ಸು ಮಾಡಬೇಕು ನೀವು ನನ್ನ ಜೊತೆಗೆ. ಏನು ಹೇಳ್ತಾ ಇದ್ದೆ ನೋಡಿ, ಕತ್ತರಿಸ್ಬಿಟ್ರಿ ನೀವು. ಈಗೇನು ಮಾಡಬೇಕು, ಹೆಂಡತಿ ಪರವೋ ತಮ್ಮನ ಪರವೋ? ಕೊನೆಗೆ ರಾಮರಲ್ಲವೇ, ಅವರೊಂದು ನಿರ್ಣಯ ಹೇಳಿದರು, ನೋಡಮ್ಮ ನನ್ನ ತಮ್ಮ ಹೇಳ್ತಾ ಇರತಕ್ಕಂಥದ್ದು ನಿಜವಾಗಿ ಮಾರೀಚನಾದರೆ ಅವನು ಸಾಯಿಸ್ಲೇಬೇಕಲ್ಲ, ಅವನು ಸಾಯಿಸ್ಬೇಕಾದ್ರೆ ಹೋಗ್ತಾನೆ, ಆದ್ದರಿಂದ ಹೋಗ್ತೀನಿ. ತಮ್ಮನಿಗೆ ಹೇಳಿದರು, ನೋಡಯ್ಯ ನನ್ನ ಹೆಂಡತಿ ಹೇಳ್ತಾ ಇರೋದು ನಿಜ ಆದರೆ ಅಜ್ಞಿಕನು ಹಿಡ್ಕೊಂಡು ಬರಬೇಕಲ್ಲ, ಆದ್ದರಿಂದ ಹೋಗ್ತಾ ಇದ್ದೀನಿ. ಅಂತೂ ಇಬ್ಬರಿಗೂ ಸಮಾಧಾನವನ್ನು ಮಾಡಿ ಜಿಂಕೆಯನ್ನು ಹಿಡಿದು ತರುತ್ತೇನೆ ಅಂತ ಹೊರಟರು. ಹೊರಡುವುದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದರು, ಇದನ್ನು ಗಮನ ಇಟ್ಕೋಬೇಕು ನಾವೆಲ್ಲರೂ. ಅಪ್ರಮತ್ತಃ, ನೀನು ಅಪ್ರಮತ್ತನಾಗಿ ಸರ್ವತ್ರ ಏವ ಶಂಕಿತಃ, ಯಾವ ಮೂಲೆಯಿಂದ ಏನು ಹೆಚ್ಚು ಕಮ್ಮಿ ಆಗಬಹುದು, ಏನು ಅಡಚಣೆ ಬರಬಹುದು, ಯಾವ ಆಘಾತ ಆಗಬಹುದು ಅಂತ ನೀನು ಅಪ್ರಮತ್ತನಾಗಿ ಮೈಥಿಲಿಯನ್ನು ರಕ್ಷಣೆ ಮಾಡ್ತಾ ಇರು, ನಾನು ಹೋಗಿ ಬರ್ತೀನಿ ಈಗ ಅಂತ ಹೇಳಿ ಹೊರಟರು. ಇದು ಸೀತೆಯು ಕೇಳಿಸ್ಕೊಂಡಿರೋ ಮಾತು. ಸೀತೆ ಆಶ್ರಮದ ಒಳಗಿದ್ದಾಳೆ, ಲಕ್ಷ್ಮಣ ಆಶ್ರಮದ ಹೊರಗಿದ್ದಾನೆ. ಈ ಮಾರೀಚ, ಅದು ಯಾಕೆ ವಾಲ್ಮೀಕಿಗಳು ಆ ಮಾರೀಚನನ್ನು ಮಹಾತ್ಮನಃ ಅಂತ ಕರೆದ್ರು ದೇವ್ರಿಗೆ ಗೊತ್ತು, ಮಾರೀಚೋ ಮಹಾತ್ಮನಃ ಅಂತ ಹೋಗ್ಬಿಡ್ತಾರೆ. ಆ ಮಾರೀಚ ಎಂಥ ಅಡ್ಕಸವಿ ಅಂದರೆ, ಎಂಥ ಅಯೋಗ್ಯ ಅಂದರೆ, ಎಂಥ ಮುಟ್ಟಾಳ ಅಂದರೆ, ಎಂಥ ಅರ್ಧಮನಸ್ಕ ಅಂದರೆ, ಆಗ ತಾನೇ ರಾವಣನಿಗೆ ಉಪದೇಶ ಮಾಡಿದ್ದಾನೆ, ರಾಮ ಅಂಥವನು ಇಂಥವನು, ರಾಮನ ಕೈಲೇ ಸಾಯಿದು ಬಹಳ ಒಳ್ಳೆಯದು ಅಂತ ಹೇಳಿ ಬಂದವನು. ಕೊನೆಯ ಕ್ಷಣದಲ್ಲಿ ಅವನಿಗೆ ಯಾಕೆ ಸ್ವಾಮಿನಿಷ್ಠೆ ಬಂದ್ಬಿಡ್ದು ಜಾಸ್ತಿ, ರಾಮ ಲಕ್ಷ್ಮಣ ಅಂತ ಯಾಕೆ ಕೂಬೇಕಾ, ಸೀತಾ ಲಕ್ಷ್ಮಣ ಅಂತ ಯಾಕೆ ಕೂಬೇಕಾಯ್ತು ಅವನು? ಅವನ ಪಡ ಅವನು ಸಾಯ್ಬೇಕಾಗಿರ್ಲಿಲ್ವೇ? ರಾವಣನಿಗೆ ಎಷ್ಟು ಉಪದೇಶ ಮಾಡಿದವನು, ಇಲ್ಲಿ ಸೀತೆಯನ್ನು ತಲೆಕೆಡಿಸುವಂತೆ ಯಾಕೆ ಕೂಗದ ಅವನು? ನನಗೆ ಗೊತ್ತಿಲ್ಲ, ಕೂಗದ. ಸೀತೆ ಹೇಳಿದ್ದು, ರಾಕ್ಷಸ ಸರಿ ಅಲ್ಲ ಅಂತ ಮಹಾತ್ಮ ಅಂತ ಹೇಳ್ಬಿಟ್ರಲ್ಲ ವಾಲ್ಮೀಕಿಗಳು ಅಂತ ಪ್ರಶ್ನೆ ಅಷ್ಟೇನೆ. ಸೀತೆ ಲಕ್ಷ್ಮಣನಿಗೆ ಹೇಳಿದ್ಲು, ದಯಮಾಡಿ ಗಮನಿಸಿ, ಇದು ಬಹಳ ಪ್ರಧಾನವಾದ್ದು ನನಗೆ. ಸೀತೆ ಲಕ್ಷ್ಮಣನಿಗೆ ಹೇಳಿದ್ಲು, ನೋಡಯ್ಯ ನಿಮ್ಮಣ್ಣ ಕೂಗ್ತಾ ಇದ್ದಾನೆ, ಅವಳ ಕಷ್ಟ ಬಂದಿದೆ ಅಂತ ಕಾಣುತ್ತೆ, ಹೋಗಿ ಅವನಿಗೆ ಸಹಾಯ ಮಾಡು. ಲಕ್ಷ್ಮಣ ಹೇಳ್ದ, ಅಮ್ಮ ನೀನು ಈಗ ನೋಡ್ತಾ ಇದೀಯ ನಮ್ಮ ಅಣ್ಣನ್ನು, ನಾನು ಹುಟ್ಟದಾಲಿಂದ ನೋಡ್ತಾ ಇದ್ದೀನಿ, ಅವನ ಶಕ್ತಿ ಸಾಮರ್ಥ್ಯ ಎಷ್ಟೊಂದು ಗೊತ್ತಿದೆ ಗೊತ್ತಿಲ್ವಾ? 14,000 ರಾಕ್ಷಸರು ಕರದೂಷಣಾದಿಗಳು ಕೊಲ್ಲಲಿಲ್ವ ಅವನು? ಅವನ ಬಗ್ಗೆ ನಿನಗೆ ಯಾಕೆ ಸಂದೇಹ ಇದೆ? ಏನು ಹೆದರ್ಕೋಬೇಡ. ಇನ್ನೊಂದ್ಸಲ ಸೀತಾ ಲಕ್ಷ್ಮಣ ಅಂತ ಕೇಳಿಸ್ತು. ಸೀತೆ ಹೇಳಿದು, ಲಕ್ಷ್ಮಣ ಯಾಕೆ ಹೋಗ್ತಾ ಇಲ್ಲ ನೀನು, ಹೋಗು ಮೊದಲು. ಇಲ್ಲಮ್ಮ ಹೋಗಲ್ಲ, ಬಹುಶಃ ನಿನಗೆ, ಲಕ್ಷ್ಮಣ ಕೇಳ್ತಾ ಇದ್ದಾನೆ, ಯಾಕೆ ಬಂದಿದೀಯ ಅವತ್ತ ರಾಮನ ಹಿಂದೆ? ರಾಮ ಇಲ್ಲದೇ ಇದ್ದಾಗ ನೀನು ನನ್ನ ಮೇಲೆ ಬೀಳಬೇಕು ಅಂತ ಕಾಯ್ತಾ ಇದ್ದೆ ಅಂದ್ಬಿಟ್ಲು.
ಕಾಮಶಂಕ, ನಿನಗೆ ನನ್ನ ಮೇಲೆ ಎಲ್ಲೋ ಕಣ್ಣಿದೆ ಕಣೋ ಅಂದ್ಲವಳು. ಲಕ್ಷ್ಮಣನ್ ಹೇಳೋ ಮಾತೇನ್ರಿ ಇದು? ಎಂಥ ಮಹಾನ್ ಯೋಗೀನ್ರಿ ಆತ, ಎಂಥ ಮಹಾಸಂತಾನ್ರಿ ಆತ. ಆಕೆಯ ಪಾದಗಳನ್ನೇ ಬೆಳಗೆದ್ದು ನೋಡ್ತಾ ಇದ್ದಂತಹ ಲಕ್ಷ್ಮಣನಿಗೆ ಸೀತೆ ಈ ರೀತಿಯ ಹೇಳಿಕೆ ಹೇಳಬಹುದೇ? ಲಕ್ಷ್ಮಣ ಹೇಳಿದ, ಹಿಂಗಸರೇ ಹೀಗೆ ಏನ್ಬಿಟ್ಟ ಅವನು, ಅವರು ದೌರ್ಬಲ್ಯ ವಶಾತ್ ಏನಾದ್ರು ಕಷ್ಟ ಆದರೆ ಏನೇನು ಉಪಯೋಗ ಶುರು ಮಾಡ್ಬಿಡ್ತಾರೆ. ನಮ್ಮ ಅಣ್ಣನ ವಿಷಯ ನನಗೆ ಗೊತ್ತಿದೆ, ಒದ್ದಾಡ್ಬೇಡ ನೀನು, ಸುಮ್ಮನೆ ಇರು. ಸೀತೆ ಕೇಳಿಲ್ಲ, ಬಹುಶಃ ಭರತ ನೀನು ಇಬ್ಬರೂ ಸೇರ್ಕೊಂಡು ಸೆಚ್ಚು ಮಾಡ್ತಾ ಇದ್ದೀರಿ. ನೀನು ಭರತನ ರಾಯಭಾರಿಯಾಗಿ ಬಂದಿದ್ದೀಯೇ, ರಾಮ ಹೋದಾಗ ನನ್ನನ್ನು ಕೆಡಿಸಬೇಕು ಅಂತ ಕಾಯ್ತಾ ಇದ್ದೀಯ, ನಾನು ನಿನ್ನ ಕೈಗೆ ಸಿಗಲ್ಲ. ಇದನ್ನು ಕೇಳಿ ಲಕ್ಷ್ಮಣನಿಗೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಲಕ್ಷ್ಮಣ ಅವಳ ಮಾತನ್ನು ಕೇಳಲಾರದೆ ಹೇಳಿಬಿಟ್ಟ, ಶ್ರೋತಯೋರ್ ಉಭಯೋರ್ಮೇ ಅದ್ಯ ತಪ್ತ ನಾರಾಜ ಸನ್ನಿಭಂ. ಸುಡ್ತಾ ಇರತಕ್ಕಂಥ, ಕುದೀತಾ ಇರತಕ್ಕಂಥ ಕಬ್ಬಿಣವನ್ನು ಕಾಸಿ ನನ್ನ ಕಿವಿಯಲ್ಲಿ ಹಾಕಿದಂತೆ ಆಗಿಬಿಡ್ತು ನೀನು ಹೇಳಿದ ಮಾತು. ಹೀಗೆ ನನ್ನ ಮೇಲೆ ಸಂದೇಹ ಪಡ್ತಾರಿಯೇ, ಆಯಿತು ನಿನ್ನ ಹಣೆ ಬರಹ ಹೋಗಲಿ ಅಂಥೇಳಿ ಹೋಗ್ಬಿಟ್ಟು. ಸ್ವಾಮಿ, ಇದೆಲ್ಲ ಶ್ರೀರಾಮರ ಗೈರು ಹಾಜರಿಯಲ್ಲಿ ನಡೆದ ಕೆಲಸ. ಆಮೇಲೆ ರಾಮಲಕ್ಷ್ಮಣ ಭೇಟಿಯಾಯಿತು, ಲಕ್ಷ್ಮಣ ವರದಿ ಕೊಟ್ಟ ತಕ್ಷಣ ರಾಮರಿಗೆ ಅನ್ನಿಸ್ತು, ತನ್ನ ಹೆಂಡತಿ ಎಂತಹ ಘೋರವಾದ ತಪ್ಪನ್ನು ಮಾಡಿದ್ದಾಳೆ. ಯಾರೂ ಇಲ್ಲದೆ ಇದ್ದಾಗ ಸನ್ಯಾಸಿಯಾಗಿ ಇರತಕ್ಕಂತಹ ಲಕ್ಷ್ಮಣನ ಮೇಲೆ ಕಾಮಾರೋಪವನ್ನು ಮಾಡಿಬಿಟ್ಟಿದ್ದಾಳೆ. ಲಕ್ಷ್ಮಣನ ಮೇಲೆ ನೀನು ನಿನ್ನ ಚರಿತ್ರೆಯನ್ನು ಕೆಡಿಸಿಕೊಂಡು ನನ್ನನ್ನು ಕೆಡಿಸಬೇಕು ಅಂತ ಬರ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟಿದ್ದಾಳೆ. ಸೀತೆಗೆ ಪಾಠ ಕಲಿಸಬೇಕು. ಇದನ್ನೇ ರಾಮ ಹೇಳಿದ ಸ್ವಾಮಿ. ಆಮೇಲೆ ಯಾವುದನ್ನು ಸೀತೆ ಲಕ್ಷ್ಮಣನಿಗೆ ಹೇಳಿದಳೋ ರಾಮ ಸೀತೆಗೆ ಅದನ್ನೇ ಹೇಳ್ದ. ನಾವೆಲ್ಲ ಅಯ್ಯೋ ಪಾಪ ಅಯ್ಯೋ ಪಾಪ ಅಂದ್ಬಿಡ್ತೀವಿ ಸೀತೆಗೆ, ಲಕ್ಷ್ಮಣನಿಗೆ ಅಯ್ಯೋ ಪಾಪ ಅಂದಿದ್ದು ಯಾರು? ರಾಮನೊಬ್ಬನೇ ಅಯ್ಯೋ ಪಾಪ ಅಂದಿದ್ದು. ಆಗ ಸೀತೆಗೆ ಹೇಳಿದ, ಪ್ರಾಪ್ತ ಚಾರಿತ್ರ ಸಂದೇಹ ಅಂತ ಹೇಳಿಬಿಟ್ಟು ನೀನು ಎಲ್ಲಾದರೂ ಸ್ವತಂತ್ರವಾಗಿ ಹೋಗು. ಸೀತೆಗೆ ಮಾತ್ರ ಗೊತ್ತಾಯಿತು ರಾಮ ಹೇಳಿದ್ದು. ತಪ್ತ ನಾರಾಜ ಅಂತ ಹೇಳಿದ್ನಲ್ಲ ಲಕ್ಷ್ಮಣ, ತಪ್ತ ಕುದೀತಾ ಇರಬೇಕು, ಬೇಯ್ತಾ ಇರಬೇಕು. ಆ ಬೇಯುವಿಕೆಯ ಶಬ್ದ ಸೀತೆ ಲಕ್ಷ್ಮಣನ ಕಡೆ ತಿರುಗಿ ಹೇಳಿದ್ಲು, ಚಿತಾಂ ಕುರುಮೇ ಸೌಮಿತ್ರೀ. ಹನುಮಂತನ ಕೇಳಬೇಕಾಯ್ತು, ಕೇಳಲಿಲ್ಲ ಅವಳು. ಲಕ್ಷ್ಮಣನ ಕೇಳ್ತಾ ಇದ್ದಾಳೆ, ಸೌಮಿತ್ರಿ ಅಂತ ಕೇಳ್ತಾ ಇದ್ದಾಳೆ. ಯಾಕೆ ಸೌಮಿತ್ರಿ ಅಂತ ಕೇಳ್ತಾ ಇದ್ದಾಳೆ? ಸುಮಿತ್ರ ತನಯ ಅಂತ ಹೇಳ್ತಾ ಇದ್ದಾಳೆ, ಯಾಕೆ ಹೇಳ್ತಾ ಇದ್ದಾಳೆ? ಸುಮಿತ್ರೆ, ಲಕ್ಷ್ಮಣ ಅಡವಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಗ ಅವಳು ಹೇಳ್ತಾ ಇದ್ದಾಳೆ, ಮಾಂ ವಿದ್ಧಿ ಜನಕಾತ್ಮಜ, ರಾಮಂ ದಶರಥಂ ವಿದ್ಧಿ, ಮಾಂ ವಿದ್ಧಿ ಜನಕಾತ್ಮಜ, ಅಯೋಧ್ಯಾಂ ಅಟವೀಂ ವಿದ್ಧಿ, ಗಚ್ಚ ತಾತ ಯಥಾ ಸುಖಂ. ರಾಮನನ್ನು ದಶರಥ ಅಂತ ತಿಳ್ಕೊಳ್ಳಯ್ಯ, ಸೀತೆಯನ್ನು ನಾನು ಅಂತ ತಿಳ್ಕೊಳ್ಳಪ್ಪ. ಅಂದರೆ ಸೀತೆ ಅಂದರೆ ಸೌಮಿತ್ರಿಯ ತಾಯಿಯಾಗಿರ್ತಕ್ಕಂಥ ಸುಮಿತ್ರಾದೇವಿ. ಅಂತಹ ಸುಮಿತ್ರೆಯಾಗಿದ್ದ ಸೀತೆ ಹಿಂದೊಂದು ದಿವಸ ಲಕ್ಷ್ಮಣನಿಗೆ ಈ ಮಾತು ಹೇಳಿಬಿಟ್ಲಲ್ಲ. ಆದ್ದರಿಂದ ಸೀತೆ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಒಪ್ಪಿಕೊಳ್ಳುವಂತೆ, ಚಿತಾಂ ಕುರುಮೇ ಸೌಮಿತ್ರಿ, ಸೌಮಿತ್ರಿ ಸುಮಿತ್ರ ತರೆಯನಾಗಿರತಕ್ಕಂಥ ಲಕ್ಷ್ಮಣನೇ ಚಿತೆಯನ್ನು ಸಿದ್ಧ ಮಾಡು. ನೀವೆಲ್ಲ ಏನು ಹೇಳ್ತೀರಿ, ರಾಮರು ಅಗ್ನಿ ಪರೀಕ್ಷೆ ಮಾಡಿದರು? ರಾಮರು ಅಗ್ನಿ ಪರೀಕ್ಷೆ ಮಾಡಲಿಲ್ಲ, ಪರೀಕ್ಷೆಯೇ ಮಾಡಲಿಲ್ಲ ಅವರು. ನಿನ್ನ ಪಾಡಿ ನೀನು ಹೋಗು ಅಂದರು. ಪರೀಕ್ಷೆಗೆ ತನ್ನನ್ನು ತುತ್ತು ಮಾಡಿಕೊಂಡಿದ್ದು ಸೀತೆ. ಮಾಡ್ಕೋಬೇಕಾಯಿತು, ಪರೀಕ್ಷೆಯಲ್ಲಿ ಗೆದ್ದು ಬರಬೇಕಾಯಿತು. ಯಾವಾಗ ಲಕ್ಷ್ಮಣನಿಗೆ ಸೀತೆ ಹೇಳಿದಳೋ, ಲಕ್ಷ್ಮಣ ರಾಮನ ಮುಖವನ್ನು ನೋಡ್ದ. ಏನು ಸ್ವಾಮಿ ಅತ್ತಿಗೆ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಅವನು ಹುಬ್ಬು ಅಲ್ಲಾಡಿಸಿನಂತೆ, ಮಾಡು ಅಂದಂತ. ಅವನು ಹುಬ್ಬು ಅಲ್ಲಾಡಿಸಿದ್ದನ್ನು ನೋಡಿ ಚಿತೆಯನ್ನು ಸಿದ್ಧ ಮಾಡಿದ ಸೌಮಿತ್ರಿ.
ಹೀಗಾಗಿ ಅಗ್ನಿ ಪರೀಕ್ಷೆಯನ್ನ ಮಾಡಿ ಸೀತೆಗೆ ದಂಡನೆ ಕೊಟ್ಟರು ಅಂತ ಅಲ್ಲ, ರಾಮರು ನಿಷ್ಕರುಣಿ ಅಂತ ಅಲ್ಲ, ಒಬ್ಬ ಸ್ವಚ್ಛ ಚರಿತ್ರೆಯನ್ನು ಹೊಂದಿದ್ದಂತಹ ಸಹೋದರನನ್ನ ಹಿಂಸೆ ಮಾಡಿದ್ದರಿಂದ ಎಷ್ಟು ಕುಗ್ಗಿ ಹೋದ ಆ ಹೊತ್ತು. ಯಾರೂ ಅವನ ಪರವಾಗಿಲ್ಲ, ನಾವು ಯಾರೂ ಲಕ್ಷ್ಮಣನ ಪರವಾಗಿ ಮಾತಾಡಲಿಲ್ಲ, ಇಲ್ಲಿ ಸೀತೆಯ ಪರವಾಗಿ ಎಲ್ಲರೂ ಮಾತಾಡ್ತಾ ಇದ್ದೇವೆ. ರಾಮರು ಹೀಗೆ ಆಳ್ಕೂಡ್ದೆ ಅವತ್ತವಳು ಕಾಮಶಂಕ ಅಂದ್ಲು, ಇವತ್ತು ಪ್ರಾಪ್ತ ಚಾರಿತ್ರ ಸಂದೇಹ ಅಂತ ರಾಮರು ಹೇಳಿದರು. ವ್ಯತ್ಯಾಸ ಏನೂ ಇಲ್ಲ, ಎರಡೂ ಒಂದೇ ಕಾರಣ. ಅವಳು ಮಾಡಬಾರದ ಮಾತಿಗೆ, ಆಡಬಾರದ ಕ್ರಿಯೆಗೆ ಶ್ರೀರಾಮರು ಅದೇ ರೀತಿಯಲ್ಲಿ ಉತ್ತರ ಹೇಳಿದ್ದಾರೆ. ಆಮೇಲೆ ಅವಳು ಕೊಡೋ ಕಾರಣ ಬೇರೆ, ಅದನ್ನು ನಾನು ಚರ್ಚೆ ಮಾಡ್ತೀನಿ ಮುಂದೆ. ಸರಿ, ಲಕ್ಷ್ಮಣ ಚಿತೆಯನ್ನು ಸಿದ್ಧ ಮಾಡಿದ್ದಾನೆ, ಸೀತೆ ಪ್ರದಕ್ಷಿಣೆ ಮಾಡಿದ್ದಾಳೆ. ಅವಳು ಹೇಳಿಲ್ಲೋ, ಅವಳು ಪರಮಪತಿವ್ರತೆ, ಅದರೊಳಗೆ ಏನು ಸಂದೇಹ ಇಲ್ಲ. ಮಹಾತಾಯಿ, ಅದರೊಳಗೂ ಏನು ಸಂದೇಹವಿಲ್ಲ. ಬಹಳ ದೊಡ್ಡ ಹೆಣ್ಣು, ನಾವು ಯಾರು ಆಕೆಯನ್ನು ಟೀಕೆ ಮಾಡಲಿಕ್ಕೆ? ಮಹಾ ದೊಡ್ಡ ತಾಯಿ ಆಕೆ. ಆಕೆ ಎಲ್ಲ ಪ್ರಾರ್ಥನೆ ಮಾಡಿ ಹೇಳಿ, ನಾನು ಪತಿವ್ರತೆಯಾಗಿದ್ದರೆ ಬೇರೆ ಯಾರನ್ನು ನಾನು ಮನಸ್ಸಿನಲ್ಲಿ ಯೋಚನೆ ಮಾಡದೇ ಇದ್ದರೆ ಈ ಬೆಂಕಿಯಿಂದ ನನ್ನ ಸುಡದೇ ಇರಲಿ, ಅವಳಿಗೆ ಗೊತ್ತಿತ್ತು ಸುಡಲ್ಲ ಅಂತ. ಈಗ ಅಷ್ಟು ಖಚಿತವಾಗಿದ್ದು. ರಾಮೋ ದಾಶರಥಿರ್ಯದಿ ಅಂತ ಲಕ್ಷ್ಮಣ ಹೇಳಿದ್ನಲ್ಲ, ನಮ್ಮ ಅಣ್ಣ ದಾಶರಥನ ಮಗನೇ ಆಗಿದ್ದರೆ. ಏನು ಲಕ್ಷ್ಮಣ ಗೊತ್ತಿಲ್ಲ, ದಾಶರಥ ಮಗ ಹೌದೋ ಅಲ್ವೋ ಅಂತ. ರಾಮ ದಾಶರಥನ ಮಗನೇ, ದಾಶರಥಿಯೇ ಹಾಗಿದ್ದು ಅನ್ನೋ ಮಾತು ಹೇಳ್ತಾ ಇದ್ದೇನೆ. ದಾಶರಥನ ಮಗನೇ ಆಗಿದ್ದರೆ ಈ ಬಾಣ ಹೋಗಿ ಸಾಯಿಸಬೇಕು, ಸಾಯಿಸ್ತು. ಹಾಗೆ ಸೀತೆ ಹೇಳ್ತಾ ಇದ್ದಾಳೆ, ನನಗೆ ರಾಮನಲ್ಲದೆ ಮತ್ತೊಬ್ಬ ಗಂಡು ನನ್ನ ಮನಸ್ಸಿನಲ್ಲಿ ಇಲ್ಲದೇ ಇದ್ದಿದ್ದು ಇಲ್ಲ. ಬೆಂಕಿಯವಳು ರಕ್ಷಣೆ ಕೊಡಲೇಬೇಕು. ಆ ಪರಮನುಂಬುಗೆಯಿಂದಲೇ ಅವಳು ಹಾರಿಬಿಟ್ಟು ಅಗ್ನಿ ಪ್ರವೇಶ ಮಾಡಿಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಅಳುತ್ತಾ ಇದ್ದಾರೆ. ನಮ್ಮ ಶ್ರೀಮಾನ್ ಶ್ರೀರಾಮಚಂದ್ರರು ಕಣ್ಣಲ್ಲಿ ನೀರು ಬಂತಂತೆ ಅವರಿಗೆ. ಅಯ್ಯೋ, ಹೆಂಡತಿ ಹೋದಳಲ್ಲ ಬೆಂಕಿಯ ಒಳಗೆ ಅಂತ. ಕೊಂಚ ಕಾಲ ಆಯಿತು, ಎಲ್ಲರೂ ದೇವತೆಗಳು ಒಬ್ಬೊಬ್ಬರಾಗಿ ಬಂದಿದ್ದಾರೆ, ಬ್ರಹ್ಮನೂ ಬಂದಿದ್ದಾನೆ. ಅಲ್ಲಿನ ದೇವತೆಗಳೆಲ್ಲ ರಾಮನಿಗೆ ಹೇಳ್ತಾ ಇದ್ದಾರೆ, ಅಯ್ಯ ನೀನು ಯಾರಯ್ಯ, ಒಳ್ಳೆ ಹುಲು ಮನುಷ್ಯನಂತೆ ವರ್ತಿಸ್ತಾ ಇದ್ದೀಯಲ್ಲ ನೀನು, ನೀನು ಎಂಥವನು? ಅಶ್ವಿನಿ ದೇವತೆಗಳಿಗೆ ಶಕ್ತಿಯಾಗಿರತಕ್ಕಂಥವನು, ಅಷ್ಟವಸುಗಳಲ್ಲಿ ಮಹಾಶಕ್ತನಾಗಿರತಕ್ಕಂಥವನು, ಇಡೀ ಪೃಥ್ವಿಯನ್ನೇ ನಿರ್ಣಯ ಮಾಡತಕ್ಕಂಥವನು, ಎಲ್ಲ ಜೀವಗಳಿಗೂ ಒಡೆಯನಾಗಿರತಕ್ಕಂಥವನು, ಅಂತಹ ನೀನು ಸಚ್ಚಿದಾನಂದ ವಸ್ತುವಾಗಿರತಕ್ಕ ನೀನು ಸಾಮಾನ್ಯ ಮನುಷ್ಯರಂತೆ ನಿನ್ನ ಹೆಂಡತಿಯನ್ನು ಬೆಂಕಿ ಪ್ರವೇಶ ಮಾಡ್ತಾ ಇದ್ದರೆ ನೋಡ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀಯಲ್ಲ. ಆಗ ರಾಮರು ಹೇಳಿದರು, ಮಾನುಷಂ ಮನ್ಯೇ ರಾಮೋ ದಶರಥಾತ್ಮಜ. ಅಯ್ಯ, ಏನು ಹೇಳ್ತಾ ಇದ್ದೀರಿ ನೀವು ನನ್ನನ್ನು? ಆತ್ಮಾನಂ ಮಾನುಷಂ ಮನ್ಯೇ ರಾಮೋ ದಶರಥಾತ್ಮಜ. ಆತ್ಮಾನಂ ಮಾನುಷಂ ಮನ್ಯೇ, ನಾನು ನನ್ನನ್ನು ಒಬ್ಬ ಮನುಷ್ಯ ಅಂದ್ಕೊಂಡಿದ್ದೀನಪ್ಪ. ನೀವು ಏನೋ ವಸು ಅಂತ ಇದ್ದೀರಿ, ರುದ್ರ ಅಂತ ಇದ್ದೀರಿ, ಬ್ರಹ್ಮ ಅಂತ ಇದ್ದೀರಿ, ಅಷ್ಟವು ನಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರು ನಾನು? ಹಾಗಾದರೆ ಯಾರು ನಾನು? ನಮ್ಮ ವೇದಾಂತದ ಮೊಟ್ಟ ಮೊದಲನೆಯ ಪ್ರಶ್ನೆ, ನಾನು ಯಾರು? ವೇದಾಂತದ ಸೂತ್ರ ಆರಂಭವಾಗುವುದೇ ಶ್ರೀಮದ್ ರಾಮಾಯಣದಲ್ಲಿ, ನಾನು ಯಾರು? ನಾನು ಯಾರು ಅನ್ನುವ ಪ್ರಶ್ನೆಯನ್ನು ರಾಮರು ಕೇಳಿದ್ದಕ್ಕೆ ಬ್ರಹ್ಮರು ಹೇಳ್ತಾ ಹೋಗ್ತಾರೆ, ನೀನು ಯಾರು? ನೀನೇ ನಾರಾಯಣನು, ದೇವೇಶನೇ ನೀನು, ನೀ ಸುದರ್ಶನಧಾರಿ ಅಪರಾಜಿತ, ಏಕಶೃಂಗನು ನೀನು, ನೀನೇ ಯಜ್ಞವರಾಹ, ಹಿಂದು ಇಂದಿನ ಶತ್ರು ವಿಧ್ವಂಸನೀ, ನೀನೇ ಪರಬ್ರಹ್ಮ, ಆದ್ಯಂತರಹಿತನೀ, ಆಕಾರವೇ ಇರದ ನಿರ್ವಿಕಾರೀ, ಲೋಕಕ್ಕೆ ನೀ ಧರ್ಮ, ನೀನೆ ವಿಶ್ವಕ್ಸೇನ, ನಾಲ್ಕು ಭುಜ ಇರುವ ನೀ ಶಾರ್ಂಗದೇವ, ಇಂದ್ರಿಯ ವಿಜೇತನೀ, ಆದಿಪುರುಷನು ನೀನು, ಪುರುಷರಲ್ಲಿ ಶ್ರೇಷ್ಠನೀ ಪುರುಷೋತ್ತಮ, ಖಡ್ಗನಂದಕಧಾರಿ, ಸರ್ವರಿಗೂ ನೀ ಸೇವ್ಯ, ನೀನೇ ಮಹಾವಿಷ್ಣು ಪದ್ಮನಾಭ, ಇಂದ್ರಸೇನೆಯ ಒಡನೆ ಇಂದ್ರಿಯ ಸಮೂಹಗಳ ಮಾರ್ಗದರ್ಶಿಸುವ ನೀ ಬಲದ ಲಮಿತ, ಪ್ರಜ್ಞಾನ ಬ್ರಹ್ಮನೀ, ಸತ್ವಶುದ್ಧನು ನೀನು, ಕ್ಷಮೆಯ ಕರುಣಾಮೂರ್ತಿ ನೀನೇ ದಮ. ಋಷಿ ಮಹರ್ಷಿಗಳೆಲ್ಲ
ಒಂದಾಗಿ ನೂತಿಸುವರು. ನೀನೆ ರಕ್ಷಕನೆಂದು ಸಂಧ್ಯೆ ಸಮಯ. ಮಂತ್ರಜಿಹ್ವೆಯು ನೂರು ಶಾಖೆ ಶೃಂಗ ಸಹಸ್ರ. ದಿವ್ಯ ವೃಷಭವು ನೀನು ವೇದ ಪುರುಷ. ಪ್ರಕೃತಿಯ ವ್ಯಾಪಿಸಿ ಹೇ ಪ್ರಕೃತಿಯ ಮೀರಿರಿವೆ ಯಾರಿಗೂ ಗೊತ್ತಿಲ್ಲ ಆದಿ ಅಂತ್ಯ. ನೀನೇ ಓಂಕಾರ ನೀನೇ ವಷಟ್ಕಾರ ನೀನೇ ಷಟ್ಕಾರ ಸರ್ವ ಅಕ್ಷರ ನೀನು ನೀನೇ ರಾಮ. ಜಗದ ಉದಯದಲ್ಲಿ ನೀ ನಾಲ್ಮೊಗದ ಬ್ರಹ್ಮನೈ. ನೀನೇ ವಿರೂಪಾಕ್ಷ ನೀ ಮಹೇಶ. ನೀನೇ ಮಹೇಂದ್ರ ನೀ ಅದಿತಿ ಪುತ್ರ ಉಪೇಂದ್ರ. ನೀನೇ ನಾರಾಯಣನು ನೀ ಅನಂತ. ಬ್ರಹ್ಮರು ರಾಮನನ್ನು ಕುರಿತು ನೀನು ಯಾರು ನಾನು ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ರಾಮ ನಿನ್ನಯ ಹೃದಯ ತುಂಬಿರುವ ನಾ ಬ್ರಹ್ಮ. ನಿನ್ನ ನಾಲಗೆಯೇ ಶ್ರೀ ಶಾರದೆ. ರೋಮ ಕೋಟಿಗಳೆಲ್ಲ ಕೋಟಿ ದೇವರ ವಾಸ. ಇದುವೇ ಸೃಷ್ಟಿಯ ಮೂಲ ನೀನೇ ಬ್ರಹ್ಮ. ನೀನಿಲ್ಲದಿರುವುದದು ಅಸ್ತಿತ್ವದಲ್ಲಿಲ್ಲ. ಇರುವುದರಲ್ಲೆಲ್ಲ ನೀ ವ್ಯಾಪಿಸಿರುವೆ. ಕಣ್ಣು ಮುಚ್ಚಲು ರಾತ್ರಿ ನಯನ ನೀ ತೆಗೆ ಹಗಲು. ಇಡಿಯ ಬ್ರಹ್ಮಾಂಡವೇ ನಿನ್ನ ದೇಹ. ಮೂಲೋಕ ಗೆದ್ದಿರುವ ಶ್ರೀ ತ್ರಿವಿಕ್ರಮ ನೀನು. ಬಲಿಯ ಬಾಗಿಲ ಭಂಟ ಭಕ್ತ ಪ್ರಾಣ ನೀನೇ. ಮಹಾವಿಷ್ಣು ಸೀತೆಯೇ ಶ್ರೀಲಕ್ಷ್ಮಿ. ನಮ್ಮ ಮೊರೆ ಕೇಳಿ ನೀ ಧರೆಗೆ ಇಳಿದೆ. ದಶರಥನ ಮಗನಾಗಿ ಮಾನವೋತ್ತಮನಾಗಿ ಧರ್ಮ ದೀಪವ ನೀನು ಪ್ರಜ್ವಲಿಸಿದೆ. ಸತ್ಯ ಎಂದರೆ ಏನು ಏನು ಅದು ತಪ ಎನಲು. ಪಿತೃಪೂಜೆಯದೇನು ನುಡಿದು ನಡೆದೆ. ಸತ್ಯನೆಂಬುದಕ್ಕೆ ನೀ ವ್ಯಾಖ್ಯಾನವನ್ನು ಮಾಡಿ ಕಷ್ಟಗಳ ಪರಿಹರಿಸಿ ಲೋಭಗಳ ಸಂಹರಿಸಿ ಜೀವನದ ಮರ್ಮವನ್ನು ನೀ ಹೇಳಿದೆ. ಪೌರುಷ ಪರೀಕ್ಷಿಸಿದೆ ವಿಧಿಯ ವ್ಯಾಖ್ಯಾನಿಸಿದೆ ಪ್ರಶ್ನೆಗಳಿಗೆಲ್ಲ ನೀ ಉತ್ತರಿಸಿದೆ. ನಿನ್ನ ಬದುಕೇ ಒಂದು ವೇದ ದರ್ಶನವಾಗಿ ನಿನ್ನ ಬದುಕೇ ಒಂದು ವೇದ ದರ್ಶನವಾಗಿ ಜೀವಿಸುತ್ತ ಗುರುವಾದೆ ಧಾರ್ಮಿಕರಿಗೆ. ರಾಮ ಸೀತಾರಾಮ ಜಯ ರಾಮ ದಶರಥ ರಾಮ ಶ್ರೀರಾಮ ನಮ್ಮ ಗುರಿ ಆತ್ಮರಾಮ. ಯಾರು ಈ ವೇದಾಂತ ಸ್ತೋತ್ರಗಳ ಪಠಿಸುವರೋ ಅವರಿಗೆಂದಿಗೂ ಇಲ್ಲ ಅಪಜಯವದು. ಜಯರಾಮ ದರ್ಶನಕ್ಕೆ ರಾಮ ಭಕ್ತರಿಗೆ ಜಯ. ದಾರಿ ತುಂಬಿರಲಿ ಶ್ರೀರಾಮ ದೀಪ. ನಾನು ಕನ್ನಡದಲ್ಲಿ ಅನುವಾದ ಮಾಡಿದರೂ ಇದೆಲ್ಲ ಪರಬ್ರಹ್ಮರು ಬ್ರಹ್ಮಸ್ತುತಿ ಅಂತ ಶ್ರೀರಾಮರನ್ನು ಕುರಿತು ಸ್ತುತಿಸ್ತಾರೆ. ಈ ಬ್ರಹ್ಮಸ್ತುತಿ ಆದ ಮೇಲೆ ಅಗ್ನಿ ಸೀತೆಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಬಂದು ರಾಮರಿಗೆ ಒಪ್ಪಿಸ್ತಾರೆ. ದಶರಥ ಪ್ರತ್ಯಕ್ಷನಾಗ್ತಾನೆ. ಇದು ನನ್ನ ಆದೇಶ, ನಿನ್ನ ಮಡದಿಯನ್ನು ನೀನು ಸ್ವೀಕರಿಸುವಳು ಪರಿಶುದ್ಧಳಾಗಿದ್ದಾಳೆ. ಆಗ ರಾಮರು ಒಂದು ಮಾತು ಹೇಳ್ತಾರೆ, ಸ್ವಾಮಿ ಬಹಳ ಪ್ರಧಾನವಾದ ಮಾತು. ಮುಂದಿನ ಉತ್ತರಕಾಂಡದಲ್ಲಿ ನೀವೆಲ್ಲ ರಾಮನನ್ನು ಥಳಿಸುವುದಕ್ಕೆ ಏರ್ಪಾಟು ಮಾಡಿಕೊಂಡಿರತಕ್ಕಂಥದ್ದಕ್ಕೆ ಉತ್ತರ ರೂಪವಾಗಿ ಕೊಡತಕ್ಕಂಥ ಮಾತು. ರಾಮರು ಹೇಳ್ತಾರೆ, ನನಗೆ ಸೀತೆ ಪರಿಶುದ್ಧಳು ಅಂತ ಗೊತ್ತು, ಆದರೆ ಈ ಲೋಕದ ಜನರನ್ನು ಮೆಚ್ಚಿಸುವುದಕ್ಕಾಗಿ ನಾನು ಹೀಗೆ ಮಾಡಬೇಕಾಯಿತು. ಮಾನನೀಯ ಗುಂಡಪ್ಪನವರು ಆ ಸಂದರ್ಭದಲ್ಲಿ ಹೇಳ್ತಾರೆ, ಈ ಸಬೂವು ನನಗೆ ಒಪ್ಪುವುದಿಲ್ಲ. ಯಾರೋ ಕುಂಟ ನೆಪ ಇದು ರಾಮರು ಹೇಳಿದ್ದು. ಯಾರೋ ರಾಮ ಭಕ್ತರು ಬಹುಶಃ ಈ ವಾಕ್ಯ ಸೇರಿಸಿರಬೇಕು ಅಂತ ಮಾನ್ಯ ಗುಂಡಪ್ಪನವರು ಹೇಳ್ತಾರೆ. ಎಲ್ಲ ಸರ್ವ ನಮಸ್ಕಾರಗಳನ್ನು ಗುಂಡಪ್ಪನವರಿಗೆ ಮಾಡ್ತಾನೆ, ನಾನು ಆ ಮಾತನ್ನು ಒಪ್ಪಲ್ಲ.
ಯಾಕೆ ಅಂದ್ರೆ ರಾಮರ ವಾಕ್ಯವನ್ನು ಗಮನಿಸಿ. ರಾಮರು ಏನು ಹೇಳ್ತಾರೆ, ಜನರನ್ನು ಮೆಚ್ಚಿಸುವುದಕ್ಕಾಗಿ ನಾನು ಅಗ್ನಿ ಪರೀಕ್ಷೆಗೆ ಒಪ್ಪಿಕೊಂಡು ಬಿಟ್ಟೆ ಅಂತಾರೆ. ಆಮೇಲೆ ಏನು ಸ್ವಾಮಿ ಆಯಿತು, ಇದೇ ಜನರು ಇಷ್ಟು ಅಗ್ನಿ ಪರೀಕ್ಷೆ ಮಾಡಿ ಕರ್ಕೊಂಡು ಬಂದಿದ್ದರೂ ಶ್ರೀರಾಮರನ್ನು ಬೈದರು. ಆಗ ಸೀತೆಯನ್ನು ಅಡವಿಗೆ ಕಳಿಸಿದರು ಶ್ರೀರಾಮರು ಅಂತೇಳಿ ನೀವು ಶ್ರೀರಾಮನ ಬೈದ್ರಿ. ಆಮೇಲೆ ದಯಮಾಡಿ ನೀವು ಬೈಯೋದಕ್ಕೆ ಅರ್ಥ ಇದೆಯಾ ಅನ್ನೋದನ್ನು ಗಮನಿಸಿ. ಈಗ ಆ ಪ್ರಸಂಗವನ್ನು ನಾನು ಹೇಳಲೇಬೇಕಾಗಿದೆ ನಿಮ್ಮ ಹತ್ರ. ಇನ್ನೊಂದು 10-15 ನಿಮಿಷ ಜಾಸ್ತಿ ಆಯಿತು, ದಯಮಾಡಿ ನನ್ನ ಜೊತೆ ಸಹಕರಿಸಬೇಕು ನೀವು. ಸೀತೆಯನ್ನು ಅಡವಿಗೆ ಕಳಿಸತಕ್ಕಂಥ ಸಂದರ್ಭದ ಹಿನ್ನೆಲೆಯನ್ನು ನೋಡೋಣ. ಈ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ದಶರಥ ಪ್ರತ್ಯಕ್ಷನಾಗಿದ್ದಾಗ ಎಲ್ಲ ದೇವತೆಗಳಿಗೂ ಎಲ್ಲ ವಾನರರಿಗೂ ರಾಮರು ಹೇಳಿದ್ದಾರೆ, ಸೀತೆಯ ಪರೀಕ್ಷೆಗೆ ನಾನು ಒಪ್ಪಿಗೆ ಕೊಟ್ಟಿದ್ದು ಈ ಜನರು ನನ್ನ ಹೆಂಡತಿಯನ್ನು ಶಂಕಿಸ್ತಾರೆ, ನನ್ನನ್ನು ಬೈತಾರೆ, ಅದರ ನಿವಾರಣೆ ಮಾಡುವುದಕ್ಕೋಸ್ಕರ ನಾನು ಈ ಪರೀಕ್ಷೆಯನ್ನು ಒಪ್ಪಿಕೊಂಡೆ. ಮುಂದೆ ರಾಮರು ರಾಜ್ಯಭಾರ ಮಾಡ್ತಾ ಇದ್ದಾರೆ, ಭದ್ರ ಅನ್ನುವನು ಬಂದಿದ್ದಾನೆ. ಆ ಭದ್ರನನ್ನು ರಾಮರು ಕೇಳಿದರು, ಅಯ್ಯ ಭದ್ರ, ಜನರು ನನ್ನ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ, ನನ್ನ ತಮ್ಮಂದಿರ ಬಗ್ಗೆ, ನನ್ನ ರಾಜ್ಯಭಾರದ ಬಗ್ಗೆ ಜನರು ಏನು ಮಾತನಾಡ್ತಾ ಇದ್ದಾರೆ? ಆಗ ಭದ್ರ ಹೇಳ್ದ, ನಿಮ್ಮನ್ನು ಜನರೆಲ್ಲ ಹೊಗಳ್ತಾ ಇದ್ದಾರೆ ಸ್ವಾಮಿ, ಎಂಥ ಸಾಹಸಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದಾನಾತ, ರಾವಣನಂತಹ ರಾವಣನನ್ನೇ ಮರ್ದನ ಮಾಡಿದ್ದಾನೆ, ಕುಂಭಕರ್ಣನನ್ನು ಸಾಯಿಸಿಬಿಟ್ಟಿದ್ದಾನೆ, ಇಂಥ ಶಕ್ತಿಶಾಲಿಯನ್ನು. ಭದ್ರ ಸ್ವಲ್ಪ ಇರು, ಹೊಗಳೋದು ಸಾಕು, ಬರೀ ಹೊಗಳಬೇಡ, ನನ್ನ ಯಾರಾದರೂ ಯಾರು ಬೈತಾ ಇದ್ದಾರಾ ಹೇಳು. ನನಗೆ ಬಹಳ ಮುಖ್ಯವಾದದ್ದು, ಹೊಸದಾಗಿ ನಾನು ರಾಜ್ಯವನ್ನು ಆರಂಭ ಮಾಡಿದ್ದೇನೆ, ಯಾರಾದರೂ ನನ್ನನ್ನು ಏನಾದರೂ ಟೀಕೆ ಮಾಡ್ತಾ ಇದ್ದಾರಾ ಅಂತ ಹೇಳು. ಅವ ಭದ್ರ ಏನು ಹೇಳ್ದ, ಏನು ಹೇಳ್ದ ಹೇಳಿ, ಸ್ವಲ್ಪ ಸರಿಯಾಗಿ ಹೇಳಿಬಿಡಿ. ಹಾಂ ಹೇಳಿ, ನೀವು ಹೇಳಿ, ಇವತ್ತು ನಿಮ್ಗೆ ಕೊನೆಯ ಅವಕಾಶ ಇದೆ, ಹೇಳಿ, ಜ್ವರ ಕೇಳಿಸೋ ಹಾಗೆ ಹೇಳಿಬಿಡಿ ಹೇಳಿ. ಹೌದಾ, ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ನೋಡಿ. ಹೀಗೆ ನೀವು ಹೇಳುವುದರಿಂದಲೇ ಯಾವುದೋ ಒಬ್ಬ ಪ್ರಸಿದ್ಧ ಚಿತ್ರ ನಿರ್ಮಾಪಕ ಅಗಸರು ಅಗಸರು ಅಂತ ಹೇಳಿ ಒಂದು ಚಿತ್ರ ಮಾಡಿಬಿಟ್ಟು, ಯಾವುದಪ್ಪ ಸಿನಿಮಾ, ತಿರುಗಾಲ ಅವಕಾಶ ಅಂತಿರಲ್ರಿ, ಆ ಪುಟ್ಟಣ ಕಣಗಾಲ ಯಾವುದಪ್ಪ ಚಿತ್ರ, 14 ವರ್ಷ ವನವಾಸದಿಂದ ಶರಪಂಜರ. ಆ ಚಲನಚಿತ್ರ ಬಂದ ಮೇಲೆ ನಾನಿನ್ನು ಹುಡುಗ ಆವಾಗ, ಏನು ಆ ಪ್ರಜಾವಾಣಿ, ಯಾವ ಪ್ರಜಾವಾಣಿನೇ ಬಹಳ ಪ್ರಸಿದ್ಧವಾದ ಪತ್ರಿಕೆ, ಅದರೊಳಗೆ ಚರ್ಚೆ ಮಾಡಿದ್ದು ಮಾಡಿದ್ದೆ, ಅಗಸರ ಜಾತಿಗೆ ಅವಮಾನ ಮಾಡಿದ್ದಾನೆ ವಾಲ್ಮೀಕಿ ಅಂತ. ಬೇರೆ ಜಾತಿ ಯಾಕೆ ಹಿಡ್ಕೋಬಾರ್ದಾಯ್ತು, ಅಗಸರ ಆಗಬೇಕಾಯ್ತು ರಾಮನಿಗೆ, ರಾಮ ಅಗಸರ ವಿರೋಧಿ ನೋಡಿ ಎಷ್ಟು ಚೆನ್ನಾಗಿದೆ ಪಾಪ, ಅವನ ಪಾಲ ಇವನೆಲ್ಲೋ ಇದ್ದ, ಇವರು ಅಗಸರು, ನೀವಲ್ಲ ಪಾಪ, ನೀವು ಹೇಳಿದ ಕಾರಣ ಇನ್ಯಾರು, ಇದು ಬಹಳ ತಪ್ಪು ಕಥೆ. ಮತ್ತು ನಮಗನ್ಸುತ್ತೆ ಯಾರೋ ಒಬ್ಬರು ಹೇಳಿಬಿಟ್ರಪ್ಪ, ಒಬ್ಬರು ಹೇಳಿದಕ್ಕೆ ಹೆಂಡತಿ ಬಿಟ್ಬಿಡೋದ ಏನ್ರಿ, ನಿಮ್ಮ ಹೆಂಡತಿ ಬಗ್ಗೆ ಯಾರೋ ಒಬ್ಬರು ಬಿಟ್ಬಿಡ್ತೀರ ನೀವು, ರಾಮ ಹೀಗೆ ಬಿಡೋದು ಸರಿಯಾ ಅಂತ ಕೇಳ್ತೀರಿ. ದಯಮಾಡಿ ಕಥೆ ಕೇಳಿ. ಇವಾಗ ಭದ್ರ ಹೇಳ್ತಾ ಇದ್ದೀನಿ, ಶೃಣು ರಾಜನ್ ಯಥಾ ಪೌರಾಹ ಕಥಯಂತಿ ಶುಭಾಶುಭಂ ಚತ್ವರಾಪಣ ರಥ್ಯಾಸು ವನೇಶು ಉಪವನೇಶು ಚ. 4 ದಾರಿಗಳು ಸೇರೋ ಜಾಗದಲ್ಲಿ ಚತ್ವರಾಪಣ ರಥ್ಯಾಸು, ಆಪಣ ಅಂದರೆ ಅಂಗಡಿಗಳಲ್ಲಿ, ರಥ್ಯಾಸು ಅಂದರೆ ವಾಹನಗಳಲ್ಲಿ, ವನಗಳಲ್ಲಿ, ಉಪವನಗಳಲ್ಲಿ, ಎಷ್ಟು ಜನ ಆಗಿಸಿರ್ಬೇಕಾದ್ರೆ ರಥಗಳಲ್ಲಿ ಮಾತಾಡ್ತಾ ಇದ್ದಾರಂತೆ, ವನಗಳಲ್ಲಿ ಮಾತಾಡ್ತಾ ಇದ್ದಾರಂತೆ, ಉಪವನಗಳಲ್ಲಿ ಮಾತಾಡ್ತಾ ಇದ್ದಾರಂತೆ, ಅಂಗಡಿಗಳಲ್ಲಿ ಮಾತಾಡ್ತಾ ಇದ್ದಾರಂತೆ, ಚೌಕಗಳಲ್ಲಿ ಮಾತಾಡ್ತಾ ಇದ್ದಾರಂತೆ. ಏನಂತ ಮಾತಾಡ್ತಾ, ಯಾರು ಮಾತಾಡ್ತಾ ಇದ್ದಾರೆ? ಶೃಣು ರಾಜನ್ ಯಥಾ ಪೌರಾಹ, ಪೂರ್ವ ಜನರು ಮಾತಾಡ್ತಾ ಇದ್ದಾರೆ. ಅಗಸರು ಅಂತ ಯಾರು ಹೇಳಿದ್ರು ಪಾಪ, ಲಕ್ಷ್ಮಿ ವಾಲ್ಮೀಕಿ ಹೇಳಿದ್ರೇನ್ರಿ, ಅಗಸ ಆಗಲಿ ರಜಕ ಆಗಲಿ ಮಡಿವಾಳ ಆಗಲಿ ಶಬ್ದವೇ ರಾಮಾಯಣದಲ್ಲಿ ಬಂದಿಲ್ಲ, ಯಾಕೆ ಅಗಸ ಅಂತ ಕೂಡಿಸ್ಬಿಟ್ರಿ ನೀವು? ಹಾಗೆ ಕೂಡಿಸಿದ್ದರಿಂದ ಪಾಪ ಯಾವುದೋ ಒಂದು ಜಾತಿಯವರು ಪಾಪ ತಲೆ ತೆಗೆಸ್ಬೇಕಾ? ನಾವು ಸೀತಮ್ಮನ್ಗೆ ಅಡವಿ ಕಳಿಸಿದವ್ರು ನಾವು ಅಂದ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಅವ್ರಿಗೂ ಗೊತ್ತಿಲ್ಲ, ಅವನು ಕುಡ್ಕೊಂಡು ಬೇರೆಯವ್ರಿಗೂ ಗೊತ್ತಿಲ್ಲ, ಅಗಸರು ಅವಸರು ಅಂತ ಹೇಳ್ತಾ ಇದ್ದೀರಿ. ವಾಲ್ಮೀಕಿ ರಾಮಾಯಣದಲ್ಲಿ ಪೌರಾಹ, ಪೌರಾಹ ಬಹುವಚನ ಅಂದರೆ ಜನರು ಮಾತಾಡ್ತಾ ಇದ್ದಾರೆ. ಎಷ್ಟು ಜನ ಮಾತಾಡ್ತಾ ಇದ್ದಾರೆ? ಇಷ್ಟೊಂದು ಜನ.
ಚೌಕಗಳಲ್ಲಿ ಮಾತಾಡ್ತಾ ಇದ್ದಾರೆ, ದಾರಿಗಳಲ್ಲಿ ಮಾತಾಡ್ತಾ ಇದ್ದಾರೆ, ಅಂಗಡಿಗಳಲ್ಲಿ ಮಾತಾಡ್ತಾ ಇದ್ದಾರೆ, ಉದ್ಯಾನವನಗಳಲ್ಲೆಲ್ಲ ಜನ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ, ಏನಂತ ಮಾತಾಡ್ತಾ ಇದ್ದಾರೆ ಅಂದರೆ, ಕೀದೃಶಿ ಸೀತಾ ಸಂಭೋಗಜಂ ಸುಖಂ. ನಮ್ಮ ರಾಮ ಇದ್ದಾನಲ್ಲಪ್ಪ, ಅವನು ಅವನೇ ನಿಯಮ ಹಾಕೊಂಡ್ಬಿಟ್ಟೆ, ಈಗ ಪತ್ನಿ ವ್ರತ ಸ್ಥಾಂತ. ಈಗ ರಾವಣನ ಅಂಕ ಪರಿಭ್ರಷ್ಟರಾಗಿದ್ದವನನ್ನು ಬಿಟ್ಟು ಬಂದು ಬಿಟ್ಟರೆ ಅವನು ಸುಖ ಸಿಗಲ್ವಲ್ಲ. ಪಾಪ ರಾಮ ಅಂಥವನೇ, ಒಂದು ದೊಡ್ಡ ಬ್ರಹ್ಮಚಾರಿ ಇದ್ದ ಹಾಗೆ ಅವನು. ಅವನಲ್ಲ ಸೀತಾ ಸಂಭೋಗಂ ಸುಖಮ ಕರ್ಕೊಂಡು ಬರಲಿಲ್ಲ, ಅವನು ಅಗ್ನಿ ಪರೀಕ್ಷೆ ಮಾಡಿಸಿ ಕರ್ಕೊಂಡು ಬಂದಿದ್ದಾನೆ ರಾಮ. ಆದರೂ ಜನ ಹೇಳ್ತಾ ಇದ್ದಾರೆ, ಅಸ್ಮಾಕಮಪಿ ದಾರೇಷು ಸಹನೀಯಂ ಭವಿಷ್ಯಸಿ. ನಮ್ಮ ನಮ್ಮ ಹೆಂಡತಿಯರು ನಾಳೆ ಹೀಗೆ ಮಾಡಿದ್ರೆ ನಾವು ಸಹಿಸಿಕೊಂಡಿರಬೇಕು. ಯಾಕಪ್ಪ ಅಂದರೆ, ಪ್ರಜಾಹಿ ಅನುವರ್ತತೆ, ರಾಜರನ್ನು ಪ್ರಜೆಗಳು ಅನುಸರಿಸಬೇಕು ಅಂತ ಮಾತಾಡ್ತಾ ಇದ್ದಾರೆ ರಾಮ ಅಂತ ಹೇಳಿಬಿಟ್ಟು. ರಾಮರೇನು ಮಾಡಬೇಕು ಇವಾಗ? ಒಬ್ಬ ಹೊಸನ್ನ ಕರೆದು ಬುದ್ಧಿ ಹೇಳೋದಕ್ಕೆ ಇಡೀ ಜನರೆಲ್ಲ ಮಾತಾಡ್ತಾ ಇದ್ದಾರೆ. ನಗರೇಶು ಉಪವನೇಶು ಚ ಜನಪದೇಶು ಚ, ಪಟ್ಟಣಗಳಲ್ಲಿ ಮಾತಾಡ್ತಾ ಇದ್ದಾರೆ, ಜನಪದರು ಹಳ್ಳಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ವದಂತಿ ಪುರವಾಸಿನಃ, ಪುರಗಳಲ್ಲಿರ್ತಕ್ಕಂಥ ಜನರೆಲ್ಲರೂ ಮಾತಾಡ್ತಾ ಇದ್ದಾರೆ ರಾಮ ನಿನ್ನ ವಿರುದ್ಧವಾಗಿ. ನಿನ್ ಸ್ವಾಮಿ, ಜನರೆಲ್ಲರೂ ರಾಮನಿಗೆ ವಿರುದ್ಧ ಮಾತಾಡ್ತಾ ಇರಬೇಕಾಗಿದ್ದರೆ ಅವನು ಆದರ್ಶ ರಾಮನ್ರಿ. ನಿಮಗೆಲ್ಲ ಗೊತ್ತಿದೆ, ದಯಮಾಡಿ ಗಮನಿಸಿ ಈ ಸಂದರ್ಭವನ್ನು. ರಾಮರನ್ನ ಟೀಕೆ ಮಾಡೋದಲ್ಲ, ಯಾರು ಯಾರು ಸಾರ್ವಜನಿಕ ವ್ಯಕ್ತಿಗಳಾಗಿರುತ್ತಾರೋ ಅವರ ಹೆಂಡತಿಯರಿಗೆಲ್ಲ ಇದೇ ದೂರ ಇರುತ್ತೆ. ನನ್ನ ಹೆಂಡತಿ ಯಾವಾಗಲೂ ದೂರ ಹೇಳ್ತಾಳೆ, ನಿನ್ನ ಹತ್ರ ಮಾತಾಡಬೇಕಾದ್ರೆ ಯಾವುದೋ ಬೇರೆ ಊರಿಗೆ ನೀನು ಹೋಗಿದ್ದಾಗ ದೂರವಾಣಿಯಲ್ಲಿ ಮಾತ್ರ ಮಾತಾಡಬೇಕು, ಸಿಗೋದೇ ಇಲ್ಲ ನೀನು ಅಂತಾಳೆ. ಹೌದಪ್ಪ, ಒಂದ್ಸಲ ನಾವು ಸಮಾಜದ ಜೊತೆ ಗುರುತಿಸಿಕೊಂಡಾಗ, ಸಮಾಜ ನಮಗೆ ಬೇರೆ ಯಾವುದೋ ಒಂದು ಅಧಿಕಾರವನ್ನು ಕೊಟ್ಟಿದ್ದಾಗ, ನಾನಲ್ಲ ಯಾವುದೇ ಒಬ್ಬ ಸ್ವಯಂ ಕಾರ್ಯಕರ್ತನನ್ನು ಮನೆಯವರು ಬಿಟ್ಕೊಡ್ಬೇಕಾಗತ್ತೆ. ಸಂಪೂರ್ಣ ರಾಮಸ್ವಾಮಿ ಅವ್ರ ಮನೆ ಇರೋಕ್ಕಾಗತ್ತೆಯಾ, ರಾಮು ಅವ್ರ ಮನೆ ಇರೋದಕ್ಕಾಗತ್ತೆಯೇ? ಅವ್ರು ಯಾವುದೋ ಗೋಕರೆ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೋ ಅವರಿಗೆಲ್ಲ ಸಂಸಾರ ಸ್ವಲ್ಪ ದೂರ ಇರಬೇಕಾಗತ್ತೆ. ಅದು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ವಿಷಯ. ಶ್ರೀರಾಮರು ಆದರ್ಶಪ್ರಾಯರಾಗಿದ್ದವರು, ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದವರು, ಅಂತಹವರು ಹೇಗ್ರಿ ಇರಬೇಕು? ಅವರ ಚರಿತ್ರೆ ಶುದ್ಧವಾಗಿರಬೇಕು, ಕಳಂಕರಹಿತವಾಗಿರಬೇಕು. ಆದ್ದರಿಂದ ರಾಮರು ನಿರ್ಣಯ ತಗೋಬೇಕಾಯಿತು. ತಕ್ಷಣ ನಿರ್ಣಯ ತಗೊಂಡ್ರೆ ತಗೊಳ್ಳಿಲ್ಲ, ಭದ್ರ ಹೇಳಿದ್ದು ಸರಿಯೇ ಅಂತ ಅವರು ಪರೀಕ್ಷೆ ಮಾಡಬೇಕಾಯಿತು. ಭದ್ರ ಹೇಳಿದ್ದು ಸರಿಯೇ ಅಂತ ಪರೀಕ್ಷೆ ಮಾಡಬೇಕಾದ್ರೆ ಒಂದಷ್ಟು ಜನ ಕರೆಸಿದ್ರು, ಗೂಢಚಾರರನ್ನು, ಆಪ್ತರನ್ನು ಕರೆಸಿದರು. ಏನಯ್ಯ ಭದ್ರ ಹೀಗೆ ಹೇಳ್ತಾ ಇದ್ದಾನಲ್ಲ, ಇದು ನಿಜವ, ಇದು ನ್ಯಾಯವ, ಇದು ಸರಿಯ? ನಾನು ನಿನ್ನೆನೇ ಹೇಳಿದ್ದೆ ಒಂದು 15-20 ನಿಮಿಷ ಜಾಸ್ತಿ ಆಗುತ್ತೆ ಅಂತ, ನೀವು ಯಾಕೆ ಸಭೆಯನ್ನು ತೊಂದರೆ ಮಾಡ್ತಾ ಇದ್ದೀರಿ? ಮಧ್ಯದಲ್ಲಿ ಎದ್ದು ಹೋಗುವರು ಈಗಲೇ ಎದ್ದು ಹೋಗ್ಬಿಡಿ, ಇನ್ನೂ ಒಂದು 15 ನಿಮಿಷ ಆಗಬಹುದು, ನಾನು ಮುಗಿಸಿಲ್ಲ ಇನ್ನು. ಯಾರಾದರೂ ಎದ್ದು ಹೋಗೋರಿದ್ದೀರಾ? ಈಗ ಕೂತ್ಕೊಂಡಿದ್ದೀರಿ, ಮತ್ತೆ ಅಲ್ಲಾಡ್ ಆಗಿಲ್ಲ ನೀವು. ನಾನು ಈ ಕಥೆ ಮುಂದುವರಿಸಲೇಬೇಕು, ಇನ್ನೂ 15-20 ನಿಮಿಷ ನಾನು ಮಾತಾಡಲೇಬೇಕು. ಯಾವುದೋ ಒಂದು ಹಂತಕ್ಕೆ ಬಂದು ನನಗೂ ಸಮಾಧಾನ ಆಗಬೇಕು, ನಿಮಗೂ ಸಮಾಧಾನ ಆಗಬೇಕು. ನಾನು ತಾರ್ಕಿಕವಾದ ಕಾರಣಗಳನ್ನು ಕೊಡ್ತಾ ಇದ್ದೀನಿ, ನೀವು ರಾಮರ ಬಗ್ಗೆ ಅಷ್ಟು ಸುಲಭವಾಗಿ ಟೀಕೆ ಮಾಡೋ ಹಾಗಿಲ್ಲ ಅಂತಂತ. ಯಾವಾಗ ಭದ್ರ ಹೇಳಿದನೋ, ಭದ್ರ ಹೇಳಿದ್ದನ್ನು ಅಷ್ಟೇ ನಂಬದೆ ಅವರೊಂದು ಸಾಕ್ಷ್ಯ ಬೇಕು. ಹೌದಾ ಸ್ವಾಮಿ, ಸಾಕ್ಷಿಯಲ್ಲಿ ಒಪ್ಕೊಳ್ಳೋಕ್ಕಾಗತ್ತೆಯೇ? ನೀವು ನ್ಯಾಯಾಲಯಾಧೀಶರಾಗಿದ್ದವನು ಕೇಳ್ತಾ ಇದ್ದೇನೆ. ಭದ್ರ ಹೇಳಿದ್ದನ್ನು ಮತ್ತೆ ಕೇಳ್ತಾ ಇದ್ದಾರೆ ಬೇರೆಯವನ್ನು ಕರೆಸಿ. ಏನ್ರೇ ನೀವು ಹೇಳಿ, ಭದ್ರ ಹೇಳಿದ್ ಸರಿಯಾ? ಪ್ರತ್ಯೂಚು ರಾಘವಂ ದೀನಂ ಏವಮೇ ತನ್ನ ಸಂಶಯ. ಅಲ್ಲಿ ಬಂದವರೆಲ್ಲ ಹೇಳಿದರು, ಆ ಭದ್ರ ಹೇಳ್ತಾ ಇರತಕ್ಕಂಥದ್ರೊಳಗೆ ಏವಮೇ ತನ್ನ ಸಂಶಯ, ಸಂಶಯವೇ ಇಲ್ಲ, ಅವನು ಹೇಳ್ತಾ ಇರೋದು ಸರಿ. ಈಗ ರಾಮರೇನು ಮಾಡಬೇಕು? ಜನರೆಲ್ಲ ರಾಮರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾಗ ರಾಮರು ಒಬ್ಬ ಆದರ್ಶ ಏನು, ಅವರು ನಮ್ಮ ಕಾಲದ ಮಂತ್ರಿನ ಯಾರೇನಾದ್ರು ಅಂದ್ಕೊಳ್ಳಿ ಬಿಡ್ರಿ ಅನ್ನೋದಕ್ಕೆ ಇಲ್ಲ. ಕೇವಲ ಅವರ ಅಪ್ಪ ಮಾತು ಕೊಟ್ಟಿದ್ದಕ್ಕೇನೆ ವನವಾಸಕ್ಕೆ ಹೋದಂಥ ಮಹಾಮನುಷ್ಯ ಆತ. ಈಗ ಆತನ ಬಗ್ಗೆನೆ ಆಪಾದನೆ ಬಂದಿದ್ದರೆ ಏನು ಮಾಡಬೇಕಾಗತ್ತಾತ? ಒದ್ದಾಡ್ದ, ಅತ್ತ, 4 ದಿವಸ ಅರಮನೆ ಬಿಟ್ಟು ಬರಲಿಲ್ಲ, ಲಕ್ಷ್ಮಣ ಹತ್ರ ಸೀತೆಯನ್ನು ಬಿಟ್ಟು ಬಾ ಅಂತ ಕಳಿಸ್ತ. ಅಲ್ಲೂ ಎಂಥ ದೊಡ್ಡತನವನ್ನು ರಾಮರ ಮೆರೆದರು ಅಂತ ಗೊತ್ತಾಗಬೇಕಂದ್ರೆ ನೀವು ರಾಮಾಯಣ ಓದಬೇಕು. ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಹೋದ, ಆ ಗಂಗಾ ನದಿಯ ತೀರದಲ್ಲಿ ಬಿಟ್ಟ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ ಬಿಟ್ಟು ಅಳತಾ ಬಂದ.
ಸೀತೆಗೆ ವಿಷಯ ಗೊತ್ತಾದಾಗ ಆಕೆ ಏನು ಹೇಳಿದ್ಲು? ಏನು ನೀವು ಹೇಳ್ದಾಗ ಹೇಳಿದ್ಲು ಆಕೆ? ಮಯಾಹಿ ಪರಿಹರ್ತವ್ಯಂ, ನಮ್ಮ ಯಜಮಾನರ ಮೇಲೆ ದೋಷ ಬಂದಿದ್ದಕ್ಕೆ ನಾನು ಕಾರಣ. ಮಯಾಹಿ ಪರಿಹರ್ತವ್ಯಂ, ಅವರಿಗೆ ಬಂದ ದೋಷವನ್ನು ಪರಿಹಾರ ಮಾಡಬೇಕಾದ್ದು ನಾನು ಅಂತ ಹೇಳಿದ್ಲು ಸೀತೆ. ಲಕ್ಷ್ಮಣ ಬಿಟ್ಟು ಹೋದ. ವಾಲ್ಮೀಕಿ ಮಹರ್ಷಿಗಳು ಬಂದು ಕರ್ಕೊಂಡು ಹೋದರು. ನಾನು ನಿನ್ನೆ ಹೇಳಿದೆ ಅದನ್ನು ಮಾತಾಡ್ತಾ ಇದ್ದಾಗ. ನೀವು ಗಮನಿಸಬೇಕಾದ್ದು, ವಾಲ್ಮೀಕಿಗಳಿಗೆ ಸೀತೆಯಲ್ಲಿ ಬಂದಳು ಅಂತ ಹೇಗೆ ಗೊತ್ತಾಯಿತು? ಸೀತೆ ಹೇಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋದಳು ಯಾಕೆ ಗೊತ್ತಾ ಸ್ವಾಮಿ? ಧ್ವನಿ ಸಿದ್ಧಾಂತವನ್ನು ಪ್ರಯೋಗ ಮಾಡಬೇಕು ನೀವಿಲ್ಲಿ. ನನಗೆ ಬಹಳ ಖಚಿತವಾಗಿ ಅನಿಸುತ್ತೆ, ಶ್ರೀರಾಮರು ವಾಲ್ಮೀಕಿಗಳಿಗೆ ವೇಗ ರಾವುತರ ಮೂಲಕ ಸುದ್ದಿ ಕಳಿಸಿದ್ದಾರೆ, ನಾನು ಸೀತೆಯನ್ನು ನಿಮ್ಮ ಆಶ್ರಮಕ್ಕೆ ಕಳಿಸ್ತಾ ಇದ್ದೀನಿ, ನೀವು ಹಾಗೆಯ ರಕ್ಷಣೆ ಕೊಡಿ ಅಂತ ಹೇಳಿದ್ದಾರೆ. ಹಾಗೆ ಹೇಳದೆ ವಾಲ್ಮೀಕಿಗಳು ತಾವೇ ಬಂದು ಸೀತೆನ ಸ್ವಾಗತಂ ತೇ ಪತಿವ್ರತೆ ಅಂತ ಕರೀತಾ ಇರಲಿಲ್ಲ. ಹೇಗೆ ಹೇಳ್ತೀಯ ನಾನಿದನ್ನು ಅಂದರೆ, ನಾವೊಂದು ಕಾರಣ ಇದೆ. ಲಕ್ಷ್ಮಣನಿಗೆ ಸೀತೆಯನ್ನು ಎಲ್ಲಿ ಬಿಡು ಅಂತ ಹೇಳಿದರು ರಾಮರು. ಗಂಗಾಯಾಸ್ತು ಪರಾಪಾರೇ ವಾಲ್ಮೀಕೇರ್ ಮಹಾತ್ಮನಃ, ಗಂಗಾ ನದಿಯ ತೀರದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ ಬಿಡು ಅಂತ ಹೇಳಿದರು. ಇನ್ನೆಲ್ಲೂ ಬಿಡು ಅಂತ ಹೇಳಿಲ್ಲ. ರಾಮರು ಅತ್ಯಂತ ರಹಸ್ಯವಾಗಿ, ಜನರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ನಾವು ನಾಟಕ ಶುರು ಮಾಡಿದ್ದೇನೆ ರಾಮ ಅಂದ್ಬಿಡ್ತಾರೆ. ಸೀತೆಗೆ ರಕ್ಷಣೆ ಕೊಡಬೇಕು, ತಂದೆಗೆ ಸಮಾನವಾಗಿರತಕ್ಕಂಥ ವಾಲ್ಮೀಕಿಗಳ ಹತ್ರ ಕಳಿಸಬೇಕು, ಜನರಿಗೆ ಗೊತ್ತಾಗ್ಕೂಡುದು, ಆತನ ಹೆಸರಿಗೆ ಬಂದಿದ್ದಂತಹ ಕಳಂಕ ಹೋಗಬೇಕು. ಇಷ್ಟೆಲ್ಲ ಯೋಚನೆ ಮಾಡಿ ಲಕ್ಷ್ಮಣಿಗೂ ಗೊತ್ತಾಗದಂತೆ ಲಕ್ಷ್ಮಣನಿಗೆ ಸೂಚನೆ ಕೊಟ್ಟು, ನೀನು ಹೋಗಿ ವಾಲ್ಮೀಕಿ ಮಹರ್ಷಿಗಳ ಹತ್ರಕ್ಕೆ ಬಿಡು ಅಂತ. ಬಿಡ್ತಿದ್ದಾಗೆ ವಾಲ್ಮೀಕಿ ಮಹರ್ಷಿಗಳು ಬಾರಮ್ಮ ನೀನು ರಾಮ ಹೆಂಡತಿ ಅಂತ ಕರೆದರು. ಈ ಎರಡರ ಮಧ್ಯೆ ಏನು ನಡೆದಿದೆ ಅದನ್ನು ನಾವು ಧ್ವನಿ ಸಿದ್ಧಾಂತದಲ್ಲಿ ಅರ್ಥ ಮಾಡ್ಕೋಬೇಕು. ರಾಮರು ಯಾವುದೋ ಒಂದು ಮಾರ್ಗದಿಂದ ವಾಲ್ಮೀಕಿಗಳಿಗೆ ಸುದ್ದಿಯನ್ನು ಕಳಿಸಿದ್ದಾರೆ. ಹಾಗೆ ಕಳಿಸಿರೋದ್ರಿಂದಲೇ ವಾಲ್ಮೀಕಿಗಳು ಬಂದು ಕರ್ಕೊಂಡು ಹೋಗಿದ್ದಾರೆ. ಆಯ್ತಲ್ಲ, ಕರ್ಕೊಂಡು ಹೋಗ್ಬಿಟ್ರಲ್ಲ, ಇದಿನ್ನೂ ಖಚಿತವಾಗಿ ಹೇಗೆ ಗೊತ್ತಾಗತ್ತೆ? ಗಂಗಾ ನದಿಯನ್ನು ದಾಟಿ ಲಕ್ಷ್ಮಣ ಕಾಯ್ತಾ ಇದ್ದಾನೆ, ಏನೋ ಘಟಿಸುತ್ತೆ, ನೋಡಬೇಕು 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 ಅಂತ. ಸೀತೆಯನ್ನು ಬಿಟ್ಟು ಬರ್ತಾ ಇದ್ದೇ ವಾಲ್ಮೀಕಿಗಳು ಬಂದಿಲ್ವಲ್ಲ, ಸೀತೆ ಬಂದಿರುವ ಸುದ್ದಿಯನ್ನು ಹೋಗಬೇಕು ಆಶ್ರಮವಾಸಿಗಳು ವಾಲ್ಮೀಕಿಗಳು ಹೇಳಬೇಕು, ವಾಲ್ಮೀಕಿಗಳು ಆಮೇಲೆ ಬಂದು ಕರ್ಕೊಂಡು ಹೋಗಬೇಕು. ಇಷ್ಟೆಲ್ಲ ಆಗುವ ತನಕ ಲಕ್ಷ್ಮಣ ಆ ನದಿಯ ಆ ಕಡೆ ತೀರದಲ್ಲಿ ಸುಮಂತ್ರ ರಥ ಹತ್ಕೊಳ್ಳಿ ಅಂತ ಹೇಳಿದ್ರೆ ಸ್ವಲ್ಪ ಇರಯ್ಯ ನಾನು ನೋಡಬೇಕಾಗಿದೆ. ಕಾಯ್ತಾ ಇದ್ದಾನೆ, ಎಲ್ಲಿ ತನಕ ಕಾಯ್ತಾ ಇದ್ದಾನೆ? ವಾಲ್ಮೀಕಿಗಳ ಮಹರ್ಷಿಗಳ ಆಶ್ರಮದ ಒಳಕ್ಕೆ ಸೀತೆ ಪ್ರವೇಶ ಮಾಡುವ ತನಕ ಕಾದಿದ್ದು, ಸೀತೆ ಆಶ್ರಮದೊಳಗೆ ಹೋದ ಮೇಲೆ ಲಕ್ಷ್ಮಣ ಹೋಗ್ತಾನೆ. ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಕಾರ್ಯ ಧುರಂಧರನಾಗಿ, ತನಗೆ ಇದ್ದಂಥ ಮಿತಿಯಲ್ಲಿ ತನ್ನ ಹೆಸರಿಗೆ ಬಂದ ಅಪವಾದವನ್ನು ಕಳೆದುಕೊಳ್ತಾ ಸೀತೆಗೂ ಒಂದು ರಕ್ಷಣೆಯನ್ನು ಮಾಡಿ ಜನರಿಗೂ ಇದನ್ನು ಹೇಳದಂಥ ಮಹಾ ಮುತ್ಸದ್ದಿ ರಾಜಕಾರಣಿಯಾಗಿ ಮೆರೆದವನು ಶ್ರೀರಾಮಚಂದ್ರ. ಶ್ರೀರಾಮ ಕೇವಲ ಸೀತಾರಾಮನಾಗಲಿಲ್ಲ, ಅವನು ರಾಜಾರಾಮ ಸ್ವಾಮಿ. ಅಷ್ಟು ಸುಲಭವಾಗಿ ಮತ್ತೊಂದು ಸಲ ಸೀತೆ ಮೇಲೆ ಈ ಅಪವಾದ ಬಂದಿಂತ ರಾಜ್ಯ ಬಿಡೋಕ್ಕಾಗಲ್ಲ. 14 ವರ್ಷ ರಾಜ್ಯ ತಪಸ್ಸು ಮಾಡಿತ್ತು, ರಾಮ ಬೇಕು 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 ಅಂತ. ಅಷ್ಟು ಸುಲಭವಾಗಿ ಜವಾಬ್ದಾರಿಯನ್ನು ಕೊಡಕೊಂಡು ಹೋಗಕ್ಕೆ ರಾಮನಿಗೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಾಗಲಿ, ಮುಂದೆ ಅಡವಿಗೆ ಕಳಿಸಿದ ಸಂದರ್ಭದಲ್ಲಾಗಲಿ, ಸೀತೆ ಮಾಡಿಕೊಂಡ ಸ್ವಯಂಕೃತಾಪರಾಧದಿಂದ ಈ ಎರಡು ಘಟನೆಗಳು ನಡೀತು. ಅವಳು ಅಂದು ಹಾಗೆ ಮಾತನಾಡದೇ ಇದ್ರೆ ಲಕ್ಷ್ಮಣ ಹೋಗ್ತಾ ಇರಲಿಲ್ಲ, ರಾವಣ ಬರ್ತಾ ಇರಲಿಲ್ಲ, ಎತ್ಕೊಂಡು ಹೋಗ್ತಾ ಇರಲಿಲ್ಲ, ಜನರು ಬೈತಾ ಇರಲಿಲ್ಲ. ರಾವಣ ಸೀತೆಯನ್ನು ಕರೆದುಕೊಂಡು ಹೋದ ಮೇಲೆ ರಾಮ ಕರೆದುಕೊಂಡು ಬಂದನಲ್ಲ ಅಂತ ಜನರು ಟೀಕೆ ಮಾಡ್ತಾ ಇರಲಿಲ್ಲ. ಹಾಗೆ ಟೀಕೆ ಮಾಡ್ತಾರಲ್ಲ ಜನ ಅನ್ನುವುದು ರಾಮರು ಎಂದೋ ಯೋಚನೆ ಮಾಡಿಬಿಟ್ರು. ಸೀತೆ ಬರ್ತಾ ಇದ್ದಾಗೆ ಯೋಚನೆ ಮಾಡಿದರು, ಯೋಚನೆ ಮಾಡಿಯೇ ಹೇಳಿದರು. ಹಾಗೆ ಯೋಚನೆ ಮಾಡಿದ್ದರಿಂದಲೇ ದೇವತೆಗಳಿಗೆ ಆಮೇಲೆ ಹೇಳಿದರು, ಜನರು ಬೈತಾರೆ ಅಂತ ನಂಗೆ ಸಂದೇಹ ಬಂದಿತ್ತು ಕಣಪ್ಪ, ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಇದನ್ನ. ಆತ್ಮೀಯರೇ, ಆದ್ದರಿಂದ ನನಗೆ ರಾಮರ ಆ ಸಂದರ್ಭದ ವಾಕ್ಯಗಳು, ನನಗೆ ಸಂದೇಹ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಉತ್ತರಕಾಂಡದಲ್ಲಿ ಆ ಘಟನೆ ನಡೆದದ್ದನ್ನೆಲ್ಲ ನೋಡಿದ ಮೇಲೆ ರಾಮರ ಕಲ್ಪನೆ, ರಾಮರ ನಿರೀಕ್ಷಣೆ ಸರಿಯಾಗಿತ್ತು.
ಹೇಗೂ ಇರಲಿ, ನಿಷ್ಕಳಂಕನಾಗಿರತಕ್ಕಂಥ ಶ್ರೀರಾಮಚಂದ್ರ ಆತ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿದ್ದಾಗಲಿ, ಅಡವಿಗೆ ಕಳಿಸಿದ್ದಾಗಲಿ, ರಾಮರ ಕ್ರೌರ್ಯವನ್ನೋ ಮಹಿಳಾ ವಿರೋಧಿಯನ್ನೋ ತೋರಿಸತಕ್ಕದ್ದು ಅಲ್ಲ. ತಮಗೆ ಜನರು ಮಾಡಿದಂಥ ಅಪವಾದವನ್ನು ನೀಗಿಕೊಳ್ಳಲಿಕ್ಕೆ ತಮ್ಮ ಮಿತಿಯಲ್ಲಿ ಪ್ರಯತ್ನಪಟ್ಟರು. ಇಷ್ಟನ್ನು ಹೇಳ್ತಾ ಮತ್ತೆ ಸೀತಾರಾಮರು ಒಂದಾಗಿದ್ದಾರೆ. ವಿಭೀಷಣನ ಸಲಹೆಯಂತೆ ಆ ಪುಷ್ಪಕ ವಿಮಾನವನ್ನು ಹತ್ತಿ ಅಯೋಧ್ಯ ನಗರಿಗೆ ಬಂದಿದ್ದಾರೆ. ಭರದ್ವಾಜಾಶ್ರಮ ಭೇಟಿಯಾಗಿದೆ. ಆ ಭರದ್ವಾಜಾಶ್ರಮದಿಂದ ರಾಮರು ಮತ್ತೊಮ್ಮೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಹನುಮಂತನ ಮೂಲಕ ಭರತನ ಹತ್ತಿರಕ್ಕೆ ಕಳಿಸಿದರು. ಭರತನನ್ನು ನೋಡು, ರಾಮರು ಬರ್ತಾ ಇದ್ದಾರೆ ಅಂತ ಹೇಳು. ಹಾಗೆ ಹೇಳಬೇಕಾದ್ರೆ ಭರತನ ಮುಖದಲ್ಲಿ ಯಾವ ಲಕ್ಷಣ ಆಗತ್ತೆ ಅಂತ ನೋಡು. ಅವನಿಗೇನಾದರೂ ರಾಜ್ಯದ ಬಗ್ಗೆ ಆಸೆ ಬಂದಿದ್ದರೆ ನಾನು ವಾಪಸ್ಸಿಗೆ ಅಡವಿಗೆ ಹೋಗ್ಬಿಡ್ತೀನಿ, ಅಯೋಧ್ಯೆಗೆ ಬರುವುದೇ ಇಲ್ಲ. ಇಷ್ಟು ಎಚ್ಚರ ತಗೊಳ್ತಾರೆ ರಾಮರು. ಹನುಮಂತ ಭರತನ ನೋಡ್ತಾನೆ, ಭರತನ ನೋಡ್ತಿದ್ದಾಗೆ ಹನುಮಂತರಿಗೂ ಮೈ ಮರಿತಾನೆ. ಇಬ್ಬರೂ ಮೈ ಮರಿತು ರಾಮ ಹೇಳಿದ್ದಿನ ಮರ್ತ ಹನುಮಂತ ಕೂತ್ಕೊಂಡ್ಬಿಡ್ತಾನೆ. ಅಂದರೆ ರಾಮರ ಸುದ್ದಿ ಹೋಗುತ್ತೆ, ಏನು ಪರೋಕ್ಷವಾಗಿ ವಿರೋಧ ಏನೂ ಇಲ್ಲ ಅಂತ. ರಾಮ ಲಕ್ಷ್ಮಣ ಸೀತೆಯರು ಬರ್ತಾರೆ, ಭರತ ಸ್ವಾಗತಿಸ್ತಾನೆ. ಭರತನೂ ರಾಮನಂತೆ ಕೇಶಗಳನ್ನೆಲ್ಲ ವಿಜೃಂಭಿಸಿರ್ತಾನೆ. ಎಲ್ಲರಿಗೂ ಆನಂತರ ಒಂದು ಶುಭ ಮುಹೂರ್ತದಲ್ಲಿ ವಪನವಾಗುತ್ತೆ. ಎಲ್ಲರೂ ರಾಜರಾಜರಾಗಿ ಶೋಭಿಸ್ತಾರೆ. ಶ್ರೀರಾಮರಿಗೆ ಪಟ್ಟಾಭಿಷೇಕ ಆಗುತ್ತದೆ. ಪಟ್ಟಾಭಿಷೇಕ ಅತ್ಯಂತ ಸರಳವಾಗಿ ಆಗತಕ್ಕಂಥ ಒಂದು ಕ್ರಿಯೆ. 500 ಜಲಶೇಖರಣೆಯನ್ನು ಮಾಡಿ ಅಭಿಷೇಕ ಅಂದರೆ ಅರ್ಥ ಏನು? ಅಭಿಷೇಕ ಅಂತ ಆ ಪದ ವಾಸ್ತವವಾಗಿ ಅಭಿಷೇಕ ಅನ್ನಬಾರ್ದು, ಅಭಿಷೇಕ ಸೇಕತೆಯಿಂದ ಸಿಂಚನೆ ಮಾಡುವುದು ಅಂತಂತ. ಅಂದರೆ ನೀರನ್ನು ಸಿಂಚನೆ ಮಾಡುವುದು ಅಂತಂತ. ಪಟ್ಟ ಅಂದರೆ ಹಣೆ ಅಂತಂತ. ಪಟ್ಟಾಭಿಷೇಕ ಅಂದರೆ ಹಣೆಯ ಮೇಲೆ ನೀರನ್ನು ಸಿಂಚನೆ ಮಾಡತಕ್ಕಂಥದ್ದಕ್ಕೆ ಪಟ್ಟಾಭಿಷೇಕ ಅಂತ ಕರೆಯುವುದು. ಮುನು ಮಹಾರಾಜನ ಕಾಲದಿಂದ ಬ್ರಹ್ಮಣಾಂ ನಿರ್ಮಿತಂ, ಬ್ರಹ್ಮ ಮುನುವನ್ನು ಆ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದಾಗ ಬ್ರಹ್ಮಣಾಂ ನಿರ್ಮಿತಂ ಕಿರೀಟಾದು. ಆ ಕಿರೀಟವನ್ನು ಶ್ರೀರಾಮರ ತಲೆಯ ಮೇಲೆ ಇಟ್ಟು ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿದಾಗ ಎಲ್ಲರೂ ರಾಮರಿಗೆ ಕಾಣಿಕೆಯನ್ನು ಕೊಟ್ಟರು. ರಾಮರು ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟರು. ಸುಗ್ರೀವನನ್ನು ಕರೆದರು, ನೀನು ಉಡುಗೊರೆ ತಗೊಳಪ್ಪ ಅಂದರು. ವಿಭೀಷಣನ್ನು ಕರೆದು ನೀನು ಉಡುಗೊರೆ ತಗೊಳಯ್ಯ ಅಂತ ಹೇಳಿದರು. ನಳನಿಗೆ ಒಂದು ಉಡುಗೊರೆ ಕೊಟ್ಟರು, ನೀಲನಿಗೆ ಒಂದು ಉಡುಗೊರೆ ಕೊಟ್ಟರು. ನಾವು ಕಾಯ್ತಾ ಇದ್ದೀವಿ, ಹನುಮಂತನಿಗೆ ಏನು ಉಡುಗೊರೆ ಕೊಡ್ತಾರೆ ಇವರು, ಇಷ್ಟೆಲ್ಲ ಸಹಾಯ ಮಾಡಿದವನವನು. ರಾಮರು ಹನುಮಂತನಿಗೆ ಉಡುಗೊರೆಯೇ ಕೊಡೋದಿಲ್ಲ. ನಾನು ಮೊದಲನೇ ಸಲ ರಾಮಾಯಣ ಓದಿದಾಗ ಛೇ ಅನಿಸಿತ್ತು, ಏನು ರಾಮರು ಹೀಗೆ ಮಾಡಿಬಿಟ್ರಲ್ಲ ಅಂತ. ಅದಕ್ಕೆ ಬಹಳ ಒಳ್ಳೆಯ ಪರಿಸಮಾಪ್ತಿಯನ್ನು ಕೊಡುವಂತೆ ಸೀತಾದೇವಿಗೆ ಶ್ರೀರಾಮರು ಒಂದು ಹಾರವನ್ನು ಹಾಕ್ತಾರೆ. ಆಕೆ ಆ ಹಾರವನ್ನು ತೆಗೆದು ಕೈಯಲ್ಲಿ ಹಿಡ್ಕೊಳ್ತಾಳೆ. ಕೈಯಲ್ಲಿ ಹಿಡ್ಕೊಂಡು ಆ ವಾನರ ಸಮೂಹದ ಕಡೆ ನೋಡ್ತಾಳೆ. ಯಜಮಾನರ ಮುಖ ನೋಡ್ತಾಳೆ. ಶ್ರೀರಾಮರು ಬಹು ಇಂಗಿತಜ್ಞ. ಸೀತೆಯ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ನಮಗಲ್ಲ, ರಾಮರಿಗೆ ಗೊತ್ತಾಗುತ್ತೆ. ರಾಮರು ಸೀತೆಯನ್ನು ನೋಡಿ ಹೇಳ್ತಾರೆ, ಪ್ರದೇಹಿ ಸುಭಗೇ ಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ. ನಿನಗೆ ಯಾರಲ್ಲಿ ಸಂತೋಷವಿದೆಯೋ, ಯಾರಲ್ಲಿ ನಿನಗೆ ತೃಪ್ತಿಯಾಗಿದೆಯೋ ಅವರಿಗೆ ಈ ಹಾರವನ್ನು ಬಹುಮಾನ ಕೊಡು. ಗೊತ್ತು ರಾಮರಿಗೆ ಯಾರಿಗೆ ಹಾರ ಕೊಡ್ತಾಳೆ ಅಂತಂತ. ಅದು ಆ ಸನ್ಮಾನ, ಆ ಯಶೋಮಾಲೆ, ಆ ಬಹುಮಾನ, ಆ ಉಡುಗೊರೆ ಅದ್ಭುತವಾಗಿರಬೇಕು, ಯೋಗ್ಯನಾಗಿರುವವನಿಗೇ ಹೋಗ್ತಾ ಇದೆ ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಪ್ರದೇಹಿ ಸುಭಗೇ ಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ ತೇಯೋ ಧೃತಿರ್ ಯಶೋ ದಾಕ್ಷ್ಯಂ ಸಾಮರ್ಥ್ಯಂ ವಿನಯೋ ನಯ ಪೌರುಷಂ ವಿನಯೋ. ಅವ್ರು ಹೇಳ್ತಾ ಇದ್ದಾರೆ ರಾಮರು, ದಶ ಗುಣಗಳು ಯಾವನಲ್ಲಿ ಇದೆಯೋ ಆತನಿಗೆ ಕೊಡು ಇದನ್ನ ಅಂತ ಹೇಳಿದಾಗ ಸೀತಾದೇವಿ ಹನುಮಂತನನ್ನು ಕರೆದು ಆ ಹಾರವನ್ನು ಕೊಟ್ಲಂತೆ. ಇಂತಹ ಅತ್ಯಂತ ಶುಭಪ್ರದವಾಗಿ ರಾಮಾಯಣದ ಕಥೆ ಮುಕ್ತಾಯವಾಗ್ತಾ ಇದೆ. ರಾಮರು ಪಟ್ಟಾಭಿಷಿಕ್ತರಾಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಆಗ ಏನಾಯ್ತಯ್ಯ ಅಂದರೆ, ರಾಮೇ ರಾಜ್ಯಂ ಪ್ರಶಾಸತಿ. ರಾಮರು ರಾಜ್ಯವನ್ನು ಶಾಸನ ಮಾಡ್ತಾ ಇದ್ದಾಗ ದಯಮಾಡಿ ಕೇಳಿಸಿಕೊಳ್ಳಿ, ರಾಮೋ 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 ನಾಮ ಅಭವನ್, ರಾಮೋ ರಾಮೋ ರಾಮ ಅಭವಂ, ರಾಮ 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 ಅನ್ನುವ ಈ ಮೂರು ಶಬ್ದಗಳು ಇಡೀ ನಗರವನ್ನು ಆಳ್ತಾ ಇದೆಯಂತೆ, ವ್ಯಾಪ್ತವಾಗಿ ಬಿಟ್ಟಿದೆಯಂತೆ. ಮುಂದೆ ಸ್ಕಂದ ಪುರಾಣದಲ್ಲಿ
ಅಗಸ್ತ್ಯ ಮಹರ್ಷಿಗಳು ರಾಮ ತಾರಕ ಮಂತ್ರ ಅನ್ನತಕ್ಕಂಥದ್ದನ್ನು ಉಪದೇಶ ಮಾಡ್ತಾರೆ. ಯಾವುದಯ್ಯ ರಾಮ ತಾರಕ ಮಂತ್ರ ಅಂದರೆ ರಾಮ ರಾಮ ರಾಮ, ಈ ಆರು ಅಕ್ಷರಗಳ ಮಂತ್ರ ಅದು. ಶ್ರೀರಾಮರಾಮೀತಿ ಅಲ್ಲ, ಜೈ ಜೈ ರಾಮ್ ಅಲ್ಲ, ರಾಮ ರಾಮ ರಾಮ. ಕೇವಲ ರಾಮ ಶಬ್ದವನ್ನು ಮೂರು ಬಾರಿ ಪ್ರಯೋಗ ಮಾಡಿದರೆ ರಾಮ ತಾರಕ ಮಂತ್ರ ಅನ್ನತಕ್ಕಂಥದ್ದಾಗತ್ತೆ ಅಂತ ಮುಂದೆ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ. ಅದರ ಮೂಲವನ್ನು ವಾಲ್ಮೀಕಿಗಳು ಇಲ್ಲಿ ಬರೀತಾರೆ, ರಾಮೋ ರಾಮೋ ರಾಮ ಅಭವಂ ರಾಮಭೂತಂ ಜಗದಭೂತ್ ರಾಮೋ ರಾಜ್ಯಂ ಪ್ರಶಾಸತಿ. ರಾಮ 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 ಅನ್ನತಕ್ಕಂಥ ಶಬ್ದವೇ ಆ ಜಗತ್ತನ್ನೆಲ್ಲ ಪ್ರಶಾಸನ ಮಾಡ್ತಾ ಇತ್ತು. ವೃದ್ಧರಾಗತನೇ ಇರಲಿಲ್ಲ, ಯಾವ ವೃದ್ಧನೂ ಯುವಕರ ಉತ್ತರ ಕ್ರಿಯೆಗಳನ್ನು ಮಾಡ್ತಾ ಇರಲಿಲ್ಲ, ರೋಗ ರುಜಿನಗಳು ಬರ್ತಾ ಇರಲಿಲ್ಲ ಅಂತ ಹೇಳಿ ರಾಮ ರಾಜ್ಯ ಅನ್ನತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿತ್ತು, ಸುಭಿಕ್ಷವಾಗಿತ್ತು, ಆರೋಗ್ಯಪೂರ್ಣವಾಗಿತ್ತು ಅನ್ನುವುದನ್ನು ಕಲಿಯುಗದಲ್ಲಿ ಕೂಡ ಇಂದಿಗೂ ಕೂಡ ನಾವು ನಮ್ಮದು ರಾಮರಾಜ್ಯವಾಗಬೇಕು ಅಂತ ಹೇಳ್ತೀವಿ. ಆತ್ಮೀಯರೇ, ಇಷ್ಟನ್ನು ಹೇಳ್ತಾ ಇನ್ನೆರಡು ನಿಮಿಷ ತಾಳಿ. ಕೊನೆಯದಾಗಿ ಇಡೀ ರಾಮಾಯಣದ ಸಂದೇಶ ಏನು ಅನ್ನುವುದನ್ನು ನಮ್ಮ ಅಲಂಕಾರ ಶಾಸ್ತ್ರಜ್ಞರು ಹೇಳಿದ್ದಾರೆ, ಅದೊಂದೆರಡು ವಾಕ್ಯವನ್ನು ಹೇಳಿ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಲಂಕಾರ ಶಾಸ್ತ್ರಜ್ಞರು ಇಡೀ ರಾಮಾಯಣದ ಸಂದೇಶ ಏನಿರಬಹುದಪ್ಪ ಅಂದರೆ ಆದ್ಯಂತ ಪದಗಳನ್ನು ಸೇರಿಸ್ತೀವಿ ಅಂತಾರೆ. ಮೊಟ್ಟ ಮೊದಲನೆಯ ಪದ ಬಂದದ್ದು ತಪಃ, ಕೊನೆ ಕೊನೆಯಲ್ಲಿ ಇನ್ನೇನು ಇನ್ನು ಮೂರು ನಾಲ್ಕು ಸಾಲಿರಬೇಕಷ್ಟೇ, ಅಷ್ಟರೊಳಗೆ ಬರತಕ್ಕಂಥ ಕೊನೆಯ ಪದ ವರ್ಧತಾಂ ಅಂತ ಅವ್ರು ಹೇಳ್ತಾರೆ. ಇಡೀ ರಾಮಾಯಣ ನಮಗೆ ಏನೆಯ ಸಂದೇಶ ಹೇಳ್ತಾ ಇದೆ ಅಂದರೆ ತಪೋವರ್ಧತಾಂ, ತಪಸ್ಸು ವರ್ಧಿಸಲಿ, ನಾವು ತಪಸ್ವಿಗಳಾಗೋಣ. ಯಾರು ಯಾರು ತಪಸ್ಸನ್ನು ಮಾಡುತ್ತಾರೋ ಅವರೆಲ್ಲರೂ ತಪಸ್ವಿಗಳೇ. ನಮ್ಮ ನಮ್ಮ ವೃತ್ತಿ ಯಾವುದಿದ್ದರೂ ನಾವು ತಪಸ್ವಿಗಳಾಗಬೇಕು. ಈಗ ಈ ವಿಚಾರ ಸಂಸ್ಥೆ ನೋಡಿ, ತಪಸ್ಸು, ತಪಸ್ಸನ್ನು ಮಾಡುತ್ತಾ ಇರುವುದರಿಂದಲೇ ತಪಸ್ವಿಗಳೆಲ್ಲ ಬಂದು ಸೇರಿದ್ದೀರಿ. ಲಘುವಾಗಿಲ್ಲ, ತುಂಬ ಗಾಂಭೀರ್ಯದಿಂದ ಏನೋ ಒಂದು ನೂತನವನ್ನು ತತ್ವವನ್ನು ಅಧ್ಯಯನ ಮಾಡುವ ಹಿನ್ನೆಲೆಯಲ್ಲಿ ನಾವು ಪ್ರತಿನಿತ್ಯ ತಪಸ್ವಿಗಳಾಗಿ ಇಲ್ಲಿ ಸೇರ್ತಾ ಇದ್ದೇವೆ. ತಪಸ್ವಿಗಳಾಗಿ ಸೇರ್ತಾ ಇರುವುದರಿಂದ ತಪೋಧನನಾಗಿರತಕ್ಕ, ತಪೋಶ್ರೀಯಾಗಿರತಕ್ಕ, ತಪಸ್ಸೇ ರೂಪವಾಗಿರತಕ್ಕ, ಸಂಪೂರ್ಣವಾಗಿ ತಪಸ್ಸಾಗಿ ಇಡೀ ವಿಶ್ವವನ್ನೇ ವ್ಯಾಪನೆ ಮಾಡಿರತಕ್ಕ ಆ ಮಹಾನ್ ತಪಸ್ವಿ ನಾರಾಯಣನ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ನಾರಾಯಣ ಅಂದರೆ ಅರ್ಥ ಏನು ಅಂದರೆ ತಪಸ್ಸೇ. ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ. ಆಪೋ ಅಂದರೆ ನೀರು, ನಾರಾ ಅಂದರೆ ನೀರು. ಆ ನಾರಾ ನೀರಿನಲ್ಲಿ ಕುಳಿತು ತಪಸ್ಸು ಮಾಡ್ತಾನೆ ನಾರಾಯಣ. ಹೀಗಾಗಿ ಇಡೀ ರಾಮಾಯಣ ನಮಗೆ ಕೊಡ್ತಾ ಇರತಕ್ಕಂಥ ಸಂದೇಶ ಏನಪ್ಪ ಅಂದರೆ ನಾವು ತಪಸ್ವಿಗಳಾಗಬೇಕು, ನಾವು ತಪಸ್ಸನ್ನು ಮಾಡಬೇಕು. ನಾವು ತಪಸ್ಸನ್ನು ಮಾಡಿದರೆ ಜೀವನದಲ್ಲಿ ಏನನ್ನಾದರೂ ಗೆಲ್ಲಲು ಸಾಧ್ಯ. ಆತ್ಮೀಯರೇ, ಸತತವಾಗಿ ಎರಡು ಗಂಟೆಗಳ ತನಕ ನೀವು ಕುಳಿತುಕೊಂಡಿದ್ದೀರಿ. ನೀವು ಹೇಳ್ತೀರಿ ಎರಡು ಗಂಟೆ ಏನ್ರಿ, 48 ದಿವಸಗಳಿಂದ ಕೂತ್ಕೊಂಡಿದ್ದೀವಿ ಅಂತ. ಈ 48 ದಿವಸಗಳ ದೀರ್ಘ ತಪಸ್ವಿಗಳಾಗಿ ಕುಳಿತಿರತಕ್ಕ ನಿಮಗೆ, ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇರತಕ್ಕಂಥವರಿಗೆ, ಹೊರಗೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಅಸಂಖ್ಯ ಭಕ್ತರಿಗೆ, ಅಭಿಮಾನಿಗಳಿಗೆ ಮತ್ತು ನನಗೆ ಈ ರಾಮಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ನಾನು ಸಲಹೆ ಕೊಟ್ಟಿರಬಹುದು. ನನ್ನನ್ನೇ ಕರೆ ಅಂತ ನಾನೇನು ಹೇಳಿರೋದಿಲ್ಲ, ಆದರೆ ನನ್ನನ್ನೂ ಕರೆದು ಅದರಲ್ಲಿಯೂ ಯುದ್ಧಕಾಂಡಕ್ಕೆ ಕರೆದು ಅದರಲ್ಲಿಯೂ ಕೊನೆಯ ದಿವಸದ ಉಪನ್ಯಾಸವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿರತಕ್ಕಂಥ ಸನ್ಮಾನ್ಯ ರಾಮು ಅವರು ಹಾಗೂ ಮಾನನೀಯ ರಾಮಸ್ವಾಮಿಗಳು, ಈ ಎಲ್ಲರಿಗೂ, ಇಲ್ಲಿನ ಕಾರ್ಯಕರ್ತರೆಲ್ಲರಿಗೂ, ಅತ್ಯಂತ ಕಿರಿಯರಿಂದ ಹಿಡಿದು ಅತ್ಯಂತ ವೃದ್ಧರವರೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.